ಓಹೋ ಶೃಂಗೇರಿ ಶಾಸಕರು ಇಷ್ಟು ದೂರ ಪಾದ ಬೆಳೆಸ್ಬಿಟ್ಟಿದ್ದೀರಿ, ಅದು ಬಡವರ ಮನೆಗೆ. ಸಾಕು ಸುಮ್ಮನಿರಯ್ಯ, ನಿನ್ನ ಬಡವ ಅಂದ್ರೆ ಬಡತನಕ್ಕೆ ಅವಮಾನ. ಇಷ್ಟಕ್ಕೂ ನಾನು ಯಾವಾಗ್ಲೂ ಶೃಂಗೇರಿಲೇ ಇರ್ತೀನ. ಬೆಂಗಳೂರಿಗೆ ಬಂದಾಗಲೆಲ್ಲ 24 ಗಂಟೆ ವಿಧಾನಸೌಧದಲ್ಲಿ ಇರ್ತೀನಿ. ಹಾಗ ಬಂದಾಗ ತಮ್ಮಂತ ಆತ್ಮೀಯರನ್ನ ಭೇಟಿ ಮಾಡಿ. ಸ್ವಾಮಿ ನಮಸ್ಕಾರ, ನಾವುಗಳು ತಮ್ಮ ಕ್ಷೇತ್ರದ ಮತದಾರರಲ್ಲ, ಆದ್ರಿಂದ ದಯವಿಟ್ಟು ನೇರವಾಗಿ ವಿಷಯ. ನೀವು ಅಣ್ಣ ಅಷ್ಟು ದೂರದಿಂದ ಬಂದಿದ್ದಾರೆ, ಏನೇನು ಮಾತಾಡ್ತಿದ್ದೀರಲ್ಲ? ಭವಾನಿ, 1ನೇ ಕ್ಲಾಸಿಂದ ಡಿಗ್ರಿವರೆಗೂ ಜೊತೆಲಿ ಓದ್ದವ್ರು ನಾವು, ನಿನಗಿಂತಲೂ ಅವ್ನು ನನಗೆ ಚೆನ್ನಾಗಿ ಗೊತ್ತು. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ, ನನ್ನ ಮಗಳು ಯಮುನಾ ಮದುವೆ ಇನ್ನು 20 ದಿವಸಕ್ಕೆ ಫಿಕ್ಸ್ ಆಗಿದೆ. ತುಂಬಾ ಸಂತೋಷ ಆಯ್ತು ವಿಶ್ವ. ಈಗ ಯಮುನಾ ಚೆನ್ನಾಗಾಗಿದ್ದಾಳೆ ಅನ್ನು? ಚೆನ್ನಾಗೇನು, ಅದೇ ಸ್ಥಿತಿನೇ. ಯಮುನಾ ಟ್ರೀಟ್ ಮಾಡ್ತಿದ್ದೆ ಡಾಕ್ಟ್ರು, ನಾನು ಅವಳನ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ಅವಳನ್ನ ಮದುವೆಯಾಗಿ ಅಮೆರಿಕಾಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ, ಪೂರ್ಣವಾಗಿ ಗುಣವಾಗ್ತಾಳೆ ಅಂತ ಹೇಳ್ದ, ಒಪ್ಪಿಗೆ ಕೊಟ್ಬಿಟ್ಟೆ. ಆ ಸರಿಯಪ್ಪ, ಈಗ ಹೇಳು ನನ್ನಿಂದ ಏನ್ ಸೇವೆ ಆಗ್ಬೇಕು? ದೊಡ್ಡ ತಲೆನೋವಾಗ್ಬಿಟ್ಟಿದೆ ಕಣು, ನಮ್ಮ ಮನೆ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು ಆ ವೈರಿಂಗು ಬಲ್ಪು ಸ್ವಿಚ್ಚು ಎಲ್ಲ ಸುಟ್ಟು ಕರಕಲಾಗೋಗಿದೆ. ಅಯ್ಯಯ್ಯೋ, ಟೆಂಪರರಿ ಕನೆಕ್ಷನ್ ಕೊಡ್ತಾರಂತೆ, ವೈರಿಂಗ್ ಎಲ್ಲ ಚೇಂಜ್ ಮಾಡ್ಬೇಕು. ಹೇಗಿದ್ರು ಮದ್ವೆಗೋಸ್ಕರ ಮನೇನ ರಿಪೇರಿ ಮಾಡಿಸ್ಬೇಕು ಅಂತಿದ್ದೆ. ಈಗ ನೀನೇ ಮುಂದೆ ನಿಂತು ಈ ಕೆಲಸ ಎಲ್ಲ ಮಾಡ್ಕೊಡ್ಬೇಕು. ಅಂಗಡಿ ಬಿಟ್ಟು ಬರೋಕ್ಕಾಗಲ್ಲ ಕಣೋ, ನಮ್ಮ ಹುಡುಗರು ಇದಾರಲ್ಲ, ಫಸ್ಟ್ ಕ್ಲಾಸ್ ಮಾಡಿಸ್ಕೊಡ್ತೀನಿ. ಇದು ನಮ್ಮನೆ ಕೆಲಸ ಕಣೋ, ಸ್ವಲ್ಪ ಇಂಟ್ರೆಸ್ಟ್ ತಗೊಳ್ಳೋ. ನೋಡೋ, ನನ್ನ ಮಗ ಹರ್ಷ ಇದಾನಲ್ಲ, ಅವನು ಕರೆಂಟ್ ಕೆಲಸದಲ್ಲಿ ಕಿಲಾಡಿ, ಅವನನ್ನೇ ಕಳ್ಸ್ಕೊಡ್ತೀನಿ. ಅಂದ್ರೆ ಮಗನ ಕೈಗೂ ಟೆಸ್ಟ್ ಕೊಟ್ಬಿಟ್ಟೆ ಇನ್ನು ಕುಲ್ಕಸ್ಬಪ್ಪ. ಅದು ಅಲ್ದೆ ಅವ್ನು ಡಿ ಮಾಡಿರೋದು ಎಲೆಕ್ಟ್ರಿಕಲ್, ಅವನನ್ನೇ ಕಳ್ಸ್ಕೊಡ್ತೀನಿ, ಚೆನ್ನಾಗಿ ಮಾಡ್ಕೊಡ್ತಾನೆ, ಒಳ್ಳೆ ಮೆಟೀರಿಯಲ್ ಕಳ್ಸ್ಕೊಡ್ತೀನಿ ಬಿಡ. ಆಯ್ತಪ್ಪ ಭವಾನಿ, ನಾನೇನು ಹೊರಡ್ತೇನೆ. ಒಳ್ಳೇದು, ನಾಳೆ ಇಷ್ಟೊತ್ತಿಗೆ ನನ್ನ ಮಗ ನಿಮ್ಮ ಮನೇಲಿ ಇರ್ತಾನೆ. ನಾನು ಹೋಗಲ್ಲ, ನೀನ್ ಯಾರನ್ನ ಕೇಳಿ ಹೋಗ್ಕೊಂಡೆ? ಹರ್ಷ, ನಾ ಹೇಳೋದನ್ನ ಅರ್ಥ ಮಾಡ್ಕೋ, ವಿಶ್ವಪ್ರಸಾದ್ ನನ್ನ ಫ್ರೆಂಡ್ ಸ್ನೇಹಿತ, ನನಗ್ ತುಂಬಾ ಕೆಲ್ಸ ಇದೆ, ಆ ಕರ್ಡಿನ್ ಕಳ್ಸು, ಅವನೇನಕ್ಕಿರೋ ದೊಡ್ಡ ಪಿಂಡ. ಏಯ್ ಗೊತ್ತು ಹೋಗ. ಇರ್ಲಿ ಇರ್ಲಿ, ನನಗ್ ಗೊತ್ತಿಲ್ವಾ ನಿನಗಿರೋ ಗನಾಂಧಾರಿ ಕೆಲ್ಸ ಏನು ಅಂತ? 9 ಗಂಟೆಗೆ ಅಮ್ಮಣ್ಣಿ ಕಾಲೇಜು, 10 ಗಂಟೆಗೆ ಮೌಂಟು, 11 ಗಂಟೆಗೆ ಮಹಾರಾಣಿಸು, 1 ಗಂಟೆಗೆ ಕಾಫಿ ಡೇ, 3 ಗಂಟೆಗೆ ಕಂಪ್ಯೂಟರ್ ಸೆಂಟ್ರು, ಅಲ್ಲಿ ಕೂತ್ಕೊಂಡು ಬರೋ ಹೋಗೋ ಹುಡುಗಿರ್ಗೆಲ್ಲ ಹಲ್ ತೋರಿಸ್ತಾ ಇರ್ತೀಯ. ಇಷ್ಟಾದ್ರೂ ಒಂದ್ ಹುಡುಗಿಯಾರು ನಿನ್ ಮುಂದೆ ನೋಡಿದಾಳೇನ? ಹಂಗೆಲ್ಲ ಹೇಳ್ಬೇಡಪ್ಪ, 100 ಜನ ಹುಡುಗಿರ್ ನನ್ ಹಿಂದೆ ಬಿದ್ದು ಪ್ರಪೋಸ್ ಮಾಡಿದ್ರು, ನಾನೇ ರಿಜೆಕ್ಟ್ ಮಾಡಿದ್ದೀನಿ. ಅದು ನಿನ್ ಮುಖ ನೋಡ್ಕೊಂಡು. ಇದೇನಪ್ಪ ಇದ್ದಕ್ಕಿದ್ದಾಗ ನಿಮ್ ಅಪ್ಪನ ಬಗ್ಗೆ ಇಷ್ಟೊಂದು ಗೌರವ? ಗೌರವ ಏನಲ್ಲ, ನಿನ್ ಕಾಟ ತಡ್ಕೊಳಕ್ ನನ್ ಕೈಯಲ್ಲಿ ಆಗ್ತಾ ಇಲ್ಲ. ನಿನ್ ಪಾಪ ಈ ಮುದ್ದು ಹುಡುಗಿರ್ ಹೆಂಗ್ ತಡ್ಕೊಂತಾರೆ? ನಿನ್ ನಾಲ್ಗೆ ಉದ್ದ ಆಗ್ತಾ ಇದೆ. ದಿವ್ಸಕ್ಕೆ 1,000 ರೂಪಾಯಿ ತರ, 7 ದಿವಸಕ್ಕೆ 7,000 ರೂಪಾಯಿ ಪೇಮೆಂಟ್ ಕೊಡು, ಹೋಗ್ತೀನಿ. ಲೇ ಕರಡಿ ಅಣ್ಣ, ನೋಡೋ ಮರ್ಯಾದಿಗೋಸ್ಕರ ದುಡ್ಡು ಕೊಡ್ತಾ ಇದ್ದೀನಿ, ಇವನ ಕೈ ಕಾಲ್ ಕಟ್ಟಿ ಕೆಲಸ ತಗೋ. ಆಯ್ತಣ್ಣ, ಏನ್ ಅವನ್ ಕೇಳಿ ದುಡ್ಡು ಕೊಡ್ತಾ ಇದೀಯ? ನನಗ್ ಕೊಡು, ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇಲ್ಲ. ಓಹ್ ಆಯ್ತಾಯ್ತಾಯ್ತು, ಲೇಟ್ ಆಗ್ತಾ ಇದೆ, ಹೊರಡಿ ಹೊರಡಿ. ಐ ಹಂಗೆ ನನ್ ಬೈಕ್ ಕಟ್ರ ಅಲ್ಲಿ ಬೈಕ್ ಹಾಕೋ. ಹುಡುಗರ್ ವಿಷಯ ನಿನಗ್ ಯಾಕೆ? ಕೆಲ್ಸ ಕೊಟ್ಟಿದ್ಯಾ ಅಲ್ಲ, ಮುಗಿಸ್ಕೊಂಡ್ ಬರ್ತೀವಿ. ಸರಿ ಕಟ್ಟು. ಹೆದ್ದಿದ್ದಂಗೆ ಹೇಳ್ತೀನಿ, ಕೇಳದಿದ್ದರೋ ಹೇಳ್ತೀನಿ, ಕೇಳಿ ನೀವು ಕೇಳಿ ನನ್ನ ಆಸೆಯನ್ನ. ಸುಮ್ಮನೆ ಕೇಳ್ರಿ, ಈ ಸ್ಟೈಲು ಕಂಡರೆ ಬಿಡುತ್ತಾರೆ ಬಾಯ್ ಬಾಯ್. ಹುಡುಗಿಯಾರಿಗೆ ನಾನು ತಾನೆ ಡ್ರೀಮ್ ಬಾಯ್, ನಾನು ಗುಡ್ ಬಾಯ್, ಒಂದು ಚೂರು ಬ್ಯಾಡ್ ಬಾಯ್. ಕೇಳದಿದ್ದರೋ ಹೇಳ್ತೀನಿ,
ಮನೆ ತುಂಬಾ ಮಕ್ಕಳು ಬೇಕು ಅನ್ನೋ ಹರಕೆ ಇಲ್ಲಿದೆ. We can't help it. I'm lit. Enjoy. ಇದ್ದಿದ್ದಂಗೆ ಹೇಳುತ್ತೀನಿ ಕೇಳಿ, ಕೇಳದಿದ್ದರೂ ಹೇಳುತ್ತೀನಿ ಕೇಳಿ, ಕೇಳಿ ನೀವು ಕೇಳಿ ನನ್ನ ಆಸೆಯನ್ನ ದಯವಿಟ್ಟು ಕೇಳ್ರನ್ನ. ನನ್ನೊಳೆ ಯಾರೇ ನೀನು, ಗಂಗೆಯೋ ಇಲ್ಲ ತುಂಗೆಯೋ ಸುಂದರಿಯೇ? ಬೆಬಿಗ ಸಿಕ್ಕಿದರೆ ತಾನೇ ಲಕ್ಕಿ, ನಂಗೂನು ಒಂದು ಜೋಡಿ ಬೇಕು ಪ್ರೀತಿ ಮಾಡಲು. ಲವ್ಯು 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 ಸ್ಟೈಲು ಕಂಡರೆ ಬಿಡುತ್ತಾರೆ ಬಾಯ್ ಬಾಯ್. ಹುಡುಗಿಯರಿಗೆ ನಾನು ತಾನೇ ಡ್ರೀಮ್ ಬಾಯ್, ನಾನು ಗುಡ್ ಬಾಯ್ ಒಂದು ಚೂರು ಬ್ಯಾಡ್ ಬಾಯ್. ಐ ಆಮ್ ಎ ಪ್ಲೇ ಬಾಯ್. ಜನರಿಗೆ ತೊಂದರೆ ಆಗ್ತಿದೆ ನೋಡಿ. ಯಾವ್ದ್ರಿ ಸಣ್ಣ ವಿಷಯ, ದಿನಕ್ಕೆ ಎಷ್ಟು ಹೆಣ ಬೀಳ್ತಾವ ಗೊತ್ತಾ ಇಲ್ಲಿ ನೋಡಿ ಸ್ವಾಮಿ. ಇದು ಮೊಟ್ಟೆ ಇಡ ಕೋಳಿ ಇದ್ದಿದ್ರೆ ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತಿತ್ತು. ಸಾವಿರ ರೂಪಾಯಿ ಕೊಟ್ಟು ಗಾಡಿ ತಗೊಂಡೋಗ್ ಕೇಳಿ. ರೀ ಯಜಮಾನ್ರೆ, ಅಲ್ಲಿ ಮನುಷ್ಯರೆ ಸಾಯ್ತಾ ಇದಾರೆ, ಸಾವಿರ ರೂಪಾಯಿಗೋಸ್ಕರ ಇದೆಲ್ಲ ಮಾಡೋದ್ ತಪ್ಪಲ್ವಾ? ಹಂಗಾದ್ರೆ ದುಡ್ಡು ಬಿಸಾಕಿ ಗಾಡಿ ತಗೊಂಡೋಗ್ ಕೇಳಿ. ಯಾರು? ಅಲ್ಲಿ ನೋಡಿ ಸ್ವಾಮಿ, ಅವ್ರೇನೆ. ರೀ ನಿಮ್ಗೇನೆ, ನಿಮ್ಮಿಬ್ರಲ್ಲಿ ಯಾರಿಗ ತಲೆ ಕೆಟ್ಟಿರೋದು? ನಿಮ್ಗ ನಿಮ್ಗ ಇಲ್ಲ ಇಬ್ರಿಗುನ? ಏಯ್ ಯಾಕೋ ಕೊಬ್ಬ? ಏಯ್ ನೀನೇನೆ, ಏನೋ ನಾವಿಬ್ರು ಒಂದೇ ಹಾಸ್ಪಿಟಲ್ ಹುಟ್ಟಿರೋ ತರ, ಒಂದೇ ಸ್ಕೂಲಲ್ಲಿ ಓದಿರೋ ತರ, ಒಂದೇ ಥಿಯೇಟರ್ ಪಿಕ್ಚರ್ ನೋಡಿರೋ ತರ, ಏನೋ ನಾನು ನೀನು ಬಹಳ ಕ್ಲೋಸ್ ಫ್ರೆಂಡ್ಸ್ ತರ ಹೋಗೋ ಬಾರೋ ಅಂತ ಇದ್ಯಾ? ಏಯ್ ಶಟ್ ಅಪ್, ಮರ್ಯಾದೆ ಕೊಟ್ಟು ಮಾತಾಡು. ನಾವ್ ಯಾರು ಗೊತ್ತಾ? ಅವತಾರ ನೋಡಿದ್ರೆ ಗೊತ್ತಾಗುತ್ತೆ, ಇಬ್ರು ಹಾಫ್ ಮೆಂಟ್ಲ್ ಅಂತ. ಏಯ್ ನನ್ ಕೋಪ ಬಂದ್ರೆ ಏಯ್ ನಿಲ್ಸೆ, ಕಂಡಿದ್ದೀನಿ. ನೀವ್ ಮಾಡಿರೋ ಚೇಷ್ಟೆಯಿಂದ ಎಷ್ಟ್ ಜನಕ್ಕೆ ತೊಂದ್ರೆ ಆಗ್ತಾ ಇದೆ ಗೊತ್ತಾ? ನೀವ್ ನೋಡಿದ್ರೆ ಫೋನ್ ಅಲ್ಲಿ ಪಿಟೀಲ್ ಬೇರೆ ಕುಯ್ತಾ ಇದ್ದೀರಾ. ಮರ್ಯಾದೆಯಾಗಿ ಕಾಂಪನ್ಸೇಷನ್ ಕೊಟ್ಟು ಟ್ರಾಫಿಕ್ ಕ್ಲಿಯರ್ ಮಾಡ್ಸಿದ್ರೆ ಸರಿ. ಹಲೋ, 100 ರೂಪೀಸ್ ಕೋಳಿಗೆ 1000 ರೂಪೀಸ್ ಕೊಡೋಕೆ ನಮ್ ಕಿವಿಲಿ ಫ್ಲವರ್ ಸ್ಟಾಲ್ ಇಲ್ಲ. ಕೋಳಿಗ್ 100 ರೂಪಾಯಿ, ಇನ್ 900 ರೂಪಾಯಿ ನೀವ್ ರ್ಯಾಶ್ ಡ್ರೈವಿಂಗ್ ಮಾಡಿದ್ರಲ್ಲ ಅದಕ್ ಫೈನ್ ಕೊಡಲ್ಲ ಕಣೋ. ಏನ್ ಮಾಡ್ಕೋತ್ಯಾ? ಏನ್ ಮಾಡ್ತೀನ, ನಾನೇ ಕೊಟ್ಬಿಡ್ತೀನಿ. ತಗೊಳ್ಳಿ ಸರ್ ನಿಮ್ ದುಡ್ಡು, ದಯವಿಟ್ಟು ಸ್ಟ್ರೈಕ್ ಎಲ್ಲ ಕ್ಲಿಯರ್ ಮಾಡಿ. ಸ್ವಾಮಿ ತುಂಬಾ ಥ್ಯಾಂಕ್ಸ್. ಏ ಬಂದ್ರಪ್ಪ ಎಲ್ಲ. ಥ್ಯಾಂಕ್ ಯು ಸರ್, ತುಂಬಾ ಹೆಲ್ಪ್ ಆಯ್ತು ಸರ್. ಲೇಟ್ ಆಗಿತ್ತು. ದಾರಿ ಬಿಡಿಸೋದಕ್ಕೆ ತುಂಬಾ ಧನ್ಯವಾದನಪ್ಪ, ದೇವ್ರು ನಿನ್ನ ಚೆನ್ನಾಗಿದ್ದಿರ್ಲಿ. ನೋಡ್ದೇನ್ರಿ, ಈಗ ಜನ ಎಲ್ಲ ಏನ್ ಅನ್ಕೊಂತ ಇರ್ತಾರೆ ಗೊತ್ತಾ? ಏನಪ್ಪಾ ದೇವ್ರೆ ನಿನ್ ಸೃಷ್ಟಿ, ಕೋತಿಗಳಿಗೆಲ್ಲ ಹುಡುಗಿರ ರೂಪ ಕೊಟ್ಬಿಟ್ಟಿದ್ಯಾ? ಏನೋ ಹರ್ಷನ್ ಅಂತ ಸೂಪರ್ ಹುಡುಗ ಇರೋದ್ರಿಂದ ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು ಅಂತ ಬೇಜಾನ್ ಹೊಗಳ್ತಾ ಇರ್ತಾರೆ. ಏ 1000 ರೂಪೀಸ್ ಕೊಟ್ಟು ದೊಡ್ಡ ಹೀರೋ ತರ ಪೋಸ್ ಕೊಡ್ಬೇಡ. ಹೇ ಜಸ್ಟ್ ಥ್ರೋ ಇಟ್. ಸಾರಿ, ನಿಮ್ ದುಡ್ಡನ್ನ ತಗೊಂಡು ನಾನು ಈ ಜನ ಪ್ರೀತಿ ಕಳ್ಕೊಳಕ್ ಇಷ್ಟ ಪಡಲ್ಲ. ನೋ ಗಿಲ್ಟ್ ಅಲ್ಲಿ ಬದ್ಕೋಕೆ ನಾವು ಇಷ್ಟ ಪಡಲ್ಲ. ಏನ್ ಮಾಡ್ತಾ ಇದ್ಯಾ, ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಒಂದ್ ವಯಸ್ಸಿಗ್ ಬಂದಿರೋ ಹುಡುಗಿ ವಯಸ್ಸಿಗ್ ಬಂದಿರೋ ಹುಡುಗನ ಹಾರ್ಟ್ ಅನ್ ಟಚ್ ಮಾಡಿದ್ರೆ ಎಂತೆಂತ ಅನಾಹುತ ಆಗುತ್ತೆ ಗೊತ್ತಾ? ಶಾಕ್ ಹೊಡೆದ್ಬಿಡುತ್ತೆ, ಗೊತ್ತಿಲ್ದೆ ಲವ್ ಆಗ್ಬಿಡುತ್ತೆ. ಬರ್ಲಿ 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 ಕೋಪ ಬರ್ಲಿ, ಇಂಥ ಜಗಳಿಂದ ಎಂತೆಂತ ಲವ್ ಸ್ಟೋರಿ ಶುರು ಆಗಿಲ್ಲ. ಶಟ್ ಅಪ್.
ಬಾಬು ನಾನು ಲೆಟ್ಸ್ ಗೋ ಇಡಿಯಟ್ ಲವ್ ಪುಣ್ಯಾತ್ಮ ಎಲ್ಗೋಗ್ತಯ್ಯೋ ಗೊತ್ತಾಗಲ್ವಾ ಅವ್ರ ಮನೆ ನೋಡ್ಕೊಂಡ್ ಬರೋಣ ಅಂತ ನಿನಗ್ ತಲೆಗೆಲ್ಲ ಕೆಟ್ಟಿಲ್ಲ ತಾನೆ ಹುಡುಗಿರ್ ವಿಷ್ಯದಲ್ಲಿ ತಲೆ ಕೆಟ್ಟಿಲ್ಲ ಅಂದ್ರೆ ಕೆಡ್ಸ್ಕೊಂಬೇಕು ಮಗ ಅಯ್ಯೋ ಏನ್ ಮಾಡೋದು ಇವಾಗ ಬರ್ಲಿ ಬಿಡು ಮನೆ ಹೋಗಿ ತಪ್ಪನ್ ಹೇಳೋಣ ಏನ್ ಮಕ್ಕಳ ಯಾಕೆ ಸತ್ತು ವಾಯರ್ ಲೇ ಏನಾಯ್ತು ಮಕ್ಕಳ ವಾಟ್ ಹ್ಯಾಪನ್ಡ್ ಪಪ್ಪ ಆ ರಾಸ್ಕಲ್ಲು ನಮ್ಮನ್ನ 20 kilometers ಇಂದ ಫಾಲೋ ಮಾಡ್ಕೊಂಡ್ ಬರ್ತಿದ್ದಾನೆ ಯಾರು ಆ ಬೀದಿ ಕಾಮಣ ಹೂ ಇಸ್ ದಟ್ ರೋಡ್ ರೋಮಿಯೋ ಗೊತ್ತಿಲ್ಲ ಪಪ್ಪ ದಾರಿಲಿ ಏನ್ ಮಾಡ್ದ ಗೊತ್ತಾ ಒಂದ್ ಕೋಳಿ ಮೇಲೆ ಮೇಲೆ ಗಾಡಿ ಹತ್ಸಿ ಸಾಯಿಸ್ಬಿಟ್ಟ ಅಯ್ಯೋ ಊರಿನ ಜನ ಫೈನ್ ಕಟ್ಟು ಅಂದ್ರೆ ಜೋರಾಗಿ ಗಲಾಟೆ ಮಾಡ್ಬಿಟ್ಟ ಕೊಟ್ರಲ್ಲಪ್ಪ ಈ ಹುಡುಗಿರು ಕೆಲ್ಸನ ದ್ವಾಸೆನ್ ಮಕ್ಸಾಕ್ದಂಗೆ ನಿಜಾನು ಮಕ್ಸಾಕ್ಬಿಟ್ರಲ್ಲೋ ಬನ್ನಿಲಿ ಸ್ವಲ್ಪ ನಿಮ್ ಪರ್ಸ್ ತೆಗಿತೀರಾ ಇರ್ಲಿ ನಾನೇ ತಗೊಂತೀನಿ ಇದು ಏನ್ ಸರ್ ನಾನು ನಿಮ್ಮ ಮಕ್ಕಳನ್ನ ಫಾಲೋ ಮಾಡ್ಕೊಂಬಂದೆ ಅಂತ ಹೇಳಿದ್ರ ಹೌದು ಓಹೋ ಇವ್ರು ಕರೀಶ್ಮಾ ಕಪೂರ್ ಇವ್ರು ಕರೀನಾ ಕಪೂರ್ ಇವ್ರನ್ನ ಫಾಲೋ ಮಾಡೋದ್ ಬಿಟ್ರೆ ನಮಗ್ ಬೇರೆ ಏನು ಕೆಲ್ಸನೇ ಇಲ್ಲ ನೋಡಿ ಸರ್ ಇದು ನನ್ ಚೀಟಿ ನನ್ ಚೀಟಿ ನಿಮ್ ಮಗಳ ಪರ್ಸಲ್ ಸೇರ್ಕೊಂಬಿಟ್ಟಿತ್ತು ನನ್ ಚೀಟಿಗ್ ನಿಮ್ ಮಗಳ ದುಡ್ಡು ಅಂದ್ರೆ ಅಟ್ರಾಕ್ಷನ್ ಇದಕ್ಕೋಸ್ಕರ ಇಲ್ಲಿ ತನಕ ಬಂದೆ ಏನದು ವಾಟ್ ಇಸ್ ದಟ್ ವಿಳಾಸ ಅಡ್ರೆಸ್ ನೋಡಿ ಸರ್ ಆ ಅಡ್ರೆಸ್ ನೋಡ್ಬಿಟ್ಟು ಅಲ್ಲಿಗೆ ಹೇಗ್ ಹೋಗ್ಬೇಕು ಅಂತ ಹೇಳ್ಬಿಡಿ ಮುಟ್ಟಾಳ ಫೂಲ್ ನೀನ್ ಅದೇ ಮನೆ ಮುಂದೆ ಇದೀಯಾ ಯು ಆರ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದ ಸೇಮ್ ಹೌಸ್ ಓಕೆ ಓಕೆ ಪಾ ಅಣ್ಣ ಹುಡುಗ ಬಂದಿದ್ದಾನೆ ಅದೇ ನಿನ್ನ ಸ್ನೇಹಿತ ಅವರ ಮಗ ಮಗ ಈಗ ಬಂದಿಯಪ್ಪ ನೋಡು ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು ನಮ್ಮ ಮನೆ ವೈರಿಂಗ್ ಎಲ್ಲ ಸುಟ್ಟೋಗಿದೆ ಅದನ್ನೆಲ್ಲ ಬದಲಾಯಿಸ್ಬಿಟ್ಟು ಮಾಡರ್ನ್ ಫಿಟ್ಟಿಂಗ್ಸ್ ನ ಫಿಟ್ ಮಾಡ್ಬಿಡು ಓಕೆ ಕುತ್ಕೊಳ್ಳಿ ನಿಮ್ಮ ಅಪ್ಪನೂ ನಾನು ಖಾಸಾ ಖಾಸಾ ದೋಸ್ತಿಗಳು ಕಣಯ್ಯ ನಿನ್ ಮೇಲೆ ಭಾರಿ ನಂಬಿಕೆ ಇಟ್ಕೊಂಡಿದ್ದೆ ನಾಳೆ ಬೆಳಗ್ಗೆನೆ ಕೆಲಸ ಶುರು ಮಾಡ್ಬಿಡು ಸರಿ ಕಾಶಿ ನಾ ಬೆಂಗಳೂರಿಗೆ ಹೋಗಿ ಬರ್ತೀನಿ ಓ ಕೆಲಸ ಮೇಲೆನಾ ಆನ್ ವರ್ಕ್ ಗಂಗಾ ತುಂಗ ಹರ್ಷ ಅಂತ ನನ್ನ ಕ್ಲೋಸ್ ಫ್ರೆಂಡ್ ಮಗ ಎಲೆಕ್ಟ್ರಿಕಲ್ ಇಂಜಿನಿಯರ್ ಬ್ರಿಲಿಯಂಟ್ ಫೆಲೋ ನಮ್ಮ ಮನೆ ಕೆಲಸ ಮಾಡೋದಕ್ಕೆ ಅವನೇ ಖುದ್ದಾಗಿ ಬಂದಿದ್ದಾನೆ ಅವನ್ ಇಲ್ಲಿರೋವರೆಗೂ ಅವನ್ಗೆ ಯಾವ್ದು ತೊಂದರೆ ಆಗ್ದಲ್ಲ ನೀವ್ ನೋಡ್ಕೋಬೇಕು ಹರ್ಷ ನೀನ್ ಇಲ್ಲಿರೋವರೆಗೂ ಇದ್ ನಿಮ್ಮನೆ ಅಂತ ತಿಳ್ಕೊ ಕೆಲಸ ಮಾತ್ರ ಫಸ್ಟ್ ಕ್ಲಾಸ್ ಆಗಿರ್ಬೇಕು 100% ಅಂಕಲ್ ನೀವ್ ಏನು ಟೆನ್ಷನ್ ಮಾಡ್ಕೋಬೇಡಿ ಗಂಗಾ ತುಂಗ ಹರ್ಷನ್ ಕರ್ಕೊಂಡು ಹೋಗಿ ಮನೆ ತೋರಿಸಿ ನಾ ಬರ್ಲಾ ಕಾಶಿ ಅದು ಟುಮಾರೋ ಊರಿ ಹೋದ್ಮೇಲೆ ಫೋನ್ ಮಾಡ ಸಾಕು ನಿಮ್ ಇಂಗ್ಲಿಷ್ ಆಂಟಿ ಬೇಡ ಆಂಟಿ ನಮ್ಮ ನನ್ ಕೈಲಿ ಆಗಲ್ಲ ಆಂಟಿ ಇಲ್ಲ ತಿನ್ಬೇಕು ಪ್ಲೀಸ್ ಆಂಟಿ ನನ್ ಕೈಲಿ ಆಗ್ತಲ್ಲ ನೀನ್ ಈಗ ಆಗಲ್ಲ ಆಗಲ್ಲ ಅಂತ ಹೇಳ್ತಾ ಇರು ಆಮೇಲೆ ಮದುವೆ ಮಾಡ್ಕೊಳ್ಳೋ ಡಾಕ್ಟರ್ ಬಂದು ಏನಮ್ಮ ಕಳಿಸಿ ನನ್ ಯಮುನನಿಗೆ ಸರಿಯಾಗಿ ಸಾರಿ ಆಂಟಿ ಸ್ವಲ್ಪ ಸ್ವಿಚ್ ಬೋರ್ಡ್ ವೈರಿಂಗ್ ಎಲ್ಲ ಚೆಕ್ ಮಾಡ್ಬೇಕಿತ್ತು ತೊಂದ್ರೆ ಇಲ್ಲ ನೋಡ್ಕೊಪ್ಪ ಸರಿ ಆಂಟಿ ಸರಿ ನಾನು ಏನ್ ಹೇಳ್ತೀನಿ ಬರ್ಕೊಬೇಕು ಆಂಟಿ ನಾಳೆಯಿಂದ ಮೇನ್ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ ಯಾರೇ ಆನ್ ಮಾಡ್ಬೇಕಾದ್ರೂ ನನ್ ಪರ್ಮಿಷನ್ ಇಲ್ಲದೆ ಮಾಡಂಗಿಲ್ಲ ಅಂತ ಮನೆಯವ್ರಿಗೆಲ್ಲ ತಿಳಿಸ್ಬಿಡಿ ಆಯ್ತಪ್ಪ ಕುಡ್ದ್ಬಿಟ್ಟು ಮಳೆ ಹೊಡಿ ಬೇಡ ಬೇಗ ನಮಗ್ ಸೆದಳು ಊಟ ಮಾಡೋಣ ನಮ್ದು 60-90 ಕುಡಿಯೋ ಫ್ಯಾಮಿಲಿ ಎಲ್ಲ ಏನಿದ್ರು ಫುಲ್ಲು ಫುಲ್ ಮೇಲ್ ಆಫ್ ಆವಾಗ್ಲೇ ನಮ್ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಜೀವನದಲ್ಲಿ ಇದ್ರ ಬಗ್ಗೆ ರುಚಿ ನೋಡಿದ್ರೆ ತಾನೇ ನಿನ್ ಗೊತ್ತಾಗೋದು ನಮಸ್ಕಾರ ಪೀವಟ್ ಪಟ್ಟ ನಿಮ್ಗೆ ಇರ್ಲಿ ನಮ್ಗೆ ಫ್ಯೂಚರ್ ಅಲ್ಲಿ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿ ಜೀವನ ಮಾಡ್ಬೇಕು ಅನ್ನೋ ಆಸೆ ಇದೆ ನನ್ ಗಂಡ ಡಬ್ಬ ನನ್ ಮಗ ಸರಿಗಿಲ್ಲ ಕುಡ್ಕ ಅಂತ ಎಲ್ಲ ನನ್ ಹೆಂಡತಿ ಫೀಲಿಂಗ್ ತಗೊಂಡು ಆಲ್ಟರ್ನೇಟಿವ್ ಯೋಚನೆ ಮಾಡೋದು ನಮಗ್ ಇಷ್ಟ ಇಲ್ಲ ಅಂದ್ರೆ ನಾನ್ ಹೆಂಡತಿ ಆತರ ಯೋಚನೆ ಮಾಡ್ತಾಳೆ ನಾವು ನಮ್ ವಿಷಯ ಮಾತಾಡ್ತಾ ಇರೋದು ಕಿಂಡಲ್ ನೋಡರ್ಷ ಯಾವುದೇ ಒಬ್ಬ ಗಂಡಸು ತನ್ನ ಹೆಂಡತಿನ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡ್ರೇನೆ ಅವರು ಅದುಮ್ಕೊಂಡಿರೋದು ಈಗ ನಾನ್ ನೋಡು ನನ್ನ ಹೆಂಡತಿನ ಯಾವ ತರ ಇಟ್ಕೊಂಡಿದೀನಿ ಅಂತ
ಹಲೋ ಹಲೋ ರೀ, ಯಾಕ್ರಿ ಬೆಳಗ್ಗೆಯಿಂದ ಫೋನೇ ಮಾಡಿಲ್ಲ? ಡ್ರೈವಿಂಗ್ ಮಾಡ್ಬೇಕಾದ್ರೆ ಫೋನ್ ಮಾಡಿ, ಗಾಡಿ ಎಲ್ಲಾದ್ರೂ ದಬ್ಬಾಕಂಬಿಡ್ಲಿ. ಥೂ, ಬಿಡ್ತು ಅನ್ರಿ. ಎಲ್ಲಿದ್ಯಾ? ಮನೇಲಿ. ಮನೇಲಿ? ರೂಮಲ್ಲಿ. ರೂಮಲ್ಲಿ ಏನ್ ಮಾಡ್ತಾ ಇದ್ಯಾ? ಇಷ್ಟೋತ್ತಲ್ಲಿ ಏನ್ರಿ ಮಾಡ್ತಾರೆ? ಮಲ್ಕೊಂಡಿದೀನಿ. ಯಾರ ಜೊತೆ? ಹಾ ರೀ, ಏನ್ರಿ ಮಾತಾಡ್ತಿದ್ದೀರಾ ನೀವು? ಹೋಗ್ಬೇಡ, ಬಾಗ್ಲು ಹಾಕಿದೀನಿ. ಕಿಟಕಿ ಮುಚ್ಚಿದೀನಿ. ಫೋನ್? ಇಲ್ಲಪ್ಪ, ನಿಮ್ ಫೋನ್ ಬಿಟ್ಟು ಬೇರೆ ಯಾರ್ದು ರಿಸೀವ್ ಮಾಡಿಲ್ಲ. ಆ ಬೇಷ್, ರೂಮಲ್ಲಿ ಟಿವಿ ಇದೆ ತಾನೆ? ಹ್ಮ್, ಇದೆ. ಹಾಕೋ. ಸರಿ ಸರಿ, ಇದು ಕ್ರೈಮ್ ಡೈರಿ, ಕ್ರೈಮ್ ಡೈರಿ ಹಾಕೋ. ಸರಿ ರೀ. ಅವರು ಹೆದ್ದಾರಿಯ ಹಂತಕರು. ಸರಿ ಸರಿ, ಟಿವಿ ಆಫ್ ಮಾಡಿ, ಗೊಬ್ಬರ ಹಾಕೋ ಮನಿಕೋ ಬೆಡ್ಶೀಟ್ ನ. ಯಾರು ಇನ್ಯಾರು? ನಮ್ಮ ಯಜಮಾನ್ರು. ಕಂಟ್ರೋಲ್ ಅಲ್ಲಿ ಇಟ್ಕೊಂಬೇಕು. ವೈರ್ ಸರಿಗೆ ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆ ಮೇಲಾಣೆ, ನೀನಿಲ್ದೆ ನಾನಿಲ್ಲ ದೇವರಾಣೆ. ಬಾಯ್ಲಿ ಒಂದ್ ತಮಾಷೆ ತೋರಿಸ್ತೀನಿ. ಯಾಕೋ ಏನಾಯ್ತು? ಕರಡಿ ಫ್ರೀ ಆಗ್ಬಿಟ್ನಲ್ಲ. ಕರಡಿ ಏನಾಯ್ತು? ಏನಾಯ್ತು ಅಂತ ಕೇಳ್ತಾ ಇದ್ಯಾ? ಇಟ್ಕೊಳ್ಳಲ್ಲ, ಉಸಿರಿದ್ರೆ ಉಪ್ಪು ಮಾಡ್ಕೊಂಡು ಜೀವನ ಮಾಡ್ಬೋದು. ಇದ್ಯಾವ್ದೋ ನಂಗೆ ಡೇಂಜರ್ ಜೀವನ. ಅಲ್ಕಿತ್ತರು ಆವನು ಕಷ್ಟ. ಅಯ್ಯಪ್ಪ, ಸಾಯಂಕಾಲ ನಂಗೆ ಬಸತ್ ಪ್ರಾಪರ್ ಹೆಂಡತಿ ಜೊತೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡ್ತು. ಹೋಗೋ, ಹೆಂಡತಿ ನೋಡಕ್ ಇಷ್ಟೆಲ್ಲ ಡ್ರಾಮಾನಾ? ನಾವು ನೋಡಿಲ್ದೆ ವೈರ್ಗೆಲ್ಲ ಹೆದರ್ತಾರೇನೋ. ಗಂಗಾ, ವೈರ್ ಅವನ್ ಕೈಲಿದೆ, ನಾ ಸ್ವಿಚ್ ಆನ್ ಮಾಡ್ತೀನಿ. ಅವನ ಖರ್ಚಿಗೆ ಕಾಸು ಕೊಟ್ಟು ಕಳ್ಸ್ಬಿಡೋ, ನಮ್ಗೊಂದ್ ಫುಲ್ ಮೀಲ್ ಸುಳಿಯತ್ತೆ. ಪಿಂಕಿ, ನಿನ್ಗ ಯಾಕ್ ಕರೆಂಟ್ ಹೊಡ್ದಿಲ್ಲ ಅಂತ ಹೋಗೋಣ ಕೇಳ್ಕೊಂಬಾ. ನಿನ್ ವಯಸ್ಸೇನ ಅವನ್ ವಯಸ್ಸೇನ ಅನ್ಕೂಲ ಅಂತ ಕರಿ. ಮೇಡಮ್, ನಿಮ್ ಮನೇಲಿ ಇರೋರೆಲ್ಲ ಪಕ್ಕಾ ಮೆಂಟ್ಲುಗಳು ಅಂತ ನಮಗ್ ಚೆನ್ನಾಗ್ ಗೊತ್ತು. ಮೇನ್ ಸ್ವಿಚ್ ಯಾವಾಗ ಬೇಕಾದ್ರೂ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು ಅನ್ನೋದು ನಮಗ್ ಗೊತ್ತು. ಅದಕ್ಕೆ ನಾವು ಪವರ್ ರೆಸಿಸ್ಟೆಂಟ್ ಗ್ಲೌಸ್ ಹಾಕೊಂಡಿರ್ತೀವಿ. ಗಂಗಾ, ತುಂಗಾ ನಿಮ್ ಮನೆಯವರೆಲ್ಲ ಲೂಸ್ ಅಂತೆ. ಹೌದಾ? ಅದಕ್ಕೆ ಅವನು ಗ್ಲೌಸ್ ಹಾಕೊಂಡ್ ಕೆಲಸ ಮಾಡ್ತಾನಂತೆ. ಏನು ಪಿಂಕಿ ಹತ್ರ ಏನ್ ಹೇಳ್ದೆ? ಏನಿಲ್ಲ ಅಮ್ಮ, ಇರೋದನ್ನ ಹೇಳ್ದೆ ಅಷ್ಟೇ. ಅಂದ್ರೆ ನಮ್ ಫ್ಯಾಮಿಲಿ ಎಲ್ಲ ಲೂಸ್ಗಳ? ಡೌಟಾ? ನೀನ್ ಹೇಳ್ತಾ ಇದೆಯಲ್ಲ. ಏನಾಯ್ತು? ಕೆಲ್ಸ ಮಾಡ್ಬೇಕಾದ್ರೆ ವೈರ್ ಇವ್ರ ಮೇಲೆ ಬಿದ್ಬಿಡ್ತಾ ಹರ್ಷ. ನೋಡ್ಕೊಂಡ್ ಮಾಡಕ್ಕಾಗಲ್ವಾ? ಮೊದ್ಲೇ ಹುಷಾರಿಲ್ದಿರೋ ಹುಡುಗಿ ಏನಾದ್ರೂ ಹೆಚ್ಚು ಕಡಿಮೆ. ತಪ್ಪು ಅವಂದಲ್ಲ, ನಿಮ್ ಗ್ರೇಟ್ ಡಾಟರ್ಸ್ ಕೇಳಿ. ನಾನ್ ನೆನ್ನೆ ಹೇಳ್ದೆ ತಾನೆ, ನನ್ ಪರ್ಮಿಷನ್ ಇಲ್ಲದೆ ಯಾರು ಮೇನ್ ಸ್ವಿಚ್ ಆನ್ ಮಾಡಂಗಿಲ್ಲ ಅಂತ. ನೋಡಿ ನೋಡ್ರಿ, ನಿಮ್ ಖುಷಿ ಪಾಪ ಆ ಹುಡುಗಿ ಸಫರ್ ಆಗ್ತದಾಳೆ. ನೋಡ್ರಿ, ಜೀವನದಲ್ಲಿ ಹುಡುಗಾಟ ಇರ್ಬೇಕು, ಹುಡುಗಾಟನೇ ಜೀವನ ಅಲ್ಲ. ಯಾಕೆ ಹುಡುಗಿ ಜೀವ ಜೊತೆ ಹಾಗೆ ಆಟ ಆಡ್ತೀರಾ? ಯು ಆರ್ ಪ್ಲೇಯಿಂಗ್ ವಿತ್ ಹರ್ ಲೈಫ್. ಅಂಕಲ್ ಬೇಡ, ಅಂಕಲ್ ಹೊಡಿಬೇಡಿ. ಯಾಕ್ರೋ ಹೀಗ್ ಮಾಡ್ತೀರಾ? ಇಲ್ಲಾದ್ರೂ ಹಾಳಾಗೋಗಿ. ಹಲೋ ಹರ್ಷಾ, ಏನ್ ಡೌನ್ ಆಗ್ಬಿಟ್ರು ನೋಡ್ದ? ಅವ್ರ ಅಪ್ಪ ವಾಂಚು 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 ಅಂತ ವಾಂಚಿದ್ರು, ಏನು ಆಗ್ದಿರೋ ತರ ನಾಟಕ ಮಾಡ್ಬಿಟ್ರು. ಅವ್ರ ಅದ್ರಲ್ಲಿ ಕಲಾಕಾರರು ಕಣ. ಲೋ ಕರಡಿ, ಅವ್ರಿಬ್ರಲ್ಲೊಬ್ರನ್ನ ನಾನು ಆರ್ಸ್ಕೊಬೇಕು ಅಂತ ಇದ್ದೀನಿ. ಮೇಲೆ ಯಾಕೋ ಅವ್ರ ಆಡೋ ಆಟಗಳು ನೋಡಿದ್ರೆ, ಅವ್ರ ಅಪ್ಪ ಒಂದ್ ತಗೊಂಡ್ರೆ ಇನ್ನೊಂದ್ ಫ್ರೀ ಕೊಟ್ಟು ಉಗಿದ ಅಟ್ಟ ತರ. ಒಂದೇಳ್ಳೆನ ಅವ್ರಿಬ್ರು ಕಟ್ಕೊಂಡವ್ರು ಫುಲ್ ಹೋಗ್ಯಾಕಣ. ಹಂಗೆಲ್ಲ ಹೇಳ್ಬೇಡಮ್ಮ, ನಾವು ಟ್ರ್ಯಾಕ್ ಅಲ್ಲಿ ಇದ್ದೀವಿ.
ಒಳ್ಳೇದಾಗ್ಲಿ ಅಂತ ಶುಭ ನೋಡಿ. ಟ್ರಾನ್ಸ್ಫಾರ್ಮರ್ಗೆ ಕೈಕ್ ಬೇಡ ಅಂತಾರೆ, ನೀನ್ ಅದನ್ನೇ ತಪ್ಕೊಂಡ್ ಮಲಿಕೊಂತೀನಿ ಅಂತೀಯ. ಹಣೆ ಬರಕ್ಕೆ ಒಣೆ ಯಾರು, ಹಾಳಾಗ್ ಹೋಗು. ಥ್ಯಾಂಕ್ ಯು, ನಿನ್ ದರಿದ್ರ ಬಾಯಲ್ ನನಗ್ ಯಾವಾಗ್ಲೇ ಹೋಗಿದ್ರು ಒಳ್ಳೇದೇ ಆಗುತ್ತೆ. ಲೋ ಕರಡಿ, ಇನ್ನೊಂದ್ ಕಾಲ್ ಕೆಜಿ ಕಾಳು ಉಳಿದಿದೆ, ಆ ಎರಡ್ ಲೋ ಬರ್ಡ್ಸ್ಗು ಹಾಕ್ಬಿಟ್ ಬಂದ್ಬಿಡ್ತೀನಿ. ಹಲೋ ಮೇಡಮ್, ಯಾಕೆ ಏನಿದು ನಾಟ್ಯ, ಐ ಮೀನ್ ಡಾನ್ಸ್? ಅದೇ ನೀನ್ ಯಾಕೆ ಮಾಡ್ಬೇಕು? ಅರೆ ನನ್ ಕೊಲೀಗ್ಸ್ ಲಂಚ್ ಬ್ರೇಕ್ ಕೊಟ್ಟಿದ್ದೀನಿ, ಅದಕ್ಕೆ ಎಂಟರ್ಟೈನ್ಮೆಂಟ್. ಹರ್ಷ, ಹಿಂಗೆ ಕಿಂಡಲ್ ಮಾಡ್ತಾ ಇರೋ, ಆದ್ರೆ ಒಂದಲ್ಲ ಒಂದಿನ ತುಂಬಾ ಸಫರ್ ಮಾಡ್ತೀಯ. ಅಯ್ಯೋ ದೇವ್ರೆ, ಈ ಹುಡುಗಿರಿಂದ ನನ್ನ ಕಾಪಾಡಪ್ಪ ಅಂತ ಗೋಳಾಡ್ತೀಯ. ಹುಡುಗಿರ್ಗೋಸ್ಕರ ಗೋಳಾಡಿದ್ರೆ ಪೇನ್ ಆಗಲ್ಲ, ಆದ್ರೂ ನಾವ್ ಅದ್ರಲ್ ಮಜ್ಜಾ ತಗೊಂತೀವಿ. ಮಾಡ್ಕೋ ಮಾಡ್ಕೋ, ನಿಮ್ಗೇನ್ ಮಾಡಕ್ ಕೆಲ್ಸ ಇಲ್ವಾ? ಹೋಗ್ರಿ, ಈ ಬಾರಿ ನಿಮ್ ಜೊತೆ ಏನ್ ಮಾತು ನೋಡ್ತಾ ಇದ್ರೆ ನಂಗೇನೋ ಒಂಥರ ಅನ್ಸುತ್ತೆ. ಅಲ್ಲ ಗಂಗಾ, ನನ್ಗೂ ಗಂಗನ್ಗೂ ಏನೋ ಸಮಥಿಂಗ್ ಸಮಥಿಂಗ್ ಇದೆ ಅನ್ಸುತ್ತೆ. ಮಗನೇ ಬರದಲ್ಲಿ ಶನಿ ಕಾಟ ಇದೆ ಅಂತ ಆಯ್ತು. ಏನ್ ಮಾವನ್ ಮಕ್ಳು ಜಾಲಿ ರೈಡಾ, ಕಂಪ್ನಿ ಬೇಕಾ? ಪ್ರವೀಣ್, ಮರ್ಯಾದೆಯ ಗಾಡಿ ತೆಗಿ, ನಾವೆಲ್ಲ ಹೋಗ್ತಾ ಇದೀವಿ. ಬಿಡಣ ಬಿಡಣ, ತಗೋ ಈ ಲೆಟ್ರು. ಏನಿದು? ನಮ್ಮ ಅಣ್ಣ ಕೊಡ್ತಾ ಇರೋ 1900ನೇ ಲೆಟ್ರು, ಹೋಗಿ ಎಮ್ಮನ ಕೊಟ್ಬಿಡು. ಕನ್ಸಿಲ್ಲ ನಿಂದು, ಒಂದ್ಸಲಿ ಎತ್ತಾಕೊಂಡು ಹೋದ್ರೆ ಹೋಗಲು ತರ್ಲೆ ಮಾಡ್ಬೇಡ, ಸುಮ್ನೆ ಗಾಡಿ ತೆಗಿ. ತೆಗಿತೀನಿ ತೆಗಿತೀನಿ, ನಮ್ಮ ಅಣ್ಣ ಒಬ್ಬ ಜೈಲಿಂದ ಆಚೆ ಬರ್ಲಿ, ನಿಮ್ಮಿಬ್ರ ಅಂಕರನ್ನು ತೆಗಿತೀವಿ. ಅಯ್ಯೋ ಸಾರಿ ಮಗ, ಸಾರಿ ಸಾರಿ. ಯಜಮಾನ್ರೆ, ಓವರ್ ಆಕ್ಟಿಂಗ್ ಮಾಡ್ತಾ ಇದ್ರ, ಸ್ವಲ್ಪ ನೋಡ್ಕೊಂಡ್ ಕೆಲ್ಸ ಮಾಡಿ ಕೊಡು. ಹಾಡಿ ಚೆನ್ನಾಗಿ ಹಾಡ್ತಿದ್ದೀರಲ್ಲ. ಥ್ಯಾಂಕ್ ಯು ಮೇಡಮ್. ಒಂದು ವಿಷಯ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಅದು ನಿಮ್ ಕಾಲು, ನನ್ಗೆ 3 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿತ್ತು, 1 ವರ್ಷ ಕೋಮಲಿದ್ದೆ, ಈಗ ಪರವಾಗಿಲ್ಲ. ಅದು ನಡ್ದಾಡೋಕೆ ಫ್ರೀಯಾಗಿ ನಡೆಯಕ್ಕಾಗಲ್ಲ, ಈ ಸ್ಟಿಕ್ ಜೊತೆ ಟ್ರೈ ಮಾಡ್ತೀನಿ. ನೀವ್ ಆದಷ್ಟು ಬೇಗನೆ ನಡೀತೀರಾ ಕಣ್ರಿ, ನನಗ್ ಕಾನ್ಫಿಡೆನ್ಸ್ ಇದೆ. ಆದ್ರೆ ಒಂದೇ ಒಂದ್ ಬೇಜಾರು, ನಿಮ್ ರೂಮ್ ಯಾಕೆ ಒಳ್ಳೆ ಆಪ್ತ ಮಿತ್ರ ಫಿಲಂ ಅಲ್ಲಿ ನಾಗವಲ್ಲಿ ರೂಮ್ ತರ ವಿಚಿತ್ರವಾಗಿದೆ. ಹೌದಪ್ಪ, ಆ ಕಡೆಯಿಂದ ಪಾಸ್ ಆದ್ರೆ ರಾರಾ ಅಂತದೆ, ಈ ಕಡೆಯಿಂದ ಪಾಸ್ ಆದ್ರೆ ತುಂಬಾ ಭಯ ಆಗ್ತಾಯ್ತಪ್ಪ. ಏನ್ ಹುಡುಗ್ರ, ಏನ್ ಮ್ಯಾಜಿಕ್ ಮಾಡಿದ್ರಿ? ನನ್ ಯಮನ್ ಮುಖದಲ್ಲಿ ಸಂತೋಷ ನೋಡಿ ವರ್ಷ ವರ್ಷ ಗಟ್ಲೆನಾ? ಯಾಕ್ರಿ ಯಮನ್ ಅವ್ರೆ, ಏನೇನ್ ಬೇಕಾದ್ರು ಬಿಡಿ, ಆದ್ರೆ ನಗದನ್ ಮಾತ್ರ ಬಿಡಬೇಡಿ. ನಗ್ಸೋದಕ್ಕೆ ಯಾರು ಇರ್ಲಿಲ್ವಲ್ಲ. ಅಳ್ಸೋದಕ್ ಮಾತ್ರ ಇಬ್ರಿಬ್ರು ಇದಾರೆ, ನನಗ್ ಗೊತ್ತು. ಬೇಕಾದ್ರೆ ನಮ್ ಕರ್ಡಿನ್ ದತ್ತಕ್ ತಗೊಂಬಿಡಿ ನೋಡಿ, ಸೇಮ್ ಜೋಕರ್ ಇದ್ದಂಗೆ ಇದಾನೆ, ಒಳ್ಳೆ ಮಜಾ ಬರುತ್ತೆ. ಸರಿ, ಭವಾನಿ ಹೇಗಿದ್ದಾರೆ? ಅವ್ರಿಗೇನ್ ಅಂಟಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿ, ಕೈ ತುಂಬಾ ಬಳೆ, ಹಣೆ ತುಂಬಾ ಕುಂಕುಮ, ತಲೆ ತುಂಬಾ ಹೂವು. ನಮ್ ಸಿನಿಮಾಗಳಲ್ಲಿ ಹೀರೋ ತಾಯಂದಿರ್ತಾರಲ್ಲ, ಸೇಮ್ ಹಂಗೆ ಸ್ವಲ್ಪ ನಿಮ್ತರ. ನಮ್ ಯಮನನ್ ಮದುವೆಗೆ ಒಂದ್ ದಿವಸ ಮುಂದೆನೆ ಬರ್ಬೇಕಂತ ಹೇಳಿ. ಕರಿಯದೆಚ್ಚ ನಾವ್ ಬರೋದೆಚ್ಚ, ಬೇಕಾದ್ರೆ 1 ವಾರ ಮುಂಚೆ ಬಂದು ಟೆಂಟ್ ಹಾಕ್ಬಿಡ್ತೀವಿ.
ಈ ಪಾರಿವಾಳ ಫ್ಯಾಮಿಲಿಗೆ ನಿಮ್ ರೂಮ್ ಲೀಸ್ ಕೊಟ್ಟಿದ್ದೀರಾ, ರೆಂಟ್ ಕೊಟ್ಟಿದ್ದೀರಾ? ಅಯ್ಯೋ ಅದ್ಯಾಕೆ ಹೇಳ್ತೀಯಪ್ಪ, ನಮ್ ಯಮನನಿಗೆ ಈ ಪಾರಿವಾಳಗಳು, ಆ ಪೇಂಟಿಂಗ್ಸ್, ಮ್ಯೂಸಿಕ್ ಎಲ್ಲ ತುಂಬಾ ಇಷ್ಟ. ಅದೇ ಈ ಕೋತಿಗಳು, ನಮ್ ಕೋತಿಗಳಿದಾರಲ್ಲ, ಎಲ್ಲ ತಂದಿಲ್ಲಿಟ್ಟಿದ್ದಾರೆ. ಏನ್ ಮಾಡೋದಪ್ಪ, ಹುಚ್ಚಟ. ಏನ್ ಬೇಡ ಅಂತೀವೋ ಅದನ್ನೇ ಮಾಡ್ತೀನಂತಾರೆ. ಈಗ ಹೇಗಿದ್ರು ಆಚೆ ಹೋಗಿದ್ದಾರೆ, ನನ್ಗೊಂದಿವ್ಸ ಟೈಮ್ 2 ಲಕ್ಷ ಕಟ್ ಮಾಡಿ ಈ ರೂಮ್ ನ ಬ್ಯೂಟಿಫುಲ್ ಮಾಡ್ಬಿಡ್ತೀನಿ. ಪಾಪ ನಮ್ ಯಮ್ಮನವರು ಅಂಡರ್ ಟ್ರೀಟ್ಮೆಂಟ್ ಅಲ್ಲಿದ್ದಾರೆ, ಅವ್ರ ಇರೋ ರೂಮ್ ಹೇಗಿರ್ಬೇಕು. ಈ ಪಾರಿವಾಳ ಎನ್ಸೆನ್ಸ್, ಹಾರಿಬಲ್ ಪೇಂಟಿಂಗ್, 1 ಟನ್ ಧೂಳು, ಇದನ್ನೆಲ್ಲ ಔಟ್ ಮಾಡ್ಬಿಡ್ತೀವಿ. ಈ ರೂಮ್ ನ ಮೈಲ್ಡ್ ಅಂಡ್ ಕೂಲ್ ಆಗಿ ಮಾಡ್ತೀವಿ. ನೀವೇನಂತ್ರಿ ಯಮ್ಮನವ್ರೆ? ಪ್ಲೀಸ್ ಸರಿನಪ್ಪ, ನಾನ್ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ. ಏನ್ ಮಾಡ್ತೀಯೋ ಮಾಡಪ್ಪ, ಅಲ್ಲಿವರೆಗೂ ಯಮನನ್ ಜವಾಬ್ದಾರಿ ನಿಮ್ದು. ಓಕೆ ಆಂಟಿ, ಡನ್. ಕರಡಿ ಕರಡಿ. ಅಂಕಲ್ ಎರಡೆರಡು ಭಾಷೆಲಿ ಮಾತಾಡ್ತಾನೆ ತಿಂತಾರಲ್ಲ. ನಮ್ ಯಮನ ನಗ್ತಾ ಇದ್ದಾಳೆ. ಯು ಹ್ಯಾವ್ ಡನ್ ಎ ಗುಡ್ ಜಾಬ್ ಮೈ ಡಿಯರ್ ಬಾಯ್. ಕರೆಯ ಅವ್ರನ್ನ, ಕರೆಯ ನಮ್ಮ ಮಕ್ಕಳನ್ನ ನೋಡ್ಲಿ. ಕಾಲ್ ದೇಮ್. ಅವ್ರು ಬೆಳಗಿಂದ ಮನೆಗೆ ಬಂದಿಲ್ಲ ರೀ. ಅಂದ್ರೆ ವಾಟ್ ಯು ಮೀನ್? ನಿಮ್ ಗೊತ್ತಿದೆಯಲ್ಲ, ಅವ್ರ ಕೋಪ ಬಂದಾಗ ಅಲ್ಲಿ ಹೋಗಿ ಹೋಗ್ತಾರೀಟರ್ ಈ ಪರಿಸ್ಥಿತಿಯಲ್ಲಿ ಹೆಂಗ್ ಟ್ರೈ ಮಾಡ್ತೀರಾ? ಇರಿ ಒಂದ್ ನಿಮಿಷ ರೀ. ಹರ್ಷ ಇಲ್ಲಿ ಬಾಪ. ಏನಕ್ಕೆ? ಅಂಕಲ್ ಸ್ವಲ್ಪ ಹೊರಗಡೆ ಹೋಗ್ಬೇಕು, ಅವ್ರ ಕೈಯಲ್ಲಿ ಕಾರ್ ಡ್ರೈವ್ ಮಾಡಕ್ ಆಗಲ್ಲ. ನೀನ್ ಸ್ವಲ್ಪ ಕರ್ಕೊಂಡು ಹೋಗಪ್ಪ. ಏನ್ ಆಂಟಿ, ಅಂಕಲ್ ಪೀಸಾಟ ಬರ್ತಾರ, ಹೊಲ್ತಾ ಇದಾರೆ. ಹೂನಪ್ಪ, ಬೆಳಗಿಂದ ಕುಡಿತಾನೇ ಇದಾರೆ. ಇಷ್ಟು ಕೊಬ್ಬಿದ್ಯಾ ಅವನಿಗೆ ನಿಮ್ ಮೇಲೆ ಕೈ ಮಾಡೋ ಅಷ್ಟು? ಸಿಗ್ಲಿ, ಅವನು ಸಿಗದ ಹಾಕ್ಬಿಡ್ತೀನಿ ಅವನ್ನ. ಹೇಳೆ, ಹೌದು ಎಷ್ಟು ಜೋರಾಗ ಹೊಡೆದ್ರು ಗೊತ್ತಾ, ನಂಗೆ ಅಳುನೇ ಬಂದ್ಬಿಡ್ತು ಅಲ್ವಾ ಅಕ್ಕ? ನಮ್ ಹುಡುಗರು ಎಲ್ಲಿರ್ತಾರ ಅಂತ ಕೇಳಿದ್ಯಲ್ಲ, ಬಾ ಅಲ್ಲಿ ನೋಡು. ಅಯ್ಯೋ, ನಾವ್ ನಿಮಗ್ ಹೇಳ್ತೀವಿ ಅಂದ್ರೆ ಯಾರಿಗ್ ಬೇಕಾದ್ರೂ ಹೇಳಿ, ಆ ಮುದ್ಕನ್ಗೆ ನಾನ್ ಕೇರೆ ಮಾಡಲ್ಲ ಅಂದ್ರು. ಹೌದಾ? ಅವರು ನಮ್ಮ ಮಾವ, ಹೀಸ್ ಮೈ ಓನ್ ಫಾದರ್ ಇನ್ ಲಾ. ನೀವೇನು ಯೋಚನೆ ಮಾಡಬೇಡಿ ಮಕ್ಕಳ, ಸುಟ್ಟ ಹಾಕಿಬಿಡ್ತೀನಿ ಅವನ್ನ. ಬನ್ನಿ ಅಂಕಲ್. ಸ್ವಲ್ಪ ಇರಪ್ಪ, ನಾವಲ್ಲಿ ಹೋಗಂಗಿಲ್ಲ. ಅವರು ಬಂದೂಕ್ ಇಡ್ತಾರೆ, ಹೀಸ್ ಹ್ಯಾವಿಂಗ್ ಗನ್ ಐ ಸೇ, ಶೂಟ್ ಮಾಡ್ಬಿಡ್ತಾರೆ. ಮತ್ ನಾವಿಲ್ಲಿ ಬಂದಿದ್ದೇನಕ್ಕೆ? ನಾನೊಬ್ಬ ಅಪ್ಪ ಅಲ್ವಾ, ಸಿ ಐ ಆಮ್ ಎ ಫಾದರ್. ನನ್ ಮಕ್ಕಳು ನಾನು ನೋಡ್ಲಿಲ್ಲ ಅಂದ್ರೆ ನನ್ನ ನಿದ್ರೆ ಬರಲ್ಲಪ್ಪ. ಐ ಕ್ಯಾನ್ ನಾಟ್ ಸ್ಲೀಪ್ ವಿದೌಟ್ ಮೈ ಚಿಲ್ಡ್ರನ್. ಅವರೆಲ್ಲ ಆರಾಮಾಗಿದ್ದಾರೆ, ದೇ ಆರ್ ಮಚ್ ಕಂಫರ್ಟೇಬಲ್ ಹಿಯರ್. ಕಮ್ ಆನ್, ಬಾ, ಲೆಟ್ಸ್ ಗೋ. ಕಮ್ ಆನ್, ಬರಪ್ಪ. ಅಯ್ಯೋ ಪಂಚರ್. ಸರಿ ಟೈಮ್ ಕೈ ಕೊಡ್ತೀಯಲ್ಲ. Yeah.
ಬದುಕೋದು ಹದಿನಾರು ಚೈತ್ರ ದಾಟಿದೆ ಬಾನನ್ನ ಪ್ರೀತಿ ಮಾಡು ಪರಿಸರವೇ ನಿಮಗಿಂತ ನಾಚುಕಾಗಿ ಬೆಳೆದಿರುವೆ ಹೇಳಿ ಕೇಳಿ ಆಂಟಿ ಹತ್ರ ಬೈಸ್ಕೋತಿರಲ್ರಿ ನೀವು. ಅವ ಅಕ್ಕ ಬೈಯೋದೆಲ್ಲ ಇಂಪಾರ್ಟೆಂಟ್, ನನ್ ಡೌಟ್ ಕ್ಲಿಯರ್ ಆಗೋದು ಇಂಪಾರ್ಟೆಂಟ್. ಎಲ್ಲ ಸಾವಿತ್ರಕ್ಕನ್ ಮೊಮ್ಮಗನ್ ಕೈ ಫೋನ್ ಕೊಡು. ಅಯ್ಯೋ ಅದು ಮಲಗಿದೆ ರೀ. ಎಬ್ಬರ್ಸೆ ಪಾಪು ಪಾಪು ತಗೊಳಪ್ಪ, ಮಾಮನ ಹತ್ರ ಮಾತಾಡು. ಹಲೋ ಹಲೋ ಪುಟ್ಟ ಪುಟ್ಟ ಮೊಮ್ಮು ಕೊಟ್ಟ ಮೊಮ್ಮು 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 ಪಾಚಮ್ಮ ಪಾಚಮ್ಮ ಪಾಚ. ಎಲ್ಲ ಸಾವಿತ್ರಕ್ಕನ್ ನಾಯಿ ಕೈ ಫೋನ್ ಕೊಡು. ಜಿಮ್ಮಿ ಕೈಯಲ್ಲಿ ಫೋನ್ ಹೆಂಗ್ರಿ ಕೊಡ್ಲಿ? ಆ ಬಾಯಿ ಕೊಡು. ಜಿಮ್ಮಿ ಬಾಯಿಲಿ, ಅಂಕಲ್ ಫೋನ್ ಮಾಡಿದರೆ ಬಾಯಿಲಿ. ಜಿಮ್ಮಿ 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 ಸಾವಿತ್ರಕ್ಕನ್ ಮನೇಲಿ ಓದ್ಲ ಹೊಡೆದಿ ಸಾಕಾಯ್ತು, ಮನೆಗೆ ಹೋಗ್. ಸರಿ ರೀ ಹೋಗ್ತೀನಿ.
ಯಾರದು ಫೋನ್ ಅಲ್ಲಿ? ಇನ್ಯಾರು, ನಮ್ಮ ಯಜಮಾನ್ರು. ಯಪ್ಪ, ನನ್ ಡೌಟ್ ಕ್ಲಿಯರ್ ಆಯ್ತು. ಇವಾಗ ಆರಾಮಾಗಿ ಎದ್ದು ಡ್ಯಾನ್ಸ್ ಆಡ್ತೀನಿ. ಸಾರಿ, ಟೆಸ್ಟರ್ ಮರ್ತೋಗಿದ್ದೆ. ಡಾಕ್ಟ್ರೇ, ಇದೇ ಆ ಹುಡುಗ, ಹಿ ಇಸ್ ದ ಬಾಯ್. ಬರೀ ಬಾಯಲ್ಲ ಸಾರ್, ಮುನ್ನಾ ಬಾಯ್. ನಮ್ ಯಮುನಾ ಮುಖದಲ್ಲಿ ನಗು ತರಿಸಿದವರು. ಸಾರ್, ನಗ್ಸೋದ್ ನಮ್ ಧರ್ಮ, ನಗ್ದಿರೋದ್ ಅವ್ರವ್ರ ಕರ್ಮ. ನಮ್ ಭಾಷಣೆ ಚತುರ, ಡೈಲಾಗ್ ಕಿಂಗ್ ಅವನು. ಹರ್ಷ, ತುಂಬಾ ಚೆನ್ನಾಗ್ ಕೆಲಸ ಮಾಡಿದ್ಯಪ್ಪ. ನಮ್ಮನೆಯವನೇ ಆಗಿ ಯಮುನಾ ಮುಖದಲ್ಲಿ ನಗು ತರಿಸಿದ್ಯಾ. ಹೌದು, ಈ ಉಳಿದಿರೋ ಕೆಲಸ ಎಲ್ಲ ಮುಗಿಯಕ್ಕೆ ಇನ್ನೆಷ್ಟು ದಿವಸ ಬೇಕು? ಇನ್ನೇನಿಲ್ಲ ಅಂಕಲ್, ಎಲ್ಲ ಇನ್ನೊಂದ್ ಎರಡ್ ದಿವಸದಲ್ಲಿ ಮುಗ್ದೋಗುತ್ತೆ. ಎರಡ್ ಫ್ಯಾನು, ನಾಲ್ಕು ಶ್ಯಾಂಡ್ಲಿಯರು, ಮತ್ತೆ ಬಾತ್ರೂಮ್ ಅಲ್ಲಿ ವೈರಿಂಗ್ ಎಲ್ಲ ತುಂಬಾ ಕೆಟ್ಟೋಗಿದೆ. ನಾನು ವೈರಿಂಗ್ ರೆಡಿ ಮಾಡಕ್ ಕೇಳಿದ್ದೀನಿ ಅಂಕಲ್. ಅವ್ರಿನೇನ್ ಆ ಕೆಲಸ ಬಿಟ್ಟಿ? ಏನ್ರಮ್ಮ ಇದು, ಚೇಂಜ್ ಓವರ್ ತುಂಬಾ ರಸ್ಟ್ ಹಿಡಿದ್ಬಿಟ್ಟಿದೆ ಅಂಕಲ್. ಅದನ್ನೊಂದನ್ನ ಚೇಂಜ್ ಮಾಡ್ಬೇಕು. ಮೇನ್ ಬೋರ್ಡ್ ಪೆದ್ದು, ಇದು ಹುಡುಗರ ಮೊಬೈಲ್. ಗ್ಯಾಲರಿ ಹುಡುಕಿದ್ರೆ ಸ್ಪೆಷಲ್ ಕ್ಯಾಂಡಲ್ಸ್ ಏನಾದ್ರೂ ಸಿಗ್ಬೋದು. ಓಕೆ ಓಕೆ ಓಕೆ, ನೋಡೋಣ ನೋಡೋಣ. ವಾವ್, ಓ ಮೈ ಗುಡ್ನೆಸ್, ನಾನು ಇಷ್ಟು ಕ್ಯೂಟ್ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ನನ್ನ ಫೋಟೋ ಇದೆಯಾ ನೋಡು. ನೋಯ, ಬಟ್ ಹರ್ಷ ಇಸ್ ಸೋ ಸ್ವೀಟ್, ಹಿ ಹಸ್ ಗಾಟ್ ಅ ವೆರಿ ಗುಡ್ ಟೇಸ್ಟ್. ನಿನ್ ಫೋಟೋಸ್ ತೆಗ್ದೇ ಇಲ್ಲ. ಈ ವಿಷಯ ಪಪ್ಪ ಹೇಳೋಣ. ಪಪ್ಪಂಗ ಯಾಕೆ? ನಿನ್ ಪರ್ಮಿಷನ್ ಇಲ್ದಿರ ನಿನ್ ಫೋಟೋಸ್ ತೆಗ್ದಿದಾನಲ್ಲ, ಅದ್ ತಪ್ಪಲ್ವಾ? ತಪ್ಪೇ, ಆದ್ರೆ ಸ್ವೀಟ್ ತಪ್ಪು. ಇಂಥ ತಪ್ಪುಗಳನ್ನ ತುಂಬಾ ಮಾಡುವಂತ ವಯಸ್ ಕಣೆ ಇದು. ಇದೆಲ್ಲ ನಮ್ ನಮ್ಮಲ್ಲೇ ಇರ್ಬೇಕು, ದೊಡ್ಡೋರ್ವರ್ಗೂ ಹೋಗ್ಬಾರ್ದು. ಗಂಗಾ, ಇದನ್ನೆಲ್ಲ ನೋಡ್ತಾ ಇದ್ರೆ ಅವನು ನಿನ್ ಲವ್ ಆಗಿರ್ಬೇಕು ಅನ್ಸುತ್ತೆ. ಅಕಸ್ಮಾತ್ ಅವ್ನು ನಿನ್ ಪ್ರಪೋಸ್ ಮಾಡಿದ್ರೆ ಮಾಡ್ಲಿ ಬಿಡು, ಲೆಟ್ ಹಿಮ್ ಡೂ. ಓಕೆ ಅನ್ಬಿಡ್ತೀಯಾ? ಇದು ಹೃದಯಗಳ ವಿಷಯ, ಇದನ್ನ ನಾನ್ ಡಿಸೈಡ್ ಮಾಡಕ್ ಆಗಲ್ಲ. ತರ್ಲೆ ನನ್ ಮಗನ ಕೆಲಸ ಮಾಡು. ಇಲ್ಲೊಂದ್ ಬಂಡಿ ಕೆಲಸ ಬಿಟ್ಬಿಟ್ಟು ಎಲ್ಲಪ್ಪ ನೀನ್ ನೂಟ್ಲ ಹಾಕ್ತಾ ಇರೋದು? ನೋಡ್ ಮಗ, ಒಳ್ಳೆ ಕೆಲ್ಸಕ್ ಹೋಗ್ತಾ ಇದೀನಿ, ಹೈವೇಲ್ ಅಂದಿ ಆಟ ಬಂದಂಗ್ ಬರ್ಬೇಡ ನೀನು. ಹೌದಪ್ಪ, ನಾನ್ ಅಂದಿನೇ. ಅಯ್ಯೋ, ಏಯ್ ಏಯ್ ಏಯ್, ನನ್ ಚಿನ್ನ ಅಲ್ಲ, ಬೆಸ್ಟ್ ಆಫ್ ಲಕ್ ಹೇಳ್ಬಿಟ್ಟು ಸೈಡಿಗ್ ಬಂದ್ಬಿಡು. ಒಡ್ಸ್ಕೊಳಪ್ಪ, ಕಾಂಟ್ರಾಕ್ಟ್ ತಗೊಂಡ್ರು ನಿಮ್ಮಪ್ಪ ನಮ್ಮಪ್ಪನ ಮನೆ ಹಾಳ ಹೋಗಿದ್ರೆ ನಿಮ್ಮನೆ ಹಾಳ ಹೋಗುತ್ತೆ. ಬಿಸ್ನೆಸ್ ಲಾಸ್ ಆದ್ರೆ ಆಗ್ಲಿ ಮಗ, ಇಲ್ಲೊಂದ್ ಎಕ್ಸ್ಟ್ರಾ ಪ್ರಾಫಿಟ್ ಸಿಗ್ತಾ ಇದೆ. ಅದೇ ಯಾವ ಪ್ರಾಫಿಟ್ ಅಂತ ನಮ್ಮ ಹತ್ರ ಹೇಳ್ಬಿಟ್ಟು ಹೋಗ್ಬೇಕು. ಬಾಯ್ಲಿ, ಹೋಗ್ ಬಂದ್ ಹೇಳ್ತೀನಿ. ಎಲ್ಲಿಗೆ? ಸರ್ಪ್ರೈಸ್. ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ತಿಳ್ಕೊಂಬೋದಾ? ಸರ್ಪ್ರೈಸ್. ನನಗೇನಾದ್ರು ಗುಡ್ ನ್ಯೂಸ್? ಹೇ ಗಂಗಾ, ಏನ್ ಮಾಡ್ತಿದ್ಯಾ? ಗಂಗಾ, ಏನಿದು, ಯಾರವರು? ಸಾರಿ ವರುಣ್, ನೀನ್ ನನಗ್ ಪ್ರಪೋಸ್ ಮಾಡ್ತಾ ಇದ್ರು ನಾನ್ ನಿನ್ಗೆ ರೆಸ್ಪಾಂಡ್ ಮಾಡ್ತಾ ಇರ್ಲಿಲ್ಲ. ಯಾಕ್ ಗೊತ್ತಾ? ಆಲ್ರೆಡಿ ನನ್ ಮನ್ಸನ್ನ ನನ್ ಸ್ವೀಟ್ ಹರ್ಷಂಗ್ ಕೊಟ್ಬಿಟ್ಟಿದೀನಿ. ಮೀಟ್ ಹರ್ಷ, ಮೈ ಬಾಯ್ ಫ್ರೆಂಡ್. ಮತ್ತೆ ನಾನ್ 5 ತಿಂಗಳ ಮುಂಚೆ ನಿನ್ನ ಪ್ರಪೋಸ್ ಮಾಡ್ದಾಗ್ಲೇ ಹೇಳ್ಬೋದಿತ್ತಲ್ವಾ? ನಾನು ನಿನ್ ತಮಾಷೆಗ್ ನನ್ ಹಿಂದೆ ಬಿದ್ದಿದ್ಯಾ ಅನ್ಕೊಂಡಿದ್ದೆ ವರುಣ್. ವಾಟ್ ಗಂಗಾ, ಲವ್ ಅನ್ನ ತಮಾಷೆನಾ? ಓಕೆ, ನಂದೇ ತಪ್ಪು. ಎನಿವೇ, ಎಲ್ಲೇ ಇದ್ರು ನಗ್ನಗ್ತಾ ಇರು. ಹರ್ಷ, ಕಂಗ್ರಾಟ್ಸ್. ಅಪ್ಪ, ಥ್ಯಾಂಕ್ ಯು ಸೋ ಮಚ್ ಹರ್ಷ. ನೀ ಮಾಡಿದ ನಾಟಕ ನನ್ನ ಈ ಪಾಗಲಿಂದ ಬಚಾವ್ ಮಾಡ್ತು. ಥ್ಯಾಂಕ್ ಯು ಸೋ ಮಚ್. ನಡಿ, ನನಗೆ ಅರ್ಥ ಆಗಿಲ್ಲ. ಏನ್ ಹರ್ಷ, ನೀನಾದ್ರೂ ಶಾರ್ಪ್ ಆಗಿದ್ಯಾ? ಈ ಜನರೇಷನ್ ಹುಡುಗ ಅನ್ಕೊಂಡಿದ್ದೆ. ಸಿಂಪಲ್ ವಿಷಯ, ಅವ್ ನನ್ ಹಿಂದೆ ಬಿದ್ದಿದ್ದ, ನಿನ್ನ ತೋರಿಸ್ದೆ, ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇನ್ಮೇಲೆ ಅವ್ನ್ ಕಾಟ ಇರಲ್ಲ. ಇದನ್ ಮೊದ್ಲೇ ಹೇಳ್ಬೇಕಿತ್ತು ತಾನೆ. ಹೇಳಿದ್ರೆ ನೀನ್ ಒಪ್ಪಲ್ಲ ಅಂತ ಸಸ್ಪೆನ್ಸ್ ನಲ್ಲಿ ಇಟ್ಟಿದ್ದೆ. ಸೋ ಸ್ವೀಟ್. ಗಂಗಾ, ನಾನ್ ತುಂಬಾ ಡಿಸ್ಟರ್ಬ್ ಆಗ್ತಾ ಇದ್ದೀನಿ. ಏನ್ ಹರ್ಷ,
ಇಷ್ಟು ಚಿಕ್ಕ ವಿಷಯನ ಸೀರಿಯಸ್ ಆಗಿ ತಗೋತಾರ? ಇಲ್ಲ ಗಂಗಾ, ಪ್ರೀತಿ ಹುಟ್ಟೋದೆ ಯಾವುದೋ ನಮೃತಗಳಿಗೆಲ್ಲಂತೆ. ಅವತ್ ನಿನ್ ಬೆರಳು ನನ್ನ ಹೃದಯ ಟಚ್ ಆದಾಗ್ಲೇ ನಾ ಅರ್ಧ ಸೋತೋದೆ. ಇವತ್ ನಿನ್ ತುಟಿ ನನ್ ಕೆನ್ನೆ ಸೋಕ್ತಾಗ ನಾನ್ ಪೂರ್ತಿ ಸೋತೋದೆ ಗಂಗಾ. ವಾಟ್ ಅ ಜೋಕ್ ಮ್ಯಾನ್. ಇನ್ನೋಸೆಂಟ್ ಹುಡುಗಿರಾಗಿದ್ರೆ ನಂಬಿ ಬ್ಲಡ್ ನಲ್ಲಿ ಐ ಲವ್ ಯು ಅಂತ ಬರ್ಕೊಟ್ ಬಿಡ್ತಿದ್ರು. ಡೋಂಟ್ ಜೋಕ್ ಓಕೆ, ಲೆಟ್ಸ್ ಮೂವ್. ಗಂಗಾ ಇದು ಜೋಕ್ ಅಲ್ಲ, ನನಗೆ ಗೊತ್ತಿಲ್ಲದಂಗ್ ನನಗ್ ನಿನ್ ಮೇಲೆ ಲವ್ ಆಗ್ಬಿಟ್ಟಿದೆ ಗಂಗಾ. ಐ ಆಮ್ ಸೀರಿಯಸ್. ಅಯ್ಯೋ ಮ್ಯಾನ್, ಲವ್ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಅದು ತಪಸ್ಸು. ನೀನ್ ನನ್ನ ನೋಡಿದ್ದೆ 4 ಡೇಸ್ ಹಿಂದೆ. ನನ್ ಬಗ್ಗೆ ಗೊತ್ತಿಲ್ಲದೆ ಹೇಗ್ ಪ್ರೀತಿಸ್ತ್ಯಾ? ತಿಳ್ಕೋತೀನಿ ಗಂಗಾ, ನಾನ್ ತಿಳ್ಕೋತೀನಿ. ಬೇಕಾದ್ರೆ ನೀನ್ ಹೇಳ್ದಂಗ್ ನಿನ್ನ ಪಡೆಯಕ್ ನಾನ್ ತಪಸ್ ಮಾಡಕ್ಕೂ ಸಿದ್ಧ. ಅಪ್ಪಾ ಟಾರ್ಚರ್! ವರುಣ್ ಕೂಡ ನಿನ್ ತರಾನೇ ಆಡ್ತಿದ್ದ. ಅವನಿಂದ ಎಸ್ಕೇಪ್ ಆಗಕ್ಕೆ ನಿನ್ನ ಯೂಸ್ ಮಾಡ್ದೆ, ಈಗ ನಿನ್ನಿಂದ ಎಸ್ಕೇಪ್ ಆಗಕ್ಕೆ ಇನ್ನೊಬ್ಬರನ್ನ ಯಾರನ್ನ ಹುಡುಕ್ಬೇಕು. ಗಂಗಾ ಪ್ಲೀಸ್. ಹರ್ಷ ಪ್ಲೀಸ್ ನೋಡು, ನಿಂದೇನಾದ್ರೂ ಟ್ರೂ ಲವ್ ಆಗಿದ್ರೆ ಅದು ಸಕ್ಸಸ್ ಆಗೇ ಆಗುತ್ತೆ. ಯಾಕೆ ತಲೆ ಕೆಡ್ಸ್ಕೋತ್ಯಾ? ನಾನ್ ತಲೆ ಕೆಡ್ಸ್ಕೊಂತಲ್ಲ ಗಂಗಾ, ನೀನ್ ನನ್ನ ತಲೆ ಕೆಡಿಸ್ತಾ ಇದೀಯ. ಹಲೋ, ಎಲ್ಲಿದ್ಯಾ? ಮನೇಲಿ. ಏನ್ ಮಾಡ್ತಾ ಇದ್ಯಾ? ಟಿವಿ ನೋಡ್ತಾ ಇದ್ದೀನಿ. ಏನ್ ಅಷ್ಟೊಂದ್ ಸೌಂಡ್? ಅದು ಗಂಡನ ಮನೆ ಹೆಣ್ಣಿಗೆ ದೇಗುಲ. ಏಯ್ ಸೌಂಡ್ ಕಡಿಮೆ ಮಾಡು. ಅದು ಅದು ಬಂದು ರಿಮೋಟ್ ಕಳ್ದೋಗಿದೆ ರೀ. ಎದ್ದೋ ಕಡಿಮೆ ಮಾಡಿ. ಅಯ್ಯೋ ಹುಷಾರಿಲ್ಲ ರೀ, ಮಲ್ಕೋಬಿಟ್ಟಿದೀನಿ. ಏನೋ ಕರಡಿ. ಏನಪ್ಪಾ ಹೆಂಗಸ್ ನಂಬೋದು? ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ ಕರಡಿ. ಗಂಗಾ ನನ್ ಜೊತೆ ಮೂವ್ ಮಾಡ್ತಾ ಇದ್ದಾಳೋ, ಚಮಕ್ ಕೊಡ್ತಾ ಇದ್ದಾಳೋ, ಏನು ಅರ್ಥ ಆಗ್ತಾ ಇಲ್ಲ. ಶ್ರೀಮಂತರ ಸವಾಸ, ಹುಡುಗಿಯರು ಬೇರೆ, ಫಾರಿನರ್ಗಳ ತರ ಡ್ರೆಸ್ ಮಾಡ್ತಾರೆ. ಬಟ್ಟೆ ಅಲ್ಲ ಮಗ ಮುಖ್ಯ, ಬಟ್ಟೆಯಿಂದ ಬಚ್ಚಿಕೊಂಡಿರೋ ಹಾರ್ಟ್ ಅದನ್ನವಳ್ ನನಗೆ ಕೊಟ್ರೆ ಸಾಕು. ಇನ್ನವಳನ್ನ ಲೈನಿಕ್ ತರೋದೇನ್ ಕಷ್ಟ ಅಲ್ಲ ಬಿಡು. ನಿನಗೂ ನಿಮ್ ಮನೆಗೂ ಸೆಟ್ ಆಗ್ತಾರ, ಮೊದ್ಲು ನೋಡ್ಕೋ. ಅನಿಸುತ್ತಿದೆ ಯಾಕೋ ಇಂದು ನೀನೇ. ಏನು ಅವನು ಮೊಬೈಲ್ ಅಲ್ಲಿರೋ ನಿನ್ ಫೋಟೋ ನೋಡ್ಕೊಂಡು ಅನಿಸುತ್ತಿದೆ ಹಾಡ್ನ ಹೈ ಪಿಚ್ ಅಲ್ಲಿ ಆಡ್ತಿದ್ದಾನೆ. ನನಗ್ ತುಂಬಾ ಕ್ಲೋಸ್ ಅಂದ್ರೆ ನೀನೊಬ್ಳೆ. ಈಗ ನೀನು ಯಾವನ್ ಯಾವನ್ ಜೊತೆಲೋ ತಿರ್ಗಾಡಕ್ ಶುರು ಮಾಡಿದ್ಯಾ. ನಾನ್ ಯಾರ ಜೊತೆ ಸುತ್ತಾಡ್ತಿದ್ದೀನಿ? ಆ ಹರ್ಷನ್ ಜೊತೆ. ಅದಾ ಲೂಸ್? ಅದು ನಾನು ಅವನ್ ಜೊತೆ ಆಡಿದ್ ಗೇಮ್ ಕಣೆ. ಏನ್ ಗೇಮು? ಅವನು ನನ್ ಫೋಟೋಸ್ ತೆಗ್ದಿದ್ನಲ್ಲ, ಯಾಕ್ ತೆಗ್ದ ಅಂತ ತಿಳ್ಕೊಳ್ಳೋಕೆ ನಾನು ವರುಣ್ ಸೇರಿ ಒಂದ್ ಡ್ರಾಮಾ ಆಡಿದ್ವಿ. ವರುಣ್ ಕೂಡ ಸೂಪರ್ ಆಗಿ ಆಕ್ಟ್ ಮಾಡ್ದ. ನಮ್ಮನ್ ರೇಗ್ಸಿದ್ ತಪ್ಪಿಗೆ ಒಳ್ಳೆ ರಿವೆಂಜ್. ಗೊತ್ತಾಗ್ಲಿ, ಹುಡ್ಗಿರ್ ಚಕ್ಕರ್ನಲ್ಲಿ ಸಿಕ್ಕಾಕೊಂಡ್ರೆ ಎಷ್ಟು ಸಫರ್ ಮಾಡ್ಬೇಕಾಗತ್ತೆ ಅಂತ. ಅಷ್ಟೇನಾ? ಈ ಗಂಗಾ ಗಂಗಾ, ಹಾಗಾದ್ರೆ ನಾನು ಅವನನ್ನ ಒಂದ್ಸಲ ಆಟಾಡಿಸ್ತೀನಿ ಕಣೆ. ಹೇಗೆ? ಹೇಗೋ ಆ ಪ್ರವೀಣ್ ನನ್ಗೆ ಅವಾಗ ಅವಾಗ ಸಿಕ್ಕಿ ತುಂಬಾ ಇರಿಟೇಟ್ ಮಾಡ್ತಿರ್ತಾನೆ, ಅವನ್ಗೆ ಯೂನಿಯನ್ ಫಿಟ್ ಮಾಡ್ತೀನಿ. ವರುಣ್ ನಮ್ ಫ್ಯಾಮಿಲಿ ಫ್ರೆಂಡು, ಆದ್ರೆ ಆ ಪ್ರವೀಣ್ ನಮ್ ಫ್ಯಾಮಿಲಿ ಎನಿಮಿ. ಅದು ಅಲ್ದೆ ಅವ್ನ್ ರೌಡಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಅಯ್ಯೋ ಗಂಗಾ ಆಗ್ಲಿ ಬಿಡು, ದೊಡ್ಡ ಹೀರೋ ತರ ಪೋಸ್ ಕೊಡ್ತಾನಲ್ಲ, ಅವನ್ ಮುಂದೆ ತೋರಿಸ್ಲಿ. ತುಂಗ, ಯಾಕೆ ನೀನು ನಾನ್ ಏನ್ ಮಾಡ್ತೀನೋ ಅದನ್ನೇ ಮಾಡ್ತೀಯ? ನೋಡು, ನನಗೆ ಚಾಯ್ಸ್ ಗೊತ್ತಿಲ್ಲ, ನನಗ್ ಡಿಸಿಷನ್ ತಗೊಳಕ್ಕೂ ಬರಲ್ಲ. ನೀನಾದ್ರೆ ಬ್ರಿಲಿಯಂಟ್ ಅಲ್ವಾ, ಅದಕ್ಕೆ ನಾನು ನಿನ್ನ ಫಾಲೋ ಮಾಡ್ತಾ ಇದ್ದೀನಿ. ತಪ್ಪಾ ತುಂಗ, ನನ್ನ ಏನಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ? ಏನೋ ನಾನು ನಿನಗೆ ಪ್ರಪೋಸ್ ಮಾಡಕ್ ಕರ್ಕೊಂಡ್ ಬಂದಿದ್ದೀನಿ, ನೀನು ಹೋಗಿ ಟೆನ್ಸ್ ಆಗ್ತಿದ್ಯಲ್ಲ. ಹೆದರ್ಬೇಡ, ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕಿತ್ತು ನನ್ಗೆ. ಏನು? ಏನಿಲ್ಲ, ಈಗ ಒಬ್ಬ ಹುಡ್ಗ ಪ್ರವೀಣ್ ಅಂತ ಬರ್ತಾನೆ, ಅವನ್ ಮುಂದೆ ನೀ ನನ್ ಬಾಯ್ ಫ್ರೆಂಡ್ ತರ ಆಕ್ಟ್ ಮಾಡ್ಬೇಕು. ಏನು, ನಾ ನಿಮ್ ಕಣ್ಣಿಗೆ ಬಾಡಿಗೆ ಬಾಯ್ ಫ್ರೆಂಡ್ ತರ ಕಾಣಿಸ್ತೀನಾ? ಆಗಲ್ಲ ಆಗಲ್ಲ ಹರ್ಷ, ಆಗಲ್ಲ ಪ್ಲೀಸ್. ಹರ್ಷ ಬಂದ್ಬಿಟ್ಟ.
ಒಂದ್ ಹುಡುಗನ್ ಫೀಲಿಂಗ್ಸ್ ಜೊತೆ ಆಟ ಆಡ್ತಾ ಇದ್ದೀರಾ ಕಣ್ರೆ? ಇಲ್ಲ ಇಲ್ಲ, ನಾನ್ ಹಾಗೆಲ್ಲ ಅಂತೀನ. ಏನ್ ಮೇಡಮ್ ಫುಲ್ ಝೂಮ್ ಅಲ್ಲಿ ಇದ್ದೀರಾ? ಅದನ್ನೆಲ್ಲ ಕೇಳೋ ರೈಟ್ಸ್ ನಿನ್ಗಿಲ್ಲ ಪ್ರವೀಣ್. ಅಯ್ಯೋ, ನಮ್ ತಾಯಿ ತಮ್ಮನ್ ಮಗಳು ಯಾರೋ ಒಬ್ಬ ಪರದೇಶಿ ಜೊತೆ ಕೂತ್ಕೊಂಡ್ ಚಕ್ಕಂದ ಆಡ್ತಾ ಇದ್ರೆ ಅದನ್ ಕೇಳೋ ರೈಟ್ಸ್ ನಮ್ಗಿಲ್ವಾ? ಆ ರಿಲೇಶನ್ಶಿಪ್ ಎಲ್ಲ ಯಾವಾಗ್ಲೂ ಮುಗ್ದೋಯ್ತಲ್ವಾ? ನಮ್ಮ ಅಣ್ಣನ್ ಜೈಲು ಕಳಿಸ್ಬಿಟ್ಟು ಎಲ್ಲಾ ಮುಗ್ದೋಯ್ತು ಅಂತ ನೀವ್ ಅನ್ಕೊಂಡಿದ್ದೀರಾ? ನಿಮ್ ಲೈಫ್ನೆಲ್ಲ ಸ್ಪಾಯ್ಲ್ ಮಾಡ್ಬೇಕು ಅಂತ ನಾವ್ ಡಿಸೈಡ್ ಮಾಡಿದೀವಿ. ಲುಕ್, ನನ್ ಬಾಯ್ ಫ್ರೆಂಡ್ ಗೆ ತುಂಬಾ ಪೇಷನ್ಸ್ ಇದೆ. ಅದೇನಾದ್ರೂ ಮುಗಿತೋ, ನಿನ್ ಕತೆ ಮುಗಿತು ಅಂತ ಅರ್ಥ. ಯಾರ ಗ್ರೇಪ್ ವಾಟರ್ ಕುಡಿಯೋ ಮಗುನ ಪಕ್ಕದಲ್ಲಿ ಕುಡಿಸ್ಕೊಂಡು ನನಗೆ ವಾನ್ ಮಾಡ್ತೀಯಾ? ಅಯ್ಯಯ್ಯೋ, 100% ಖಾಲಿನೇ. ಏಯ್ ಗುಬ್ಬೆ, ಅಣ್ಣ ಬರ ಇಲ್ಲಿ. ಆ ಬಂದಣ್ಣ. ಸರಿಯಾಗಿ ಬಾರ್ಸ ಅವನಿಗೆ. ಇನ್ಮೇಲೆ ಜೀವನದಲ್ಲಿ ಹುಡುಗಿ ಕನ್ಸ್ ಬಿದ್ರೆ ಸುಸ್ಸು ಮಾಡ್ಕೋಬೇಕು. ಅಯ್ಯೋ ಅಣ್ಣ, ನಾನು ಅನ್ಕೊಂಡೆ ಅಣ್ಣ ಇವಳನ್ನ ಇಲ್ಲಿ ಕರ್ಕೊಂಡ್ ಬಂದಾಗ್ಲೆ ಅನ್ಕೊಂಡೆ ಈಗ ರಾಹುಕಲ್ ಏನಾದ್ರು ಕಿರಿಕಾಗುತ್ತೆ ಅಂತ. ದಯವಿಟ್ಟು ನನ್ನ ಬಿಟ್ಬಿಡಣ. ಅಣ್ಣ ಬೇಡ ಅಣ್ಣ, ನಾನ್ ರಾಹು ಕಾಲದಲ್ಲಿ ಹೊಡೆದ್ರೆ ಹೊಟ್ಟೋಗ್ಬಿಡ್ತೀಯ ನೀವ್. ಯಮ ಗಂಟ ಕಾಲ ಶುರು. ಇದ್ ಮುಗಿಯೋಷ್ಟ್ರಲ್ಲಿ ಒಬ್ಬನು ಇಲ್ಲಿರಲ್ಲ. ಕೇಳಿಸ್ಕೋ, ನಾನ್ ಗ್ರೇಪ್ ವಾಟರ್ ಕುಡಿಯೋ ಮಗುನೇ ಇರ್ಬೋದು, ಆದ್ರೆ ನಿಂತರ ಲುಚ್ಚ ಅಲ್ಲ. ಹರ್ಷ, ಹರ್ಷ, ತುಂಬಾ ಥ್ಯಾಂಕ್ಸ್ ಕಣೋ. ಥ್ಯಾಂಕ್ಸ್. ಪ್ರವೀಣ್ ನನ್ನ ತುಂಬಾ ಇರಿಟೇಟ್ ಮಾಡ್ತಿದ್ದ, ಇನ್ ಯಾವತ್ತು ಅವ್ನ ತಂಟೆಗೆ ಬರಲ್ಲ ಅಂತ ಪಾಠ ಕಲ್ಸ್ಬಿಟ್ಟೆ. ಹೌದು, ಅವ್ನ ನಿನ್ನಿಂದ ಏನಕ್ ಬಿದ್ದಿದ್ದಾನೆ? ಲವ್ವಾ? ಛೀ, ಹೋಗಿ ಹೋಗಿ, ಆ ರೌಡಿ ಜೊತೆ ನನ್ ಲವ್ವಾ ನೆವರ್. ಯಾರಿಗ್ ಗೊತ್ತು, ಅವ್ನ ನಿನ್ನ ನನ್ ಜೊತೆ ನೋಡಿದ ತಕ್ಷಣ ಅಷ್ಟು ಸಿಟ್ಟು ಮಾಡ್ಕೊಂಡ ಅಂದ್ರೆ ಏನೋ ಮ್ಯಾಟರ್ ಇದೆ. ಹಲೋ, ನನ್ನ ನಿನ್ ಜೊತೆ ನೋಡಿ ಸಿಟ್ ಮಾಡ್ಕೊಂಡಿದ್ದೆ ಲವ್ ಅನ್ನೋದಾದ್ರೆ, ನನ್ನ ಕೆಣಕಿದ್ದಕ್ಕೆ ಕೋಪ ಮಾಡ್ಕೊಂಡು ಅವ್ನ್ ಹೊಡೆದಿಯಲ್ಲ, ಅದೇನು? ಹಲೋ ಮೇಡಮ್, ನಿನ್ನ ಇಲ್ಲಿ ಕರ್ಕೊಂಬಂದಿರೋದು ನಾನು. ನಿನ್ನ ಅಷ್ಟೇ ಸೇಫ್ ಆಗಿ ವಾಪಸ್ ಕರ್ಕೊಂಡು ಹೋಗ್ಬೇಕಾಗಿರೋದು ಒಬ್ಬ ಹುಡುಗ ಆಗಿ ನನ್ ಡ್ಯೂಟಿ. ಆ ಡ್ಯೂಟಿನೇ ಲೈಫ್ ಲಾಂಗ್ ಮಾಡ್ಬೇಕು ಅನ್ಸಲ್ವಾ? ನಿಜ ಹರ್ಷ, ನೀನ್ ನಿನ್ ಹುಡುಗಿಗೆ ತುಂಬಾ ಕಂಫರ್ಟ್ ಕೊಡ್ತೀಯ ಅನಿಸ್ತಿದೆ, ನೀನು ತುಂಬಾ ಕೇರಿಂಗ್ ಅನಿಸ್ತಿದೆ, ನೀನು ಸೋ ಸ್ವೀಟ್ ಅನಿಸ್ತಿದೆ, ನಿನ್ ಹುಡುಗಿ ತುಂಬಾ ಲಕ್ಕಿ ಅನಿಸ್ತಿದೆ. ಆ ಲಕ್ಕಿ ಗರ್ಲ್ ನಾನೇ ಆಗ್ಬೇಕು ಅಂತ ತುಂಬಾ 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 ಅನಿಸ್ತಾ ಇದೆ. ನೋಡು, ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಪ್ರೀತಿಸ್ತೀಯ? ಹೇ ಸಾರಿ. ಕಾರಣ ಕೇಳ್ಬೋದಾ? ಎಲ್ಲ ಡಿಸಿಷನ್ಸ್ಗೂ ರೀಸನ್ ಇರಲ್ಲ. ಮತ್ತೆ ಹೇಳ್ಬಿಡು, ವೈ ಆರ್ ಯು ನಾಟ್ ಲವಿಂಗ್ ಮೀ? ಬಿಕಾಸ್ ಐ ಆಮ್ ಆಲ್ರೆಡಿ ಎಂಗೇಜ್ಡ್. ನಾನು ಇನ್ನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಯಾರವಳು? ಅದನ್ನ ಹೇಳೋದಕ್ಕೆ ಇದು ರೈಟ್ ಟೈಮ್ ಅಲ್ಲ. ಒನ್ ಸೈಡ್ ಟೂ ಸೈಡ್? ಎರಡರ ಮಧ್ಯಲ್ಲಿರೋ ಡಿವೈಡರ್ ಅನ್ಕೋ. ಓಕೆ, ಪ್ರಪೋಸ್ ಮಾಡಿದ್ಯಾ? ಅಯ್ಯೋ ತುಂಗ, ಪ್ರೀತಿ ಹುಟ್ಟೋದು ಹಾರ್ಟ್ ಇಂದ, ಹಠದಿಂದ ಅಲ್ಲ. ಅಯ್ಯೋ, ಇದು ಹಠ ಅಲ್ಲ, ಆಸೆ. ನಂದು ಟ್ರೂ ಲವ್ ಆಗಿದ್ರೆ ಅದು ನಂಗೆ ಸಿಕ್ಕೇ ಸಿಗುತ್ತೆ. ಹ್ಮ್, ಟ್ರೈ ಮಾಡು, ಬಾ ಕೂತ್ಕೋ. ಮೇಡಮ್ ನಮಸ್ಕಾರ. ಓಹೋ, ಇನ್ನು ನೆನ್ಪಿಟ್ಕೊಂಡಿದ್ಯೇನಪ್ಪ ನಮ್ಮನೆಲ್ಲ? ಸರಿ, ಅದನ್ ಇವಾಗ ಬಿಟ್ಟಾಕು, ನಿನ್ನ ಹತ್ರ ಕಲಿದೇನೆ ಇನ್ನೊಂದು ತಪ್ಪು ಮಾಡ್ತಾ ಇದ್ದೀನಿ. ಯಾರ ಹುಡುಗಿ? ನಿಮ್ ಯಜಮಾನ್ರ ಫ್ರೆಂಡ್ ಎಂ ಎಲ್ ಎ ಅಲ್ವಾ? ಅವ್ರ ತಮ್ಮ ಡಿಕ್ಷನರಿಗೆ ಎರಡು ಕ್ಯೂಟ್ ಹೆಣ್ಮಕ್ಳಿದ್ದಾರೆ, ಗಂಗಾ ತುಂಗ ಅಂತ. ನಾನ್ ಗಂಗನ್ ಲವ್ ಮಾಡ್ತಾ ಇದ್ದೀನಿ, ತುಂಗ ನನ್ನ ಲವ್ ಮಾಡ್ತಿದ್ದಾಳೆ. ನೋಡ್ಕಂದ, ನಿನ್ನ ಪ್ರೀತಿಸೋ ಹುಡುಗಿ ಸಿಕ್ಕೋದು ಈಸಿ, ಆದ್ರೆ ನೀನ್ ಪ್ರೀತಿಸೋ ಹುಡುಗಿನ ಪಡ್ಕೊಳ್ಳೋದು ಚಾಲೆಂಜ್. ಲವ್ ಅಲ್ಲಿ ರಿಸ್ಕ್ ಇದ್ರೆ ನೀ ತಿಳ್ಕಣೋ. ಗೋ ಟು ಗಂಗಾ. ಹಾ ಹಾ, ಥ್ಯಾಂಕ್ ಯು ಮಮ್ಮಿ, ಸೋ ಸ್ವೀಟ್. ನಾನ್ ತಗೊಂಡಿರೋ ಡಿಸಿಷನ್ ಓಕೆ ಮಾಡಿದ್ಯಾ? ಸರಿ ಬಾಯ್. ಲೇ 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 ಲೇ, ಫೋನ್ ಮಾಡಿ ನಾನ್ ಹೇಗಿದ್ದೀನಿ ಅಪ್ಪ ಹೇಗಿದ್ದಾರೆ ಅಂತ ವಿಚಾರಿಸ್ಕೊಳ್ಳೋದ್ ಬಿಟ್ಟು
ಫೋನ್ ಇಡ್ತಾ ಇದೀಯಾ? ಅರ್ಥ ಮಾಡ್ಕೊಳ್ಳಿ ಮೇಡಮ್, ಇದು ಹಾರ್ಟ್ ಪ್ರಾಬ್ಲಮ್, ನಮ್ ಟೆನ್ಷನ್ ಎಲ್ಲ ಬಿಟ್ಟು ನಿಮ್ನ ವಿಚಾರಿಸ್ಕೊಳಕ್ ಆಗತ್ತಾ? ನನ್ ಸ್ವೀಟ್ ಪೇರೆಂಟ್ಸ್ ಯಾವಾಗ್ಲೂ ಚೆನ್ನಾಗಿರ್ತಾರೆ. ಆಯ್ತಾ, ಬೈ ಮಮ್ಮಿ. ಕರಡಿ ಅವರೇ, ನಮ್ ಪ್ರೇಮಕ್ಕೋಸ್ಕರ ನಿಮ್ಮಿಂದ ಒಂದು ಸಣ್ಣ ಸಹಾಯ ಆಗ್ಬೇಕಿತ್ತು. ಏನೋ ನೀನ ಡೇ ಬೈ ಡೇ ನನ್ನ ಬ್ರೋಕರ್ ಕೆಲ್ಸ ಕೇಳಿಸ್ತಾ ಇಯ್ಯ ನೀನ? ನಮ್ಮನೆ ಬರ ನೋಡು, ಕೆಲ್ಸ ಆಗ್ಬೇಕು ಅಂದ್ರೆ ಕರಡಿ ಕಾಲ್ನು ಹಿಡಿಬೇಕು. ಮಗ, ನಿನ್ ಕಾಲ್ ಹಿಡಿತೀನಿ, ಮುಚ್ಕೊಂಡ್ ನಾನು ಹೇಳಿದ ಕೆಲ್ಸ ಮಾಡು. ಏನಪ್ಪ ಅದು? ಬನ್ನಿ ಮೇಡಮ್. ಮೇಡಮ್, ದಯವಿಟ್ಟು ನಿಮ್ ಗಾಡಿ ಕೀ ಸ್ವಲ್ಪ ಕೊಡ್ತೀರಾ? ಹಲೋ, ಅದು ಪರ್ಸನಲ್ ವೆಹಿಕಲ್, ಪಬ್ಲಿಕ್ ಎಲ್ಲ ಕೊಡಕ್ ಆಗಲ್ಲ. ಅಯ್ಯೋ, ಹಂಗ ಅನ್ಬೇಡಿ ಮೇಡಮ್. ನಮ್ಮ ವರ್ಷ ಆಕ್ಸಿಡೆಂಟ್ ಮಾಡ್ಕೊಂಡು ಕೈ ಕಾಲ್ ಮುರ್ಕೊಂಡ್ ಬಿಟ್ಟವನೆ, ಹಾಸ್ಪಿಟಲ್ ಸೇರ್ಸ್ಬೇಕು ಮೇಡಮ್ ಅವನ್ನ. ಎಲ್ಲಿ? ಪೆಟ್ರೋಲ್ ಬೇರೆ ಇಲ್ಲ. ಆಹಾ, ನಾವ್ ಪೆಟ್ರೋಲ್ ನ ಸೀಸ್ ಮಾಡಿರೋ ಮ್ಯಾಟ್ರಿ ಯೋಚನೆ ಮಾಡಿದ್ರೆ ಓಡ್ತಾವಳೆ ಅಂದ್ರೆ ಬ್ಯಾಟ್ರಿ ಫುಲ್ ಆಗಿ ಚಾರ್ಜ್ ಆಗೈತೆ ಅಂತ ಅರ್ಥ. ಇಷ್ಟೊಂದ್ ಸ್ವೆಟ್ ಆಗ್ತಾ ಇದ್ಯಾ? ಜಾಗಿಂಗ್? ನಿಜವಾಗ್ಲೂ ಇದಾತಿ ಆಯ್ತು. ಯಾಕೆ, ಏನಾಯ್ತು? ಆ ಕರಡಿ ಏನ್ ಹೇಳ್ದಾ ಗೊತ್ತಾ? ಏನ್ ಹೇಳ್ದ? ನಿನ್ಗೆ ಆಕ್ಸಿಡೆಂಟ್ ಆಗಿ ಸಿಕ್ಕಾಪಟ್ಟಿ ಇಂಜುರಿ ಆಗಿದೆ ಅಂತ. ನಿನ್ನು ಫುಲ್ ಮಾಡ್ಬಿಟ್ಟ. ಸೋ ಸ್ಯಾಡ್. ಏ ಗಂಗಾ, ಯಾಕೆ? ಯು ಇಡಿಯಟ್, ನಿನ್ಗೆ ಏನ್ ಆಗೋಯ್ತು ಅಂತ ಎಷ್ಟು ಹೆದರಿದೆ ಗೊತ್ತಾ ನಾನು? ಇದೆಲ್ಲ ಕರಡಿ ಕೆಲ್ಸ, ನೀನ್ ಸುಮ್ನೆ ನಾನು ಅವನ್ನ ಬೈತೀನಿ. ಮುಚ್ಚು ಬಾಯಿ. ನನ್ ಪ್ಲೇಸ್ ನಲ್ಲಿ ನೀನ್ ಇದ್ದಿದ್ರೆ ಗೊತ್ತಾಗಿರೋದು, ಆ ಜೀವನೇ ಹೋದಂಗಾಗಿತ್ತು. ಓಹೋ, ಇದು ಮ್ಯಾಟ್ರ್. ಹೌದು, ಯಾವನೋ ಅರ್ಶನ್ಗೆ ಆಕ್ಸಿಡೆಂಟ್ ಆಗೋದಕ್ಕೂ ನಿನಗ್ ಜೀವ ಆದಷ್ಟು ಭಯ ಆಗೋದಕ್ಕೂ ಏನ್ ಸಂಬಂಧ? ಅರ್ಥ ಆಗ್ತಾ ಇಲ್ವಲ್ಲ. ಪ್ರೀತಿಗೆ ನಾಲ್ಕೆ ಅಲ್ಲ ಮುಖ್ಯ, ಮನ್ಸು. ನಾಲ್ಕೆ ಮುಚ್ಚಿಟ್ರು ಮನ್ಸ್ ಅದನ್ನ ಮುಚ್ಚಿಡಲ್ಲ. ಸೊ ಸಮಥಿಂಗ್ ಸಮಥಿಂಗ್ ಎವ್ರಿಥಿಂಗ್.
ಹೂವಿನಲು ನೀನೆ, ಕುರಿವ ದೀಪದಲು ನೀನೆ, ಬರೆವ ಚಿತ್ರದಲು ನೀನೆ ತಾನೇ ಮೂಡಿರುವೆ. ಉಳಿವ ಹಕ್ಕಿಯಲು ನೀನೆ, ಸುಳಿವ ಚುಕ್ಕಿಯಲು ನೀನೆ, ಎಲ್ಲ ದಿಕ್ಕಿನಲು ನೀನೆ ತಾನೇ ಕಾಡಿರುವೆ. ಕೈ ಚಾಚಿ ನನ್ನ ಕರೆಯುವೆ, ನಿನ್ನೆದೆಗೆ ಓಡಿ ಬರುವೆ. ಬಾರೆ ನಡುವೆ ಲಜ್ಜೆಯನ್ನು ತಾರೆ, ತಡವಿ ಹೃದಯವನ್ನು ನೋಡೆ, ಅಲ್ಲೇ ನೀನಿರುವೆ. ಅದರ ಅದರು ತಿರು ನೋಡು, ಅದರ ಮೌನವನ್ನು ಕೇಳು, ಮಧುರ ಸಂಕಟದ ಹಾಡಿನಲ್ಲಿ ಮೈ ಮರೆವೆ. ಸುಳ್ಳಲ್ಲ ಅಲ್ಲ ಈ ಕ್ಷಣ ನೀ ಹೇಳು ನೂರು ಸಾರಿ. ಶಯ ವಿಷಯ ಏನೋ ಇದೆ, ಹುವಿಬಾನೋ ನೋಡುತ್ತಿದೆ. ಈ ಜೀವ ಕೂಗಿದೆ ನನಗೆ ಪ್ರೀತಿಯಾಗಿದೆ. ಹೇ ಗಂಗಾ, ನಿಮ್ ಡ್ಯಾಡಿ ಚಿಕ್ಕ ವಯಸ್ಸಲ್ಲಿ ಡಿಕ್ಷನರಿ ಏನಾದ್ರೂ ನುಂಗಿದ್ರ? ಯಾಕೆ ಯಾವಾಗ್ಲೂ ನಮ್ ಡ್ಯಾಡಿನ ಕಿಂಡಲ್ ಮಾಡ್ತೀಯ? ಅವ್ರೇ ನಿನ್ ಕಣ್ಣಿಗೆ ಜೋಕರ್ ತರ ಕಾಣಿಸ್ತಾರ? ಜೋಕರ್ ತರ ಏನು ಜೋಕರ್? ಪ್ಲೀಸ್, ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ? ಹ್ಮ್, ಅದಕ್ಕೆ ಅವತ್ ಮೇನ್ ಸ್ವಿಚ್ ಆನ್ ಮಾಡ್ತಾರಲ್ಲೇ ಮಾಡಿದಕ್ಕೆ ಕೈ ಉತ್ಕೊಳಂಗ್ ಸರಿ ಹೊಡೆದ್ರು. ಹೇಯ್ ಗಂಗಾ, ಒಂದ್ ನಿಮಿಷ ಗಂಗಾ. ಏನೇ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋತ್ಯಾ? ಮತ್ತೆ ಸುಮ್ ಸುಮ್ನೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀಯಾ? ಅವತ್ ಪಪ್ಪ ಹೊಡೆದಿದ್ದು ಮೇನ್ ಸ್ವಿಚ್ ಆನ್ ಮಾಡಿದ್ದಕ್ಕಲ್ಲ, ಅದ್ರಿಂದ ಯಮುನಂಗ್ ನೋವಾಯ್ತು ಅಂತ. ಹೌದಾ? ಯಾಕೆ? ಯಮುನ 4 ವರ್ಷದಿಂದ ಪೇಷಂಟ್ ಆಗಿ ಮಲಗಿರೋಕೆ ನಾವಿಬ್ರೇ ಕಾರಣ. ಅವಾಗ ನಾವಿನ್ನೂ 10. ನಮ್ಮ ಅತ್ತೆ ಮಗ ಪ್ರಕಾಶ ನಮ್ಮನೇಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ. ಅವನ್ಗೆ ನಮ್ಮ ಅಕ್ಕ ಯಮುನನ್ ಮೇಲೆ ಕಣ್ಣಿತ್ತು, ಅದಕ್ಕವನು ನಮ್ ಹೆಲ್ಪ್ ತಗೊಳಕ್ಕೆ ಪ್ಲಾನ್ ಮಾಡ್ದ. ಏ ಗಂಗಾ, ತುಂಗಾ, ಹೌದು ನಿಮ್ಮಿಬ್ರಲ್ಲಿ ಮಾವನ್ ಕಂಡ್ರೆ ಯಾರು ತುಂಬಾ ಇಷ್ಟ? ಇಬ್ರಿಗೂ ಮಾಮ ಅಂದ್ರೆ ಇಷ್ಟ, ಆದ್ರೆ ಮಾವ ರೌಡಿ ಅಂತ ಪೇಪರ್ ಅಲ್ಲಿ ಓದೋದು ನಮ್ಗೆ ಇಷ್ಟ ಇಲ್ಲ. ಏ ಕೋತಿಗಳ, ಅದ್ಯಾರೋ ನನ್ಗೆ ಆಗದೆ ಇರೋ ಮಾಡಿರೋ ಕೆಲಸ, ನನಗೊಂದ್ ಹೆಲ್ಪ್ ಮಾಡ್ತೀರಾ? ಏನು? ಈ ಲೆಟರ್ನ ಯಮುನ ಕೊಟ್ಬಿಡ್ತೀರಾ? ಓಕೆ ಓಕೆ. ಏ ಮಾಮ ಲೆಟರ್ ಕೊಟ್ರಲ್ಲ, ಎಲ್ಲಿದೆ? ಬ್ಯಾಗ್ ಅಲ್ಲಿದೆ. ನೋಡು, ಡ್ಯಾಡಿ ತರ ಎರಡೆರಡ್ ಲ್ಯಾಂಗ್ವೇಜ್ ಅಲ್ಲಿ ಬರ್ತಿದೆ. ಅದ್ರ ಲಿಂಕ್ ನೋಡು, ಯಾವ ಕಲರ್? ರೆಡ್. ನಿನ್ ತಲೆ ರೆಡ್ ಅಲ್ಲ, ಬ್ಲಡ್. ಏನ್ ಮಾಡೋದು, ಅಕ್ಕ ಕೊಟ್ಬಿಡಣ. ಪಾಪ ಕಣೆ, ಅವಳಗ್ ವೈಲೆನ್ಸ್ ಅಂದ್ರೆ ಆಗಲ್ಲ. ಆ ಲೆಟರ್ಗೆ ನಾವೇ ರಿಯಾಕ್ಟ್ ಮಾಡಿ ಪ್ರಕಾಶ್ ಮಾಮ ಕೊಟ್ಬಿಡೋಣ. ಐ ಲವ್ ಯು. ಅವತ್ತಿಂದ ಅವನು ಡೈಲಿ ಲೆಟರ್ ಕೊಡೋನು, ನಾವು ರಿಯಾಕ್ಟ್ ಮಾಡ್ತಿದ್ವಿ. ಇದ್ದಕ್ಕಿದ್ದ ಹಾಗೆ ಒಂದಿನ ಅವನನ್ನ ಪೊಲೀಸ್ನವರು ಯಾವುದೋ ಕೊಲೆ ಕೇಸಲ್ಲಿ ಅರೆಸ್ಟ್ ಮಾಡ್ಬಿಟ್ರು. 6 ತಿಂಗಳು ಜೈಲಲ್ಲಿದ್ದು ಹೊರಗ್ ಬಂದ. ನಮ್ ದೊಡ್ಡಪ್ಪ ಅವನನ್ನ ಹತ್ರಕ್ಕೂ ಸೇರಿಸ್ಲಿಲ್ಲ. ಅದೇ ಫ್ರಸ್ಟ್ರೇಷನ್ ಅಲ್ಲಿ ನಮ್ಮ ಅಕ್ಕನ ಹತ್ರ ಹೋದ. ಅಕ್ಕ ಮಾತಾಡಕ್ಕೂ ಹೆದರ್ಕೊಂಡ್ಬಿಟ್ಲು. ನೋಡು, ಯಾಕ್ ನನ್ ಹಿಂದೆ ಬಿದ್ದಿದ್ಯಾ? ಇದೆಲ್ಲ ನಂಗೆ ಇಷ್ಟ ಆಗೋದಿಲ್ಲ, ಪ್ಲೀಸ್ ಹೊರಟೋಗು. ಅಂದ್ರೆ ಸುಮ್ನೆ ಬಿಡಲ್ಲ. ನೋಡಿ, ನೀನೆ ನಿನ್ ಕೈಯಾರ ಬರ್ದಿದ್ದು. ಪ್ರಕಾಶ್, ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಲೆಟರ್ ನಾನ್ ಬರ್ದಿರೋದಲ್ಲ. ಈ ರೌಡಿನ ಮದ್ವೆ ಆದ್ರೆ ನಿನ್ಗೆಲ್ಲ ಅವಮಾನ ಆಗುತ್ತೆ ಅಂದ್ಬಿಟ್ಟು ಎಸ್ಕೇಪ್ ಆಗಕ್ ನೋಡ್ತಾ ಇದ್ಯಾ? ನೋಡು, ನಿನ್ ಕೈಯಿಂದ ನೀನೆ ಬರ್ದಿರೋಲ್ಲ. ಅಕ್ಕ ಆಸ್ಪತ್ರೆ ಸೇರಿದ್ಲು,
ಪ್ರಕಾಶ ಅರೆಸ್ಟ್ ಆದ. ಮನೆಯವರೆಲ್ಲ ಶಾಕ್ ಆಗಿದ್ವಿ. ಆಗ ಎಸ್ ಐ ಇನ್ನೊಂದು ಶಾಕಿಂಗ್ ನ್ಯೂಸ್ ತಂದ್ರು. ಆ ಸ್ಕೌಂಡ್ರಲ್ ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರ? ಮಾಡಿದ್ವಿ ಸರ್. ಎಂ ಎಲ್ ಎ ಮಗಳನ್ನ ರೇಪ್ ಮಾಡಿದ್ದು ನಾನೇ ಅಂತ ಒಪ್ಕೊಂಡಿದ್ದೇನೆ. ಅಂಥದ್ದೇನಿಲ್ಲಪ್ಪ, ಡಾಕ್ಟರ್ ಸರ್ಟಿಫೈ ಮಾಡಿದ್ದಾರೆ. ಅವ್ನು ಬರೀ ಕಿಡ್ನಾಪ್ ಮಾಡಿದ್ದ ಅಷ್ಟೇ. ಯಾಕೋ ಯಾಕೋ ಹೀಗ್ ಮಾಡಿದೆ ಮಾಮಾ? ಈ ನ್ಯೂಸ್ ಸ್ಪ್ರೆಡ್ ಆದ್ರೆ ನಿನ್ನ ಮಗಳನ್ನ ಯಾರು ಮೂಸ್ ನೋಡಲ್ಲ. ಆಮೇಲೆ ನಾನು ಅವಳನ್ನ ಈಸಿಯಾಗಿ ಮದುವೆ ಆಗ್ಬೋದು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹರ್ಷ, ಬೇರೆಯವ್ರ ಲೈಫ್ನಲ್ಲಿ ಆಟ ಆಡಿದ್ದು ನಮ್ ತಪ್ಪಲ್ವಾ? ಖಂಡಿತ ತಪ್ಪು. ಅದು ಪನಿಷ್ಮೆಂಟ್ ಇಲ್ವಾ? ನಿನ್ ಗಿಲ್ಟ್ ಅಲ್ಲಿ ಒದ್ದಾಡ್ತಿದ್ದೀನಿ ಅಂದೆ ಅಲ್ಲ, ಅದೇ ಅದಕ್ಕೆ ಪನಿಷ್ಮೆಂಟ್. ಪಶ್ಚಾತ್ತಾಪಕ್ಕಿಂತ ಇನ್ನೊಂದು ಶಿಕ್ಷೆ ಇಲ್ಲ. ಆದ್ರೆ ಅದರಿಂದ ಹೊರಗೆ ಬರಕೊಂದ ದಾರಿ ಇದೆ. ಏನು? ಯಮುನನ್ ಮದ್ವೆ ನಾನು ನೀನೇ ಮುಂದೆ ನಿಂತು ಖುಷಿಯಾಗಿ ನಡ್ಸ್ಕೊಡ್ಬೇಕು. ಶ್ಯೂರ್. ಆದ್ರೆ ನೀನು ಅವತ್ತು ನನ್ ಜೊತೆಲೇ ಇರ್ಬೇಕು. ಖಂಡಿತವಾಗ್ಲು. ಏನಪ್ಪ ಸಿಗ್ನಲ್ ಬರ್ತಲ್ಲ? ಹಲೋ ಹಲೋ, ಸಿಗ್ನಲ್ ಸಿಗ್ತಲ್ವಲ್ಲಪ್ಪ. ಲೋ ಕರ್ಡಿ, ಏನು ನಿನ್ ಕಣ್ಣಲ್ಲಿ ನೀರು? ಯಾಕೆ ರಾತ್ರಿ ಯಾವ್ದಾದ್ರು ಸೆಂಟಿಮೆಂಟಲ್ ಸಿನಿಮಾ ನೋಡಿದ್ಯಾ? ಬರೀ ಕೆಟ್ಟ ಕನ್ಸು ಬಿತ್ತು ಕಣ. ಏನ್ ಕನ್ಸು? ಬರೀ ಬ್ಲರ್, ಏನು ಅರ್ಥ ಆಗ್ಲಿಲ್ಲ. ಎಲ್ರು ಒಂದೇ ಸಮನೆ ಓಡ್ತಿದ್ರು. ಒಂದು ಆಶ್ಚರ್ಯ ಏನಂದ್ರೆ, ಹತ್ತು ಜನರಿಂದ ಒಬ್ರು ಓಡ್ತಿದ್ರು. ಅದೇನ್ ರನ್ನಿಂಗ್ ರೇಸ್ ಇಲ್ಲ ಕ್ರಿಕೆಟ್ ಅಲ್ಲಿ ರನ್ ನೋಡಿ ಓಡ್ತಿದ್ರ ಇಲ್ಲ ಶೂಟ್ ಆಟ, ಒಂದು ಅರ್ಥ ಆಗ್ಲಿಲ್ಲ. ಆದ್ರೆ ಓಡ್ತಾ ಇದ್ದಿದ್ ಮಾತ್ರ ಕನ್ಫರ್ಮ್. ನಿನ್ ಕನ್ಸಲ್ಲಿ ಯಾರು ಓಡೋಗೋದಿಕ್ಕೂ ನಿನ್ ಕಣ್ಣೀರ್ಗೂ ಏನೋ ಸಂಬಂಧ? ಅದೇ ಮ್ಯಾಟ್ರ್. ಬೆಳಿಗ್ಗೆ ನಾನು ಹೆಂಡತಿ ಫೋನ್ ಅಂದ್ರೆ ನಿನ್ ಹೆಂಡತಿನೇ ಯಾವ ಜೊತೆನೇ ಓಡೋಗಿದ್ದಾಳೆ ಅನ್ನೋದು ನಿನ್ ಡೌಟ್? ಕನ್ಸ್ಗೂ ಲೈಫ್ಗೂ ಡೌಟ್ಗೂ ಲಿಂಕ್ ಮಾಡ. ನೀನು ಈಗೇನ್ ಕೆಲಸ ಮುಗಿದಲ್ಲಪ್ಪ, ನಡಿ ನಮ್ಮೂರ್ ನವೋಣ. ಏ ಕರಡಿ, ನನ್ ಕಂದ ಅಲ್ಲ, ನನ್ ಪ್ಯಾರ್ ಕಾನ್ ಇವಾಗ ತಾನೆ ಶುರು ಆಗಿದೆ ಕಣೋ. ಇನ್ನು ನಾಲ್ಕೈದ್ ದಿವಸ ಇಲ್ಲೇ ಇರೋಣ. ಲೋ ಸ್ವಾರ್ಥಿ, ನಿನಗಿಲ್ಲಿ ವರ್ಕೌಟ್, ನನಗಲ್ಲಿ ಲೈಫ್ ವಾಶ್ ಔಟ್. ನೋ ಡೌಟ್. ಏ ಮಮ್ಮ, ಚಿಕ್ಕ 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 ಮಮ್ಮ ಮಮ್ಮ ಮಮ್ಮ. ಏ ಮಮ್ಮ ಮಮ್ಮ ಬಿಡು. ಏಯ್ ಯಾಕೋ ಬಂದೆ? ವೆಲ್ಕಮ್. ಅಯ್ಯನೇ, ಮಾವನ ಮನೆ ಗಳಿ ಏನಕ್ ಬರ್ತಾನೆ? ಏನ್ ಡ್ಯಾನ್ಸ್ ಮಾಡಕ ಬರ್ತಾನೆ? ಮಗಳನ್ನ ಮೀಟ್ ಮಾಡಕ್ ಬರ್ತಾನೆ? ಮುಚ್ಚಬಾಯ್. ನಿನ್ನಿಂದ ಅವಳು ಅನುಭವಿಸಿರೋ ಸಾಕು. ಶಿ ಸಫರ್ಡ್ ಎ ಲಾಟ್ ಬಿಕಾಸ್ ಆಫ್ ಯು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಹೋಗಾಚೆಗೆ, ಗೆಟ್ ಔಟ್. ಎಲ್ಲಿ ನಿಮ್ಮ ಅಣ್ಣ, ನಮ್ ದೊಡ್ಡ ಮಾಮ ಕಂಸ ಮಾಮ, ನನ್ನ 4 ವರ್ಷ ಜೈಲಲ್ಲಿ ಕುಳಿಯೋ ಹಂಗ್ ಮಾಡ್ದ ಅಲ್ವಾ ಅವನು? ಏಯ್ ಜಾಸ್ತಿ ಮಾತಾಡಬೇಡ, ಮರ್ಯಾದೆಯಿಂದ ಹೋಗಾಚೆಗೆ. ಓ ಏನ್ ದೊಡ್ಡ ರೌಡಿನ ನೀನು, ಕೊಯ್ದಾಕ್ಬಿಡ್ತೀನಿ ನಿನ್ನ. ಏಯ್ ಕೊಯ್ತಾ ಕೊಡ್ರ. ಪ್ರಕಾಶ, ನಿನ್ ಕೈ ಮುಗಿತೀನಿ, ದಯವಿಟ್ಟು ಗಲಾಟೆ ಮಾಡ್ಬೇಡ. ಲೇ ಹುಡುಕ್ರೋ ನನ್ ಮಿಸ್ಸಸ್ ನ ಬನ್ರ ಬನ್ರ. ಅಯ್ಯೋ ಮರ್ತೆ ಹೋಗಿದ್ನಲ್ಲ, ಅಷ್ಟೇ ಅವಳು ಕಾಲ್ ಬೇರೆ ಲ್ಯಾಪ್ ತಾಗೋಗಿದ್ದೆ. ಜೀವನ ಮಾಡೋದ್ ಕಷ್ಟನೇ ಕಣ. ಅಣ್ಣ, ಇವನೇ ಅಣ್ಣ ನನ್ ಹೊಡೆದಿದ್ದು. ಏ ಮರೇ ಬಾರ, ಇಲ್ಲ ಬಾರಕ್ಕಂದ. Oh!
ಇದ್ದೇ ಲಾಸ್ಟ್. ಇನ್ನೊಂದ್ ಸತಿ ನಿನ್ ನೆರಳಿ ಹುಡುಗಿ ಮೇಲೆ ಬಿತ್ತು ನಿನ್ನೆರಳು ಹುಡುಕ್ಬೇಕಾಗುತ್ತೆ. ಹುಷಾರ್, ರೈಟ್ ಹೇಳ್ತಾ ಇರೋ, ರೈಟ್ ಹೇಳು. ಹೋಗು. ಶಬಾಷ್ ಹರ್ಷ, ಇವರು ನನ್ನ ಸ್ವಂತ ತಂಗಿ ಮಕ್ಕಳು ಕಣಯ್ಯ. ಈ ಲುಚ್ಚಗಳನ್ನ ನೋಡ್ಮೇಲೆ ನನ್ನ ಗಂಡ್ ಮಕ್ಳ ಮೇಲೆ ಬೇಸರ ಆಗೋಗಿತ್ತು. ಬಟ್ ನಿನ್ನಂತ ಗಂಡ್ ಮಕ್ಳು ಪ್ರತಿಯೊಂದ್ ಮನೆಯಲ್ಲೂ ಇರ್ಬೇಕು ಕಣಯ್ಯ. ನಿಜವಾಗ್ಲು ನಿನ್ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಕಣಯ್ಯ. ಯಮುನ ಅವ್ರೆ, ಅರಿ ಓಕೆ. ಥ್ಯಾಂಕ್ ಯು ವೆರಿ ಮಚ್. ಏನ್ರಿ, ಅದನ್ನೆಲ್ಲ ಕಿಲಿ ತನಕ ಬರ್ಬೇಕಿತ್ತ? ಹೋಗ್ ರೆಸ್ಟ್ ತಗೊಳ್ಳಿ. ಆಂಟಿ, ನಾನ್ ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ, ಲೈಟಾಗಿ ಜ್ಯೂಸ್ ಕಿಸ್ ಸಿಗುತ್ತಾ? ಖಂಡಿತ ತರ್ತೀನಿ. ಎಲ್ಲೂ ಕಲ್ತಿ ಈ ತರ ಫೈಟ್ ಮಾಡೋದನ್ನ? ನೀನ್ ಹೊಡೆದಾಡ್ಬೇಕಾದ್ರೆ ನಿನ್ಗೆ ಎಲ್ಲಿ ಹೆಚ್ಚು ಕಡಿಮೆ ಆಗ್ಬಿಡುತ್ತೋ ಅಂತ ನಾನು ಎಷ್ಟು ಒದ್ದಾಡ್ಬಿಟ್ಟೆ ಗೊತ್ತಾ? ಅಪ್ಪ, ಸಖತ್ ಸ್ಟ್ರಾಂಗ್ ಕಣೋ ನೀನು. ಮುಂದೆ ನನ್ನ ಕಥೆ ಯೋಚನೆ ಮಾಡಿದ್ರೆ ಭಯ ಆಗುತ್ತೆ ಕಣೋ. ನನ್ ಮುತ್ತು ನೀನು, ಐ ಲವ್ ಯು. I'm so happy today. Tunga? Yene? Terrace mail ba. Yene Tunga? Yenu? Nindu Harshandu kathe? Kathe na? Yenu? Hello, I'm not dumb. Be frank. Barta barta. ನೀನ್ ತುಂಬಾ ಚೇಂಜ್ ಆಗ್ತಾ ಇದ್ಯಾ? ಏನಾಯ್ತೀಗ? ನೀನ್ ಹರ್ಷನ್ ಜೊತೆ ಬೈಕಲ್ ಸುತ್ತೋದು, ಬ್ಯೂಟಿ ಸ್ಪಾಟ್ ಅಲ್ಲಿ ಮೀಟ್ ಆಗೋದು, ಬರ್ಡ್ ಸ್ಯಾಂಚುರಿ ಅಲಿಯೋದು, ಎಲ್ಲ ನನಗ್ ಗೊತ್ತು. ಇಸ್ ಇಟ್ ಓಕೆ? ನಾನು ಅವನ್ ಜೊತೆ ಓಡಾಡ್ತಿದ್ದೀನಿ. ಏನೀಗ ತಪ್ಪ? ತಪ್ಪೆ, ಯಾಕಂದ್ರೆ ನಿನ್ಗಿಂತ ಮೊದ್ಲೇ ನಾನು ಅವನ್ನ ಇಷ್ಟಪಟ್ಟಿದ್ದೀನಿ, ಪ್ರಪೋಸ್ ಮಾಡಿದ್ದೀನಿ. ಯಾಕೆ? ನೀನ್ ಮಾಡಿದ್ರೆ ಲವ್, ನಾನ್ ಮಾಡಿದ್ರೆ ಫೂಲಿಶ್ನೆಸ್? ಏಯ್, ಯಾರ್ ಹೇಳಿದ್ರು ನಾನು ಅವನ್ನ ಲವ್ ಮಾಡ್ತಿದ್ದೀನಿ ಅಂತ? ಬದ್ಲಾಗ್ತಿರೋ ನಿನ್ ಬಿಹೇವಿಯರ್. ಶಟ್ ಅಪ್. ಆ ಹರ್ಷ ದೊಡ್ಡ ಬುದ್ಧಿವಂತಂತರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ನನ್ನ ಫೂಲ್ ಮಾಡ್ದ ಗೊತ್ತಾ? ಅವತ್ ನನ್ ತುಂಬಾ ಶೇಮ್ ಆಯ್ತು. ಅದಕ್ ಸರಿಯಾಗಿ ರಿವೆನ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ದೆ, ಲವ್ ಮಾಡ್ತೀನಿ ಅಂತ ಓಳ್ಬಿಟ್ಟೆ. ಅದನ್ನೇ ನಂಬಿ ಹಚ್ ಡಾಕ್ಟರ ನನ್ನ ಫಾಲೋ ಮಾಡಕ್ ಶುರು ಮಾಡ್ದ. ನಿನಗೇನೆ ಬಂದಿರೋದು ಕಾಯಿಲೆ? ಹೋಗಿ ಹೋಗಿ ಅಸ್ಟ್ರಾಲ್ ಒಬ್ಬ ಎಲೆಕ್ಟ್ರಿಷಿಯನ್ ಪ್ರಪೋಸ್ ಮಾಡಿದ್ಯಾ, ಬೇರೆ ಯಾರು ಸಿಗ್ಲಿಲ್ವಾ? ಸ್ಟೇಟಸ್ ಥಿಂಕ್ ಮಾಡು. ಎಸ್ಟೇಟ್ ಓನರ್ ಮಗಳು ಎಲೆಕ್ಟ್ರಿಷಿಯನ್ ಹೆಂಡತಿ, ಕೇಳಕ್ಕೆ ಸೌಂಡೇ ಚೆನ್ನಾಗಿಲ್ಲ. ಛೀ, ಓಕೆ ಫರ್ಗೆಟ್ ಇಟ್. ಅಂದ್ರೆ ನಿನ್ ಗ್ಯಾರಂಟಿ ಅವನ ಲವ್ ಮಾಡ್ತಿಲ್ಲ ತಾನೆ? ನೆವರ್. ನನ್ ಮೇಲೆ ಆಣೆ ಮಾಡ್ತಿರು? ಆಣೆ ಮಾಡು, ಮಾಡಿ. ಯಾಕೆ, ಎನಿ ಪ್ರಾಬ್ಲಮ್? ನಥಿಂಗ್. ನಿಜ ಕಾಣೆ ಮಾಡಿದ್ರೆ ತಪ್ಪೇನೂ ಇಲ್ಲ. ಸ್ವೇರ್ ಆನ್ ಯು, ನಾನು ಆ ಚೀಪ್ ಪರ್ಸನ್ನ ಯಾವತ್ತೂ ಲವ್ ಮಾಡಿಲ್ಲ. ಈಗ ನಾನು ಆಣೆ ಇಟ್ಟಾಯ್ತು, ನೀನ್ ನನ್ ಮೇಲೆ ಆಣೆ ಮಾಡಿ ಮಾತು ಕೊಡು. ಏನಂತ? ಹರ್ಷನ್ನ ಲವ್ ಮಾಡಲ್ಲ ಅಂತ. ಓಕೆ, ಐ ಡೋಂಟ್ ಲವ್ ಹರ್ಷ. ಏ, ಮಾತು ತಪ್ಪಿದ್ರೆ ನಾನು ಸತ್ತೋದಷ್ಟಾಣೆ. ನೋ ಸ್ವೀತಿ, ಐ ಸ್ವೇರ್ ಆನ್ ಯು, ನಾನು ಅವನ್ನ ಈ ನಿಮಿಷದಿಂದ ಮನಸ್ಸಿಂದ ಕಿತ್ತಾಕ್ತೀನಿ. ಓಕೆ ಓಕೆ. ಮಮ್ಮಿ, ಹರ್ಷನ್ ನೋಡ್ದ್ಯಾ? ಇಲ್ಲ. ಯಾಕಮ್ಮ? ಏನಿಲ್ಲ ಮಮ್ಮಿ. ಡ್ಯಾಡಿ, ಡ್ಯಾಡಿ. ಏನ್ ಮಗಳೆ, ವಾಟ್ ಇಸ್ ದಟ್? ಹರ್ಷ ಬಂದಿದ್ನ? ಹರ್ಷ ಅವನ್ ಮಿಂಚು ಬಂದ, ಮಿಂಚದ ಹೋದ. ಹಿ ವಾಸ್ ಲೈಕ್ ಲೈಟ್ನಿಂಗ್, ಹಿ ಕೇಮ್ and shine and gone. Sina helaka, Harsha illi avan agle Bengaluru bodnalakka, work ella complete aita? Nalpa pending ide, adu martta idu. Enadru helbekittakka? Ha, phone maadi. Phone switch off agide. Howdu, eshtu hottu aitu hogi? Iga ardha gante aitu. ಪ್ರೀತಿಲ್ ಮೋಸ ಮಾಡ್ತಾರೆ ಅಂತ ಕೇಳಿದ್ದೆ,
ಆದ್ರೆ ಇವತ್ ಗೊತ್ತಾಯ್ತು ಪ್ರೀತಿನೇ ಮೋಸ ಅಂತ. ಚೀಪ್ ಪರ್ಸನ್. ಕೂಪಿಕಣ ನೀನು. ನಾನು ಯಾರ ಮುಂದೆ ಯಾವ ಸ್ಥಿತಿಲಿ ಆ ತರ ಮಾತುಗಳಾಡ್ದೆ ಅಂತ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ವಾ? ತುಂಗಾ ಹುಚ್ಚಿ, ಆ ಭಯಕ್ ನಾನು ಅವಳ ಮುಂದೆ ನಿನ್ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡೋಕೆ ಟ್ರೈ ಮಾಡ್ದೆ. ಯಾಕ್ ಗೊತ್ತಾ? ನಿನ್ ಬಿಟ್ ಬದುಕು ಶಕ್ತಿ ನನ್ಗಿಲ್ಲ ಕಣೋ. I love you so much. ಏ, ನಾನು ನಿನ್ ಗರ್ಲ್ ಫ್ರೆಂಡ್, ನಿನ್ನಷ್ಟೇ ಹಠ ನನಗೂ ಇದೆ. ನಾನು ಒಂದ್ ಲೆಟರ್ ಬರ್ದಿರ್ತೀನಿ, ಹರ್ಷ ನನ್ನ ಓಡಿಸ್ಕೊಂಡು ಹೋದ ಅಂತ. ಆಮೇಲೆ ನೀನಿರೋ ಜಾಗ ಕುಡ್ಕೊಂಡು ಬಂದು ಪ್ರೀತ್ಸೋ ಪ್ರೀತ್ಸೋ ಅಂತ ನಿನ್ ಬಾಯಿಗೊಂದು ಡೀಪ್ ಸ್ಮೂಚ್ ಮಾಡಿ ಹೇಳ್ತೀನಿ. ಬೆಳಗ್ಗೆಯಿಂದ ತುಂಗಾ ಕಾಣ್ತಾ ಇಲ್ಲ ರೀ. ಅರಿ ಜೋಕಿಂಗ್ ಇಲ್ಲ ರೀ, ಇವರು ಎಲ್ಲ ಕಡೆ ಹುಡುಕಿದ್ದಾರೆ. ಯಜಮಾನ್ರೆ, ಬೆಳಗಿಂದ ಎಲ್ಲ ಕಡೆ ಹುಡುಕ್ತೆ ನಾನು, ತುಂಗಮ್ಮ ಎಲ್ಲೂ ಕಾಣ್ತಾ ಇಲ್ಲ. ಅರೆ ಅವಳೆಲ್ಲಿ ಹೋಗ್ತಾಳೆ? ಗಂಗೆಯಲ್ಲಿ. ಏನಮ್ಮ ಗಂಗಾ, ರಾತ್ರಿ ತುಂಗ ನಿನ್ ರೂಮ್ ಅಲ್ಲಿ ಮಲಗಿದ್ಲ? ಇಲ್ಲ ಡ್ಯಾಡಿ, ನನಗ್ ನಿದ್ರೆ ಬರ್ತಿಲ್ಲ, ನನ್ನ ಅಕ್ಕನ ಜೊತೆ ಮಲಗ್ತೀನಿ ಅಂತ ಯಮುನಾ ಅಕ್ಕನ ರೂಮ್ ಹೋದ್ಲು. ನೋ ಚಾನ್ಸ್, ಅವಳು ನನ್ ರೂಮಗ್ ಬರ್ಲೇ ಇಲ್ಲ. ಚಿಕ್ಕಪ್ಪ ಬಂದಿಲ್ಲ ತಟ್ರು ತಟ್ರು ಓಲ್ ಫೂಲ್. ಇದಿರೋದ್ ಯಾಕೆ ಹುಡುಕ್ತೀನಿ ನೋಡೀಗ. ಮತ್ತೆ ಟ್ರೈ ಮಾಡಿ. ಹಲೋ ಪಾಪ. ಏನ್ ಮಗಳೇ, ಎಲ್ಲಿದ್ಯಾ ತುಂಗಾ? ಎಲ್ಲಿದ್ಯಾಮ್ಮ? ನಾನು ಹರ್ಷನ್ ಜೊತೆ ಓಡ್ ಬಂದ್ಬಿಟ್ಟಿದ್ದೀನಿ. ತುಂಗಾ ಏನ್ ಹೇಳ್ತಾ ಇದೀಯಮ್ಮ? ಸಾರಿ ಮಮ್ಮಿ. ಹಲೋ ತುಂಗಾ, ಎಲ್ಲಿದ್ಯಾ? ಐ ಆಮ್ ಸಾರಿ ಗಂಗಾ, ನನ್ ಮೇಲೆ ಆಣೆ ಮಾಡಿ ಕೂಡ ನೀನ್ ಹರ್ಷನ್ ಪ್ರೀತಿಯಿಂದ ಹೊರಗ್ ಬರ್ಲಿಲ್ಲ, ಸೊ ನಾನು ನಿನ್ ಪ್ರಾಮಿಸ್ ನ ಬ್ರೇಕ್ ಮಾಡಿ ಅದೇ ಕೆಲಸ ಮಾಡ್ತಾ ಇದ್ದೀನಿ. ನಾನ್ ಹರ್ಷನ್ ಜೊತೆ ಓಡ್ ಬಂದ್ಬಿಟ್ಟಿದ್ದೀನಿ. ತುಂಗಾ ತುಂಗಾ, ಹಲೋ ಏನಾಯ್ತಪ್ಪೆ? ಏನಾಯ್ತು ಚಿಕ್ಕಮ್ಮ? ತುಂಗಾ ಹರ್ಷನ್ ಜೊತೆ ಓಡೋಕ್ ಬಿಟ್ಟಿದ್ದಾಳೆ. ಸಮಾಧಾನ ಮಾಡ್ಕೊಳ್ಳಿ, ಮನೆ ಮಗ ತರ ಇದ್ಬಿಟ್ಟು ಇಂಥ ಕೆಲಸ ಮಾಡ್ತಾನೆ ಅಂತ ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಿಲ್ಲ. ಇನ್ನು 8 ದಿವಸಕ್ಕೆ ಯಮನನ್ ಮದುವೆ ಇದೆ. ಈ ವಿಷಯ 4 ಜನಕ್ಕೆ ಗೊತ್ತಾಗೋ ಮುಂಚೆ ತುಂಗ ವಾಪಸ್ ಬರ್ಬೇಕು. ನೋಡಿ ನಿಮ್ಮ ಅಣ್ಣನ್ ಫೋನ್ ಮಾಡಿ ಮಾಡಿ. ಚಿನ್ನು, ಏನ್ ಕೆಲಸ ಮಾಡ್ಕೊಂಡ್ ಬಂದ್ಯೋ ನೀನು? ಮಮ್ಮಿ, ಹುಡುಗಿರಿಂದ ಮೋಸ ಹುಟ್ಟುತ್ತಾ ಇಲ್ಲ ಮೋಸದಿಂದಾನೆ ಹುಡುಗಿರು ಹುಟ್ಟತಾರ? ಎಲ್ಲ ಹುಡುಗಿರ್ನು ಒಂದೇ ತಕ್ಕಡಿಲಿ ಹಾಕಿ ತೂಗ್ಬೇಡ, ನಿಂದೆಲ್ಲೋ ರಾಂಗ್ ಸೆಲೆಕ್ಷನ್ ಆಗಿರ್ಬೇಕು ಅಷ್ಟೇ. ಹೆಂಗ್ ಗೊತ್ತಾಗುತ್ತೆ ಮಮ್ಮಿ? ಅವಳ ಕಣ್ಣು, ಅವಳ ಮುಖ, ಅವಳ ನಗು. ನನಗ್ ಗೊತ್ತಿತ್ತು ನಿನ್ನ ಅಲ್ಲಿ ಕಳ್ಸೋಕ್ ಮುಂಚೆನೆ ಕನ್ಫರ್ಮ್ ಆಗಿ ನಂಗೆ ಗೊತ್ತಿತ್ತು ನೀ ಅಲ್ಲಿ ಏನಾದ್ರು ಎಡವಟ್ ಮಾಡ್ಕೊಂಡೆ ಬರ್ತೀಯ ಅಂತ. ಅಪ್ಪ ನಿನ್ ಕಾಲ್ ಮುಗಿತೀನಿ ನಾ, ಬಿಟ್ಬಿಡು. ಮೊದ್ಲೇ ನನ್ ಹೃದಯ ಚೂರ್ ಚೂರಾಗಿ ಜೋಡಿಸ್ಕೊಳಕ್ ಆಗದೆ ಒದ್ಲಾಡ್ತಾ ಇದೀನಿ. ಇನ್ ಸೆಂಟ್ರಲ್ ನೀನ್ ಬೇರೆ ಬಂದ್ ನನ್ ತಲೆ ಕೆಡ್ಸ್ಬೇಡ, ಅದು ಕೆಟ್ಟ ಮೆಂಟ್ಲ್ ಆಗ್ಬಿಡ್ತೀನಿ. ಮುಚ್ಚೋ ಬಾಯಿ. ನಾನು ನಿನ್ನ ಅಲ್ಲಿ ಕಳಿಸಿ ಮಾಡೋಕ್ ಹೇಳಿದ್ದೇನು, ನೀನ್ ಅಲ್ಲಿ ಮಾಡ್ಕೊಂಡ್ ಬಂದಿರೋದೇನು? ಇವನು ಆ ಹುಡುಗಿರ ಜೊತೆ ಲವ್ ಗಿವು ಅಂತ ಆಟ ಆಡಿರೋ ವಿಷಯ ವಿಶ್ವಂಗ್ ಗೊತ್ತಾಗಿಲ್ಲ ಕಣೆ. ಒಂದ್ ವೇಳೆ ಗೊತ್ತಾಗಿದ್ರೆ ನಮ್ ಮರ್ಯಾದೆ ಏನಾಗ್ತಿತ್ತು? ನಮ್ಮಿಬ್ರು ಸ್ನೇಹ ಸಂಬಂಧ ಕತೆ ಏನು ಹೇಳೋ ಹೇಳಲೆ. ಸಾರಿ ಅಪ್ಪ, ಅದನ್ನೆಲ್ಲ ತಿಂಗ್ ಮಾಡೋ ಮೆಚುರಿಟಿ ನನ್ ವಯಸ್ಸಿಲ್ಲ. ಸೊ ಪ್ರೀತ್ಸೋ ತಪ್ಪು ಅಂದ್ರೆ ಆ ತಪ್ಪು ನನ್ ವಯಸ್ಸು ನಂದಲ್ಲ. ಪಂಡಿತ ಜನ್ಮ ಕಣ ನಿಂದು. ಸದ್ಯ ದೇವ್ರು ದೊಡ್ಡವನು, ಏನಾದ್ರೂ ಅನಾಹುತ ಆಗೋಕ್ ಮುಂಚೆ ಆ ಹುಡುಗಿ ನಿನ್ನ ಉಗಿದು ಹೊರಗಡೆ ಕಳಿಸಿ ಎರಡೂ ಮನೆ ಮರ್ಯಾದೆ ಕಾಪಾಡಿದಾಳೆ. ಪುಣ್ಯಾತ್ ಕಿತ್ತಿ. ಹಲೋ ಹರ್ಷ, ಏನಿದಲ್ಲ? ಯಾಕ್ರಿ, ಏನಾಯ್ತು? ಪ್ಲೀಸ್ ಹರ್ಷ, ಏನೇ ಇದ್ರು ಫ್ರಾಂಕ್ ಆಗಿ ಹೇಳ್ಬಿಡು. ನಿನ್ನಿಂದ ನಾವ್ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನ್ರಿ ಅಮ್ಮನವ್ರೆ, ಇಷ್ಟ ದಿವಸ ನಾನು ಒಗಟನ್ ಮಾತಾಡಿ ನಿಮ್ಮನ್ ಕನ್ಫ್ಯೂಸ್ ಮಾಡ್ತಾ ಇದ್ದೆ, ಇವಾಗ ನೀವು ಒಗಟನ್ ಮಾತಾಡಿ ನನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ನೋಡಿ, ಏನೇ ಇದ್ರು ನೇರವಾಗಿ ಕೇಳಿ, ನೇರವಾಗಿ ಆನ್ಸರ್ ಮಾಡ್ತೀನಿ. ಹರ್ಷ, ನೀನ್ ತುಂಗಾನ ನಿಜವಾಗ್ಲೂ ಲವ್ ಮಾಡ್ತಿದ್ಯಾ? ಏ ನೆವರ್, ನಾನ್ ತುಂಗನ್ ಯಾವತ್ತೋ ದೃಷ್ಟಿಯಲ್ಲಿ ನೋಡೇ ಇಲ್ಲ ಕಣ್ರಿ. ಮತ್ತೆ ಅವಳು ಯಾಕೆ ನಿಮ್ಮನೇಲಿ ಇದ್ದಾಳೆ? ನಮ್ಮನೇಲ
ಕೋಪ ಬರ್ತಿಲ್ಲ, ಆದ್ರೆ ತುಂಬಾ ಬೇಜಾರಾಗ್ತಿದೆ. ಅನ್ಬೇಡ, ಸಮಾಧಾನ ಮಾಡ್ಕೋ ಅಕ್ಕ. ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ, ಹರ್ಷ ಅಂತ ಹುಡುಗ ಅಲ್ಲ. ಅವನ್ ಯಾವತ್ತು ತುಂಗನ್ನ ಲವ್ ಮಾಡ್ಲಿಲ್ಲ, ಅವನ್ ಪ್ರೀತಿಸಿದ್ದು ನನ್ನನ್ನ. ಇವಳೆ ಹೋಗಿ ಅವನ್ ಹೆಸರು ಕೆಡಿಸ್ತಿದ್ದಾಳೆ. ಗಂಗಾ, ಇದೆಲ್ಲ ಹುಡುಗಾಟದ ವಿಷಯ ಅಲ್ಲ. ಗೊತ್ತಕ್ಕ, ಐ ಸ್ವೇರ್ ನಾನು ಹುಡುಗಾಟ ಆಡ್ಲಿಲ್ಲ. ಹರ್ಷನ ನನ್ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ದೆ. ಯಾವ ಕಾರಣಕ್ಕೂ ಈ ವಿಷಯ ತುಂಗ ಗೊತ್ತಾಗ್ಬಾರ್ದು ಅಂತ ತುಂಬಾ ಎಚ್ಚರ ವಹಿಸ್ದೆ. ಆದ್ರೆ ಕಡೆ ಗೌಡೆ ಗೆದ್ಬಿಟ್ಲು. ನಿಮ್ಮಿಬ್ರ ಮಧ್ಯೆ ಇದೆಂತ ಕಾಂಪಿಟೇಷನ್? ಇವತ್ವರೆಗೂ ನಮ್ಮಿಬ್ರ ಮಧ್ಯೆ ಕಾಂಪಿಟೇಷನ್ ಇಲ್ಲ ಅಕ್ಕ. ಚಿಕ್ಕಂದಿಂದ ಅವಳದೇ ಹಠ, ಅವಳದೇ ಗೆಲುವು. ನಿನ್ ಸೈಕಲ್ ಇದೆಯಲ್ಲ, ತಗೋ ತಗೋ. ಗಂಗಾ ನೀನ್ ಬಾಮ್ಮ, ಅವಳ ಹಠ ಮಾರಿ. ಓಕೆ ಪಪ್ಪಾ, ಬಾಯ್. ಏ ನಿಲ್ಸೆ, ಏಯ್ ಗಂಗಾ, ಗಿವ್ ದಿಸ್ ಸೈಕಲ್ ಟು ಮೀ. ಆಗಲ್ಲ ಕಣೆ, ಅವಾಗ್ಲೇ ಪಪ್ಪ ಕೇಳ್ದಾಗ ಬೇಡ ಅಂದೆ. ಏಯ್ ಇವಾಗ ಬೇಕು ಅನ್ಸ್ತಾ ಇದೆ, ಕೊಡೆ. ಆಗಲ್ಲ ಕಣೆ, ಬೇಕಾದ್ರೆ ಪಪ್ಪನ್ ಕೇಳಿ ತೆಗೆಸ್ಕೋ. ಸಾರಿ, ಆ ಕೆಲ್ಸ ನೀನೆ ಮಾಡು, ಕೊಡೆ ಬಿಡೆ ಬಿಡೆ. ಹಲೋ, ಅದ್ ಸ್ಟಾರ್ಟ್ ಆಗಲ್ಲ. ವೈ ಕೀಸ್ ಹಿಯರ್? ಕೊಡು ತುಂಗ, ಇದನ್ನ ನಾನು ತುಂಬಾ ಆಸೆ ಪಟ್ಟು ತೆಗೆಸ್ಕೊಂಡಿದ್ದೀನಿ. ಡೂ ವಾಟ್ ಯು ವಾಂಟ್, ದಿಸ್ ಇಸ್ ಮೈನ್, ಮೂವ್. ಏಯ್ ತುಂಗ, ಪ್ಲೀಸ್ ತುಂಗ, ಪ್ಲೀಸ್. ಚಿಕ್ಕನಲ್ಲಿ ಹೋದ್ರೆ ಹೋಗ್ಲಿ, ನನ್ ತಂಗಿ ಅಲ್ವಾ ಅಂತ ಸುಮ್ನಾಗ್ತಿದ್ದೆ. ಆದ್ರೆ ದೊಡ್ಡವಳಾದ್ಮೇಲೆ ನನ್ ಬಗ್ಗೆ ನನ್ಗೆ ಅಸಹ್ಯ ಆಗೋಕ್ ಶುರು ಆಯ್ತು. ಇನ್ ಯಾವತ್ತು ಅವಳು ಮುಂದೆ ಬೆಂಡ್ ಆಗ್ಬಾರ್ದು ಅಂತ ಡಿಸೈಡ್ ಮಾಡ್ದೆ. ಆದ್ರೆ ಒಂದಿನ ಗಂಗಾ, ನನ್ಗೆ ಸೀರೆ ಬೇಡ, ಆ ಸೀರೆ ಕೊಡು. ಯಾಕೆ? ನನ್ಗೆ ಆ ರೆಡ್ ಇಷ್ಟ, ಕೊಡಲ್ಲ. ಬೇಡ ಗಂಗಾ, ನನ್ ಪೇಷನ್ಸ್ ಚೆಕ್ ಮಾಡ್ಬೇಡ. ಆಮೇಲೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏ ಗೋಡು ಹೆಲ್. ಬಾರಿ ಬಾ, ಎಂಜಾಯ್ ಎಂಜಾಯ್ ವಿತ್ ಯುವರ್ ರೆಡ್ ಸಾರಿ. ತಂಗಿ ಸತ್ರೆ ಸಾಯ್ಲಿ. ತಂಗಿ ಆಸೆ ನೆರವೇರ್ಸಕ್ಕಾಗ್ದಿರೋಳು ನೀನೊ ಬ್ಲಕ್ಕನ. ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಈ ತರ ಡಿಸಿಷನ್ ತಗೋತ್ಯಾ? ನಂಗ್ ಗೊತ್ತಿಲ್ಲ ಗಂಗಾ, ಒಂದ್ಸಲ ನಂಗೆ ಏನಾದ್ರು ಬೇಕು ಅನ್ಸಿದ್ರೆ ಮುಗೀತು. ಒಂದು ಅದ್ ನನ್ಗೆ ಸಿಗ್ಬೇಕು, ಇಲ್ಲ ನಾನ್ ಸಾಯ್ಬೇಕು. ಈಗ ಹೇಳಕ್ಕ, ಇಷ್ಟಾದ್ಮೇಲೆ ಅವಳಿಗೆ ಹೆದರ್ದೆ, ಏನ್ ಮಾಡ್ಲಿ? ಭಯಬೇಡ, ಸುಮ್ನೆ ಇರು ಗಂಗಾ. ಹರ್ಷ ನಿಂಗೆ ಸಿಗ್ತಾನೆ, ಸಿಕ್ಕೇ ಸಿಗ್ತಾನೆ. ರಾಮು, ಈಗ ನೀವು ಉಳಿಸ್ಬೇಕಾಗಿರೋದು ನನ್ ಮರ್ಯಾದೆ ಅಲ್ಲ ಕಣು, ನನ್ ಮನೆ ತನ ಮರ್ಯಾದೆ. ವಿಶ್ವ, ಈ ರೀತಿ ಕೈ ಮುಗಿದು ನನ್ ಪಾತಾಳ ತಳ್ಳಬೇಡವ. ಹೆಣ್ಣು ಹೆತ್ತೋರ್ ಸಂಕಟಪ್ಪ, ಕೈ ಮುಗಿಸುತ್ತೆ. ಬೇಡ ವಿಶ್ವ, ಯಾವತ್ತು ನಿನಗೆ ಈ ಸ್ಥಿತಿ ಬರೋದು ಬೇಡ. ನಾನ್ ನನ್ನ ಮಗನಿಗೆ ಬುದ್ಧಿ ಹೇಳ್ತೀನಿ, ಆಗಿರೋದನ್ನೆಲ್ಲ ಮರೆತು ಈ ಮಗನ ಕರ್ಕೊಂಡು ಊರ್ ಹೊರಟ್ಬಿಡ. ನಾನ್ ಬರಲ್ಲ ದೊಡಪ್ಪ. ತುಂಗ, ಈ ತರ ಹಠ ಮಾಡ್ತಾರಮ್ಮ ನಿಮ್ ದೊಡ್ಡಪ್ಪಾಜಿನ ನೋಡು, ಎಷ್ಟು ನೊಂದ್ಕೊಂಡಿದ್ದಾರೆ. ಈ ತರ ಸೆಂಟಿಮೆಂಟಲ್ ಆಗಿ ಬ್ಲಾಕ್ಮೇಲ್ ಮಾಡಿ ಬಲವಂತವಾಗಿ ಮನೆಗೆ ಕರ್ಕೊಂಡು ಹೋದ್ರೆ ಮನೆಗೆ ಸೇರೋದು ತುಂಗ ಅಲ್ಲ, ನನ್ನ ಹೆಣ. ಹಾಗಲ್ಲಮ್ಮ, ಈಗಿನ ಕಾಲದ ಹುಡುಗರ ಜೊತೆ ಮಾತಾಡಕ್ ಆಗತ್ತೇನಯ್ಯ? ಹುಡುಗನಿಂದ ಓಡಿ ಬರೋ ಪ್ರತಿಯೊಬ್ಬ ಹುಡುಗಿನೂ ಆಡೋ ಮಾತು ಇದೇನೆ. ಹುಡುಗರು ಆ ತರ ಟ್ರೈನಿಂಗ್ ಕೊಟ್ಟಿರ್ತಾರೆ. ತುಂಗ, ನಾನ್ ನಿಮ್ ಮನೇಲಿ ತಗೊಂಡಿರೋ ಒಳ್ಳೆ ಹೆಸರೆಲ್ಲ ಹೆಂಗ್ ಸ್ಪಾಯ್ಲ್ ಆಗ್ತದೆ ನೋಡಿದ್ಯಾ? ಯಮುನನ್ ಮದ್ವೆ ನಿಂತ್ರೆ ಅದಕ್ಕೆ ನಾನೇ ಕಾರಣ ಅಂತ ಹೇಳ್ತಾ ಇದಾರೆ ಎಲ್ರು. ಇದೆಲ್ಲ ಬೇಕಾ? ಹರ್ಷ, ನಾನು ಆಗ್ಲೇ ಒಂದ್ಸಲ ಹೇಳಿದ್ದೀನಿ, ಎಮೋಷನಲ್ ಬ್ಲಾಕ್ ಮೇಲ್ ಬೇಡ ಅಂತ. ನನಗೆ ನನ್ ಪ್ರೀತಿ, ನನ್ ಫ್ಯೂಚರ್ ಅಷ್ಟೇ ಮುಖ್ಯ. ಅಯ್ಯೋ ಅಮ್ಮ, ನೀನಾದ್ರೂ ಹೇಳಮ್ಮ.
ಓಕೆ ತುಂಗಾ, ಈಗ ನಿನ್ ಡಿಸಿಷನ್ ಏನು? ಹರ್ಷ ಇದ್ ಕಡೆ ನಾನ್ ಇರ್ತೀನಿ, ಇಲ್ಲ ನಾನ್ ಇದ್ ಕಡೆ ಹರ್ಷ ಇರ್ಬೇಕು. ಅಕಸ್ಮಾತ್ ಹರ್ಷ ಬರಕ್ ಒಪ್ಕೊಂಡ್ರೆ ನೀನ್ ನಿನ್ ಮನೆಗೆ ಹೋಗಕ್ ರೆಡಿನಾ? ಓ ಫುಲ್ ಖುಷಿಯಿಂದ ಹೋಗ್ತೀನಿ. ಅಣ್ಣ ಇದಕ್ ನೀವೇನ್ ಹೇಳ್ತೀರಾ? ಅವ್ರು ನಮ್ಮನ್ನೇ ಕೇಳಿದ್ರೆ ನಾವು ಮದುವೆ ಮಾಡ್ಕೊಳ್ಳೋದಕ್ಕೂ ಸಿದ್ಧಮ್ಮ. ರಾಮು ನನ್ ಬೀಗ ಆಗ್ತಾನೆ ಅಂದ್ರೆ ಅದಕ್ಕಿಂತ ಸಂತೋಷದೇನಿದೆ? ಇದಕ್ ನಾನ್ ಒಪ್ಪಲ್ಲ. ಹರ್ಷ ಬಾ ನನ್ ಜೊತೆ. ಅಮ್ಮ ಬಾ. ಅಯ್ಯೋ ಏನ್ ಮಮ್ಮಿ? ನೋಡಿ ಮಗನೇ, ನಿಂದೇನು ತಪ್ಪಿಲ್ಲ ಅಂತ ನನಗ್ ಗೊತ್ತು. ಆದ್ರೆ ನನ್ ಮಗನಿಂದ ಒಂದ್ ಮದ್ವೆ ನಿಂತ ಹೋಗೋದು, ಒಂದ್ ದೊಡ್ಡ ಮನೆ ಮರ್ಯಾದೆ ಬೀದಿಗ್ ಬರೋದು ನನಗ್ ಇಷ್ಟ ಇಲ್ಲ ಕಣು. ಈಗ ನೀನ್ ಸದ್ಯಕ್ಕೆ ಅವಳ ಜೊತೆ ಹೋಗು, ಮದ್ವೆ ಮುಗಿಯೋವರೆಗೂ ಅಲ್ಲಿದ್ದು ನಿನ್ ಪಾಡ ನೀನ್ ವಾಪಸ್ ಬಂದ್ಬಿಡು. ಹೆಂಗ್ ಮಮ್ಮಿ ಆಗತ್ತೆ? ನಾನ್ ಈ ಲೂಸ್ ಜೊತೆ ಹೋಗಿ ಆ ಲೂಸ್ ಹತ್ರ ತಗ್ಲಾಕೊಂಡು ಕೊನೆಗಿಬ್ರು ನನ್ನ ಹಾರ್ಟ್ನ ಫುಟ್ಬಾಲ್ ಮಾಡ್ಕೊಂಡು ಆಟಾಡಿ ದೇವದಾಸ್ ಫಿಲಮಲ್ಲಿ ಶಾರುಖ್ ಖಾನ್ ತರ ದೊಡ್ಡ ಕುಡ್ಕ ಆಗ್ಬಿಡ್ತೀನಿ ಅಷ್ಟೇನೆ. ಇದೆಲ್ಲ ಬೇಕಾ? ಕೆಲವೊಮ್ಮೆ ನಮ್ಗೋಸ್ಕರ ಅಲ್ದಿದ್ರು ಬೇರೆಯವ್ರಿಗೋಸ್ಕರನಾದ್ರೂ ಬದುಕ್ಬೇಕಾಗತ್ತೆ, ಬೇರೆ ದಾರಿ ಇಲ್ಲ ಕಣು. ಸರಿ ಮಮ್ಮಿ, ಆಸ್ ಯು ವಿಶ್. ನೀವ್ ಹೇಗ್ ಹೇಳ್ತಿರೋ ನಾವು ಹಾಗೆ ಬದುಕ್ತೀವಿ. ಓಕೆ ಪುಟ್ಟ. ಸಾಗ
ಚಿಕ್ಕ ಕೋರಿಕೆಗೆ ಕೊನೆಯಿಲ್ಲ. ಬಿಲ್ಲಾಗಿ ಕುಣಿದಾಡುವ ನೀನು ಸುಮ್ಮನೆ ಮುಗಿಲಾಗುವೆ ಗೆಳತಿಯೇ. ಅಪ್ಪ ಪುಣ್ಯಾತ್ಮ, ಯಾರು ಮಾತಾಡ್ಕೊಡು. ನನ್ನ ಮೊಮ್ಮಗಳನ್ನ ಚಿಕ್ಕ ವಯಸ್ಸಿಂದ ಆರಿಸಿ ಬೆಳೆಸಿ ದೊಡ್ಡವಳನ್ನ ಮಾಡಿದ್ದೇನೆ. ಅವಳು ಏನು ಅಂತ ನನಗೆ ಗೊತ್ತು. ನೀನು ಅವಳನ್ನ ಹಾರಿಸ್ಕೊಂಡು ಹೋಗಿದ್ದು ಈ ಆಸ್ತಿ ಮೇಲೆ ಕಣ್ಣು ಹಾಕೋ ಅಥವಾ ನಿನ್ನ ವಯಸ್ಸಿನ ಚಿಕ್ಕಲ್ ತನಕೋ ನಾನು ಕೇಳಕ್ ಹೋಗೋದಿಲ್ಲ. ಅದು ಹಾಳಾಕೊಂಡು ಹೋಗ್ಲಿ. ನನ್ನ ಮೊಮ್ಮಗಳು ಯಾವಾಗಲೂ ನನ್ನ ಕಣ್ಣೆದುರಿಗೆ ನಗೆ ನಗ್ತಾ ಇರಬೇಕು. ಅವಳನ್ನ ನೆಮ್ಮದಿಯಾಗಿ ಬಳಸ್ತೀನಿ, ಮತ್ತೆ ಯಾವತ್ತೂ ನಮ್ಮಿಂದ ದೂರ ಮಾಡೋದಿಲ್ಲ ಅಂತ ಮಾತ್ಕೊಡೋದಾದ್ರೆ ಕಾಲಿಡು ಒಳಕ್ಕೆ. ಇಲ್ಲದೆ ಇದ್ರೆ ಹೋಗ್ತಾ ಇರು. ಕೆಲವೊಮ್ಮೆ ನಮಗೋಸ್ಕರ ಅಲ್ದಿದ್ರು ಬೇರೆಯವ್ರಿಗೋಸ್ಕರ ಆದ್ರೂ ಬದುಕಬೇಕಾಗುತ್ತೆ. ಬೇರೆ ದಾರಿ ಇಲ್ಲ ಕಣು. ಬಲವಂತವಾಗಿ ನನ್ನ ಕರ್ಕೊಂಡು ಹೋದ್ರೆ ಆ ಮನೆಗೆ ಸೇರೋ ತುಂಗ ಅಲ್ಲ, ನನ್ನ ಹೆಣ. ಯಮುನನ್ ಮದ್ವೆ ನಾನೇನೇ ಮುಂದೆ ನಿಂತು ಖುಷಿಯಾಗಿ ನಡ್ಸ್ಕೊಡ್ಬೇಕು. ಆದ್ರೆ ನೀನವತ್ ನನ್ನ ಜೊತೆಲೇ ಇರ್ಬೇಕು. ಹರ್ಷ, ನೀನೊಂದು ಪ್ರಶ್ನೆ ಕೇಳ್ತೀನಿ, ನಿಜ ಹೇಳಬೇಕು. ಕೇಳಿ ಆಂಟಿ. ನೀನು ತುಂಬ ಒಳ್ಳೆ ಹುಡುಗ, ನಮಗೆಲ್ಲ ತುಂಬ ಇಷ್ಟವಾಗಿದೆಯಾ? ನಿನ್ನಂಥ ಒಳ್ಳೆ ಹುಡುಗ ಒಂದು ಮನೆ ಗೌರವನ ಹಾಳು ಮಾಡೋ ಕೆಲಸ ಮಾಡ್ತಾನಂದ್ರೆ ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಾ ಇಲ್ಲ. ನಿಜ ಹೇಳು, ಏನ್ ನಡೀತು? ಅದು ಆಂಟಿ, ಪ್ರೀತಿ ವಿಷಯ ಬಂದಾಗ ದೊಡ್ಡವರು ಗೌರವ ಮನೆ ಮಠ ಇದ್ಯಾವುದು ಮುಖ್ಯ ಆಗಲ್ಲ ಆಂಟಿ, ಪ್ರೀತಿ ಒಂದೇ ಮುಖ್ಯ ಆಗೋಗುತ್ತೆ. ಅಷ್ಟೊಂದು ಸ್ವಾರ್ಥಿಗಳಾಗ್ಬಿಡ್ತೀವಿ ನಾವು. ಐ'ಮ್ ಸಾರಿ ಆಂಟಿ. ಹೇ ತುಂಗಾ, ತುಂಗಾ ಏನ್ ಮಾಡ್ ತುಂಗಾ, ಹೇ ಬಾಗಿ. ಏ ಹರ್ಷ, ಪ್ಲೀಸ್ ಪ್ಲೀಸ್ ಪ್ಲೀಸ್, ನನ್ಗೆ ಸೀರೆ ಓಡ್ಸೋ. ಏನು ಕೋಪ ಮಾಡ್ಕೋಬೇಡ್ವೋ. ನಿಮ್ ಮಮ್ಮಿ ನನ್ ಫ್ರೆಂಡ್ ಆದ್ರಲ್ಲ, ಆವಾಗ ಏನಮ್ಮ ನಿಂಗ್ ಸೀರೆ ಉಟ್ಕೊಳಕ್ ಬರತ್ತಾ ಅಂತ ಕೇಳಿದ್ರು. ಬರಲ್ಲ ಅಂತ ಹೇಳಕ್ಕೆ ಎಷ್ಟು ಆಚಿಕೆ ಆಯ್ತು ಗೊತ್ತಾ? ನೀನ್ ಕಲ್ಸ್ಕೊಡು, ನಾ ಕಲ್ತ್ಕೋತೀನಿ. ಸೋ ಸಿಂಪಲ್. ಏ ನೋಡ್ತು ನೋಡು, ನನಗೆ ಸೀರೆ ಉಡ್ಸಕ್ಕೆಲ್ಲ ಬರಲ್ಲ, ಲುಂಗಿ ಉಡ್ಸಕ್ ಮಾತ್ರ ಬರುತ್ತೆ. ಹಾಗೆ ಉಡ್ಸ್ಲಾ? ಓಕೆ ಓಕೆ, ನೋ ಪ್ರಾಬ್ಲಮ್. ಟರ್ನ್ 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 ಟರ್ನ್, ಹೀಗೆ. ಹಾ ಹಾ, ಪರ್ಫೆಕ್ಟ್. ಹಾ ಚಿತ್ರವಾಗಿ ಆಗ್ತಿದಾರಪ್ಪ,
ಅವಳು ನೋಡಿದ್ರೆ ಕುಣಿತಿರ್ತಾಳೆ, ನೀನ್ ನೋಡಿದ್ರೆ ಅಳ್ತಿರ್ತೀಯ. ಯಾವ್ದಕ್ಕೂ ನಾನು ಆದಷ್ಟು ಬೇಗನ ಮೂರ್ ಸೇರ್ಕೊಳ್ಳೋದು ಒಳ್ಳೇದಪ್ಪ, ಇಲ್ಲ ಅಂದ್ರೆ ನಾನು ಮೆಂಟ್ಲಾಗ ಹೋಗ್ತೀನಿ. ಕರ್ಮ ಕರ್ಮ. ಏನು ರಿವೆಂಜಾ? ಅದಕ್ಕೋಸ್ಕರ ಅವಳ ಜೊತೆ ಅಷ್ಟೊಂದ್ ಕ್ಲೋಸ್ ಆಗಿರೋ ತರ ನಾಟಕನ? ಅಷ್ಟು ಲವ್ ಬಿದ್ದಿದ್ರೆ ಕಣ್ ಬಿಟ್ಕೊಂಡೆ ಸೀರೆ ಉಡಿಸ್ಬೋದಿತ್ತು. ಏ ಗೂಬೆ, ನೀನ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಮೈ ಡಿಯರ್ ಹರ್ಷಾ, ಇವತ್ತಿಂದ ನೀ ನನ್ನ ಅಳಿಯ. ಯು ಆರ್ ಮೈ ಸನಿಲ್ಲ ಫ್ರಮ್ ಟುಡೇ ಆನ್ವರ್ಡ್ಸ್ ಐ ಸೇ. ನಂಗೆ ಬಹಳ ಖುಷಿ ಆಗತ್ತೆ. ಐ ಆಮ್ ಫೀಲಿಂಗ್ ವೆರಿ 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 ಹ್ಯಾಪಿ. ಯು ನೋ ಒನ್ ಥಿಂಗ್, ಒಂದ್ ವಿಷಯ ಗೊತ್ತಾ, ನಮ್ ಗಂಗಾ ತುಂಗ ಚಿಕ್ಕವರಾಗಿದ್ದಾಗ ಯಾವ್ದೇ ವಸ್ತು ಕೊಡ್ಲಿ ಅವರಿಬ್ರು ಹಂಚ್ಕೊಂಡ್ಬಿಡ್ತಾ ಇದ್ರು. ದೇ ವಾಸ್ ಶೇರಿಂಗ್ ಎವ್ರಿಥಿಂಗ್ ಫ್ರಮ್ ದ ಚೈಲ್ಡ್ ಹುಡ್. ಆದ್ರೆ ಅವರಿಬ್ರು ಬೇರೆ ಬೇರೆ ಆಗಿ ಆಸೆ ಪಡ್ತಿರೋ ಮೊದಲನೇ ವಸ್ತು ಅಂದ್ರೆ ನೀನೇ ಕಣಯ್ಯ. ವಸ್ತು ವಸ್ತು, ಯು ಆರ್ ದ ಫಸ್ಟ್ ಥಿಂಗ್ ದೇ ವಾಂಟೆಡ್ ಟು ಶೇರ್ ಸೆಪರೇಟ್ಲಿ. ನಿಮಗ್ ಹ್ಯಾಪಿ, ನನ್ ತಿಥಿ ಆಗ್ತದೆ ಅಲ್ಲಿ. ಈ ಸಂಭ್ರಮನ ನಾವು ಆಚರಣೆ ಮಾಡ್ಲೇಬೇಕು. ಮಾಡ್ಬೇಕು ಮಾಡ್ಬೇಕು. ಸ್ವಲ್ಪ ಸ್ವಲ್ಪ ಗುಂಡ್ ಹಾಕ್ಬೇಕು. ಕಮಾನ್ ಕಮಾನ್ ಐ ಸೇ. ಕರಡಿ, ಗುಂಡ್ ಹಾಕಿದ್ರೆ ನಿಜ ಹೇಳಕ್ ಧೈರ್ಯ ಬರುತ್ತೆ ಅಂತ ನಿನ್ ಮಾತನ್ನ ನಂಬಿ ಇವತ್ ಫುಲ್ ಟೈಟ್ ಆಗ್ಬಿಟ್ಟು ಕುಡ್ಕಂಗ್ ಎಲ್ಲಾ ಮ್ಯಾಟರ್ ಹೇಳ್ಬಿಡ್ತೀನಿ. ಸಾಮಾನ್ಯ ಕುಡ್ಕಲ್ಲ ನೀನು. ನೀನ್ ಹೇಳಿದ ಮಾತ್ ನಿಜ, ಹುಡುಗಿರ್ ಕೈಯಲ್ಲಿ ಸಿಕ್ಕಾಕೊಂಡು. ನೀರ್ ಕುಡಿಯಪ್ಪ, ನೀರ್. ಅರೆ ಹರ್ಷ, ಹರ್ಷ, ಡೋಂಟ್ ವರಿ, ಯು ವಿಲ್ ಬಿ ಆಲ್ ರೈಟ್. ಏನಪ್ಪ, ಅವನು ಕುಡಿಯೋ ಅಭ್ಯಾಸ ಇಲ್ಲ. ಇಲ್ಲಮ್ಮ, ನಾನ್ ಬೇಡ ಅನ್ನಪ್ಪ, ಏನು ಅವ್ನ್ ಕೇಳಲಿಲ್ಲ ಅಷ್ಟೇ. ಅಲ್ಲ ಪ್ಲೀಸ್ ಅಪ್ಪ, ಕ್ಲೀನ್ ಮಾಡಮ್ಮ, ಕ್ಲೀನ್ ಮಾಡಿದ್ರೆ ಟು ಮೇಕ್ ಯು ಕ್ಲೀನ್. ಹರ್ಷ ಏಳು, ಹರ್ಷ ಏಳು. ಮಮ್ಮಿ ಸ್ನಾನ. ಬೆಳಿಗ್ ಬೆಳಿಗ್ಗೆ ನಮ್ಮ ಮೊಸರನ್ನ ತಿನ್ನಕ್ಕಾಗಲ್ಲ ಕಣೆ. ಹಲೋ, ಇದ್ ನಮ್ಮ ಅಪ್ಪನ ಪಾಲಿಸಿ. ರಾತ್ರಿ ಕುಡ್ದಿದ್ ಹ್ಯಾಂಗ್ ಓವರ್ ಆದ್ರೆ ಬೆಳಿಗ್ಗೆ ಮತ್ತೆ ಒಂದ್ ಲಾರ್ಜ್ ಕುಡ್ದು ಮೊಸರನ್ನ ತಿಂತಾರೆ. ನಾನೇ ನಿನ್ ಕುಡಿ ಅಂತ ಹೇಳ್ತಾ ಇಲ್ಲ, ನೀನ್ ಇದನ್ ತಿನ್ಲೇಬೇಕು. ನಿಮ್ ಅಪ್ಪ ನನ್ನಂತ ಒಳ್ಳೆ ಹುಡುಗನ ಹಾಳು ಮಾಡ್ಬಿಟ್ರು. ಲೈಫ್ ಅಲ್ಲಿ ಅದ್ರ ವಾಸನೆನೂ ನೋಡಿರ್ಲಿಲ್ಲ, ಈಗ್ಲೂ ಇಡೀ ಮನೆನೇ ತಿರ್ಗೋತರ ಆಗ್ತಾ ಇದೆ. ಹಲೋ, ತಿರುಗ್ತಾ ಇರೋದ್ ಮನೆ ಅಲ್ಲ ನೀವು. ಇದನ್ ಬಿಡು, ರಾತ್ರಿ ನೋಡ್ಬೇಕಿತ್ತು. ಮೈ ಮೇಲೆಲ್ಲ ವಾಂತಿ ಮಾಡ್ಕೊಂಡು ಆ ವಾಮಿಟ್ಟು ಇದು ನಾನು ಎಲ್ಲ ಕ್ಲೀನ್ ಮಾಡಿದೆ. ಹರ್ಷ, ನನ್ ಮೇಲೆ ಆಣೆ ಮಾಡು, ಇನ್ಮೇಲೆ ಯಾವತ್ತು ಕುಡಿಯಲ್ಲ ಅಂತ. ನಿಮ್ಮ ಅಪ್ಪನ ಹತ್ರ ಆಣೆ ಮಾಡಿಸ್ಕೋ, ಇನ್ಮೇಲೆ ಯಾವತ್ತು ನನ್ನ ಕುಡಿಸಲ್ಲ ಅಂತ. ಸ್ವಲ್ಪ ತಿನ್ನು, ನನ್ ಬಂದವನಾಗ. ಓಕೆ ಬಾಯ್. ಅಯ್ಯೋ ಆಗ್ತಲ್ಲಪ್ಪ. ಹರ್ಷ, ಹರ್ಷ, ಹೆವಿ ಪವರ್ ಮುಟ್ಟಿದ್ರೆ ಏನಾಗುತ್ತೆ? ಹೆವಿಯಾಗಿ ಶಾಕ್ ಹೊಡಿಯುತ್ತೆ. ಶಾಕ್ ಹೊಡಿದ್ರೆ ಏನಾಗುತ್ತೆ? ಮೇಲಕ್ಕೆ ಟಿಕೆಟ್ ಸಿಗುತ್ತೆ. ಸತ್ತೋಗ್ತಾರಾ? ಮತ್ತೆ ಪಾಪಚ್ಚಿ ಗಂಗಾ. ಗಂಗಾನಾ? ಗಂಗನ್ಗೇನಾಯ್ತು? ಅಲ್ಲಿ ದೊಡ್ಡ ಫ್ಯಾನ್ ಹತ್ರ ಕರೆಂಟ್ ಇದೆಯಲ್ಲ, ಅದನ್ ಮುಟ್ಟಿ ಸತ್ತೋಗ್ತೀನಿ ಅಂತ ಹೋಗಿದ್ದಾಳೆ. ಪವರ್ ಸ್ಟೇಷನ್ ಅಲ್ಲ? ಹೌದು. ಶಿಟ್. We'll be right back.
ಹರ್ಷ, ನನ್ನಿಂದ ದೂರ ಆಗೋ ತರ ನೀನ್ ಆಡ್ತಿರೋ ನಾಟಕ ನನ್ಗೆ ಅರ್ಥ ಆಗತ್ತೆ. ಆದ್ರೆ ಆ ನಾಟಕನ ಸಹಿಸ್ಕೊಳ್ಳೋ ಶಕ್ತಿ ಕೂಡ ನನ್ಗಿಲ್ಲ. ನಿನ್ನಿಂದ ದೂರ ಆಗಿ ಬದುಕೋದು ನನ್ನಿಂದ ಸಾಧ್ಯನೇ ಇಲ್ಲ. ಒಂದ್ ವೇಳೆ ನಿನ್ನ ಉಳಿಸ್ಕೋಬೇಕು ಅಂತ ಆಸೆ ಪಟ್ರೆ ಬೇಗ ಬಾ. ಆದ್ರೆ ಒಂದ್ ಕಂಡೀಷನ್, ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಹರ್ಷ ಆಗಿ ಬಂದ್ರೆ ಮಾತ್ರ ನಾನ್ ಬದುಕಿರ್ತೀನಿ. ಯಾಕೆ ಸ್ಟೇಟಸ್ ಗೀಟಸ್ ಫೂಲ್ ಮಾಡ್ದೆ ಬಕ್ರ ಮಾಡ್ದೆ ಅಂತೆಲ್ಲ ಹೇಳ್ಬೇಕಿತ್ತು? ನೀನ್ ಹುಚ್ಚ, ನಾನ್ ಮಾತಾಡಿದ್ ಮಾತ್ರ ಕೇಳಿಸ್ಕೊಂಡೆ. ಆದ್ರೆ ಅದನ್ನ ಯಾಕೆ ಆಡ್ದೆ ಅಂತ ಒಂದ್ಸಲನಾದ್ರೂ ಕೇಳ್ದ್ಯಾ? ಕೇಳ್ಬೇಕಿತ್ತು, ಹೇಳ್ತಿದ್ದೆ ಯಾಕೆ ಅದನ್ನ ತುಂಗಾ ಮುಂದೆನೆ ಪರ್ಟಿಕ್ಯುಲರ್ ಆಗಿ ಆಡ್ದೆ ಅಂತ. ಪೇಷನ್ಸ್ ಇದ್ದೆ ತಾನೆ ನಿನಗೆ? ನೀನ್ ಮಾತಾಡಿದ್ದೆಲ್ಲ ನಿಜ ಅನ್ಕೊಂಡಿದ್ದು ನನ್ ಮೊದಲನೇ ತಪ್ಪು. ನೀನ್ ಅರ್ಥ ಮಾಡ್ಕೊಳ್ದೆ ನಿನ್ನಿಂದ ದೂರ ಆಗ್ಬೇಕು ಅನ್ಕೊಂಡಿದ್ದು ಎರಡನೇ ತಪ್ಪು. ಎರಡ್ ತಪ್ಪು ಸೇರಿ ಸಾರಿ ಕೇಳ್ತೀನಿ. ಸ್ಟಾಪ್, ನನಗ್ ಸಾರಿಗಿಂತ ಪ್ರಾಮಿಸ್ ಮುಖ್ಯ. ನನ್ ಮೇಲೆ ಪ್ರಾಮಿಸ್ ಮಾಡಿ ಹೇಳು, ತುಂಗನ್ ಜೊತೆ ಅಫೇರ್ ಇರೋ ತರ ಆಕ್ಟ್ ಮಾಡ್ತಿದ್ಯಾ ತಾನೆ? ಐ ಸ್ವೇರ್, ಪ್ರೀತಿ ಲೈಫ್ ಅಲ್ಲಿ ಒಂದೇ ಸಲ ಅಂತ ಆಗೋದು, ಅದ್ ನನಗೂ ಆಗಿದೆ ನಿನ್ ಜೊತೆ. ಆ ದೇವ್ರ ಹೃದಯದ ಮೇಲೆ ಹೆಸರು ಬರ್ದಿರೋದು ನಿನ್ನ ಹೆಸರು ಗಂಗಾ, ನಿನ್ನ ಹೆಸರು ಮಾತ್ರ. ಗೆಲ್ಲೋ ಹುಡುಗಿ ನಿನ್ನಂದ ಚಂದ ಕಂಡ ಗಿಂದ ಗುಲ್ಲಂತೂ
ಬನ್ನಿ ಮಾವ. ಮಾವ ಅಳೆ ಮಯ್ಯ, ನಿನ್ ಕುಡಿತ ಬಿಟ್ಟಿನ್ ಏನು ಮಾಡಬೇಡ. ನಿನ್ ಯೋಗ್ಯತೆ, ನಿನ್ನ ಮಕ್ಕಳು ಬಹಳ ಹಾಳಾಗಿ ಹೋಗ್ಲಿ, ನೀನು ಮಾತ್ರ ಕಂಠ ಪೂರ್ತಿ ಕುಡಿದು ನಿನ್ನ ನಿಷಾದಲ್ಲಿ ಬಿದ್ದಿರು. ಏನಾಯ್ತು ಮಾವ? ವಾಟ್ ಹ್ಯಾಪನ್? ಮೊದಲು ನಿನಗೆ ಹತ್ತಿರ ಅಮಲ್ನಿಂದ ಹೊರಗೆ ಬಂದು ಈ ಮಗು ಮುಖ ನೋಡು. ನೀವೇನ್ ಹೇಳ್ತಾ ಇದ್ದೀರಾ ಅಪ್ಪಾಜಿ? ಆ ಹರ್ಷ ತುಂಗನ್ ಜೊತೆ ಪ್ರೀತಿ ಪ್ರೇಮ ಅಂತ ನಾಟಕ ಆಡಿ ಈಗ ಗಂಗನ್ ಜೊತೆ ಕಣ್ಣಾಮುಚ್ಚಾಲೆ ಶುರು ಮಾಡ್ಕೊಂಡ್ಯಾ. ಕಣ್ಣಾರೆ ನೋಡಿದ್ದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನೇ. ರೇ, ಆ ಹರ್ಷನ್ ಕರ್ಸಿ ಮಾತಾಡೋಣ. ಅವನ್ ಜೊತೆ ಮಾತಾಡಿ ಬಗೆಹರಿಸೋದಾಗಿದ್ರೆ ಇಷ್ಟೊತ್ತಿಗಾಗ್ಲೇ ಅವನ್ನ ಮನೆಯಿಂದ ಹೊರಗೆ ಹಾಕಿ ಅವನ ಗ್ರಹಚಾರ ಬಿಡಿಸ್ಬಿಡ್ತಿದ್ದೆ. ಆದ್ರೆ ಇವಳು ಒಪ್ಪಬೇಕಲ್ಲ. ಈ ಹುಡುಗಿ ಪ್ರೀತಿನ ಆ ಪಾಪಿ ಹುಡುಗ ಅರ್ಥನೇ ಮಾಡ್ಕೋತಾ ಇಲ್ಲ. ಏನೇ ತುಂಗ ಇದು, ಅವನ್ ಕರೆಸಿ ಮಾತಾಡದೆ ಇದ್ರೆ ಪ್ರಾಬ್ಲಮ್ ಹೇಗ್ ಸಾಲ್ವ್ ಆಗತ್ತೆ? ಮಮ್ಮಿ, ಹರ್ಷ ತುಂಬಾ ಒಳ್ಳೆಯವನು, ಆ ಗಂಗಾನೆ ಅವನ ಬುಟ್ಟಿಗೆ ಹಾಕೊಳಕ್ ಟ್ರೈ ಮಾಡ್ತಿರೋದು. ಹರ್ಷನ್ ನಾನ್ ಹೇಳ್ತೀನಿ, ಇವಾಗ ಗಂಗಾನ್ ಕಂಟ್ರೋಲ್ ಮಾಡಿ ಸಾಕು. ಮಗಳೇ ನೋಡು, ನೀವ್ ಅವರಿಬ್ರು ಗೆಳೆತನನ ತಪ್ಪು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಸುತ್ತೆ. ಯುವರ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ದಿ ಫ್ರೆಂಡ್ಶಿಪ್. ನೋಡಾಡಿ, ತುಳಸಿ ನೀನೊಂದ್ ಕೆಲಸ ಮಾಡ್ಬೇಕಮ್ಮ. ಆ ಯಮುನಾ ಮದ್ವೆ ಜೊತೆ ಇವರಿಬ್ರು ಮದ್ವೆ ಅಂತ ರಿಲೇಟಿವ್ಸ್ ಹತ್ರ ನೀನ್ ಅನೌನ್ಸ್ ಮಾಡ್ಬೇಕು. ಆ ಗಂಗನ್ಗೆ ಹೋಗಿ ಬುದ್ಧಿ ಹೇಳು, ಆ ಹರ್ಷನ್ ಜೊತೆ ಏನೇ ರಿಲೇಷನ್ಶಿಪ್ ಇದ್ರು ಅದನ್ನ ಇವತ್ತಿಗೆ ಕೊನೆ ಮಾಡ್ಬೇಕು ಅಂತ ಸ್ಪಷ್ಟವಾಗಿ ಹೇಳ್ಬಿಡು. ಗಂಗಾ ಬಂದೆಮ್ಮ. ಗಂಗಾ ಏನಮ್ಮ? ನಿನ್ ಜೊತೆ ಮಾತಾಡ್ಬೇಕು, ಬಾ. ರೆಡಿಯಮ್ಮ. ಏನ್ ಮಮ್ಮಿ? ಏನಿಲ್ಲಮ್ಮ, ಹರ್ಷ ತುಂಗ ವಿಷಯ ಊರ್ ಜನ ಎಲ್ರಿಗೂ ಗೊತ್ತಾಗಿದೆ. ಅದಕ್ಕೆ ಆದಷ್ಟು ಬೇಗ ಅವರಿಬ್ರು ಮದುವೆ ಮಾಡ್ಬೇಕು ಅಂತ ಅನೌನ್ಸ್ ಮಾಡೋಣ ಅಂತ ಇದೀವಿ. ಆದ್ರೆ ನೀನ್ ಅವಳಿಗಿಂತ ದೊಡ್ಡವಳು, ನಿನ್ ಮದುವೆ ಮಾಡದೆ ಅವರಿಬ್ರಿಗೂ ಮದುವೆ ಮಾಡಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಿನಗೊಂದು ಗಂಡು ನೋಡಿದೀವಿ. ಮಮ್ಮಿ ನೋಡಮ್ಮ, ಈಗ ಡಾಕ್ಟರ್ ತಮ್ಮ ವರುಣ್ ಅಂತ ಅಂದ್ಕೊಂಡಿದ್ದೀವಿ. ನಾವು ಯಾರ್ ಥಿಂಕಿಂಗ್ ಅಬೌಟ್ ವರುಣ್? ಸಾರಿ ಡ್ಯಾಡ್, ವರುಣ್ ಬಗ್ಗೆ ನನ್ಗೆ ಅಂತ ಫೀಲಿಂಗ್ಸ್ ಇಲ್ಲ. ಏನಿಲ್ಲ, ವಿ ಆರ್ ನಾಟ್ ಫೋರ್ಸಿಂಗ್ ಯು. ನಿನ್ನ ಅಭಿಪ್ರಾಯ ಕೇಳ್ತಾ ಇದೀವಿ ಅಷ್ಟೇ, ಯಾಕಂದ್ರೆ ಟೈಮ್ ತುಂಬಾ ಕಡಿಮೆ ಇದೆ ಅದಕ್ಕೋಸ್ಕರ. ಮಮ್ಮಿ ನಾನು ನಿಮ್ ಮಗಳೇ ತಾನೆ? ಯಾಕಮ್ಮ ಜನರು ಬಾಯಿ ಮುಚ್ಚಕ್ಕೋಸ್ಕರ, ತುಂಬಾ ಲವ್ ಮಾಡ್ತಿದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ, ಅರ್ಜೆಂಟ್ ಆಗಿ ಯಾರೋ ಸಿಕ್ತ ಅವನ್ ತಾಳೆಗೆ ಕುತ್ತಿಗೆ ಕೊಡು ಅಂತ ಹೇಳ್ತಿದ್ದೀರಲ್ಲ, ನನ್ ಮನ್ಸು ನನ್ ಫೀಲಿಂಗ್ಸ್ ಇವಕ್ಕೆಲ್ಲ ವ್ಯಾಲ್ಯೂನೇ ಇಲ್ವಾ? ಯಾರಾಗ ಹೇಳಿದ್ದು? ನಿನ್ ಮನ್ಸಲ್ಲಿ ಯಾರಾದಿದ್ರೆ ನೇರವಾಗಿ ಹೇಳು, ಆ ಹುಡುಗನ ಜೊತೆನೆ ಮದುವೆ ಮಾಡ್ತೀನಿ. ನೋಡಮ್ಮ, ತುಂಗಾ ಅವಸರ ಬಿದ್ದು ಓಡೋಗಿ ನಾವೆಲ್ಲ ತಲೆ ತಗ್ಸಂಗ್ ಮಾಡಿದಾಳೆ. ಆದ್ರೆ ನೀನು ಅವಳಷ್ಟು ಅಟಮಾರಿ ಅಲ್ಲಮ್ಮ. ಈ ಮನೆ ಗೌರವ ಮರ್ಯಾದೆ ಬಗ್ಗೆ ನಿನಗೆ ತುಂಬಾ ಜವಾಬ್ದಾರಿ ಇದೆ ಅನ್ಕೊಂಡಿದ್ವಿ. ಅವಸರ ಏನೂ ಇಲ್ಲ ಮಗಳೇ, ಜವಾಬ್ದಾರಿಯಿಂದ ನಿಧಾನವಾಗಿ ಯೋಚನೆ ಮಾಡು. ಟೇಕ್ ಯುವರ್ ಓನ್ ಟೈಮ್ ಅಂಡ್ ಟೆಲ್ ಮಿ. ಟೇಕ್ ರೆಸ್ಟ್.
ಬಿಡು ಬಿಡು ಬಿಡು. ಯಾಕೆ ನಿನ್ನೆ ತಾನೆ ಗುಲಾಬಿ ಹೂ ಇದ್ದಂಗಿದ್ದೆ, ಈಗ ಒಳ್ಳೆ ನಾಗರ ತರ ಬುಸ್ಕೊಡ್ತಾ ಇದ್ಯಾ? ಹುಚ್ಚನ ಏನಾದ್ರೂ ಕಚ್ತಾ? ಶಟ, ನನ್ ಜೊತೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಒಳ್ಳೇದು. ಈ ಚೆಲ್ಲಾಟ ಹುಡುಗಾಟನೆಲ್ಲ, ಅವಳು ಯಾರನ್ನೋ ಮದ್ವೆ ಆಗ್ತಿದ್ಯಲ್ಲ, ಅವಳ ಜೊತೆ ಇಟ್ಕೋ. ನಮಸ್ಕಾರ, ನಾನು ಅವಳ ಜೊತೆನೆ ಇಟ್ಕೊಂಡಿರೋದು. ಹೌದಾ? ಮತ್ತೆ ತುಂಗನ್ನ ಬೆಂಗಳೂರಿಗೆ ಓಡಿಸ್ಕೊಂಡು ಹೋದಾಗ ಗೊತ್ತಾಗ್ತಾ? ದೇವರ ಮೇಲೆ ಆಣೆ ಮಾಡಿ ಹೀರೋ ಹೀರೋಯಿನ್ ತರ ಮನೆ ಒಳಗ್ ಕಾಲಿಟ್ಟಿದ್ದು ನನ್ ಜೊತೆನಾ ತುಂಗನ್ ಜೊತೆನಾ? ನನ್ ತಲೆಗೊಂದ್ ಹೂ ಮುಡಿಸ್ಲಿಲ್ಲ. ನೀನ್ ಅವಳಗಾದ್ರೆ ಸೀರೆ ಸೀರೆ ಉಡಿಸ್ತಿದ್ದೆ. ಇಬ್ಬಿಬ್ರು ಬೇಕಾ ನಿನ್ಗೆ? ನನ್ ಹತ್ರ ಈ ಫ್ಲಾಟಿಂಗ್ ಎಲ್ಲ ಇಟ್ಕೋಬೇಡ, ನನಗ್ ಸಿಟ್ಟು ಬಂದ್ರೆ ಚೆನ್ನಾಗಿರಲ್ಲ. ನೋಡು, ಇನ್ ಮುಂದೆ ನೀನುಂಟು, ನಿನ್ ತುಂಗ ಉಂಟು. ಅಪ್ಪ ದೇವ್ರೆ, ಹುಡುಗಿರ್ಗೆ ಹಿಂಸೆ ಕೊಡ್ಬೇಕು ಅಂತಾನೆ ಹುಡುಗಿರ್ನ ಸೃಷ್ಟಿ ಮಾಡ್ಬಿಟ್ಟಿದ್ಯಾ? ಲೋ ಕರಡಿ, ನಿನ್ ಮಾತ್ ನಿಜ ಕಣ. ಇವ್ರ ಮನೆಗೆ ನಿಮ್ಮನ್ಸ್ ಅಂತಾನೆ ಹೆಸರಿಡ್ಬೇಕು. ಮಮ್ಮಿ ಮಮ್ಮಿ. ಏನ್ ಕಂದ? ನಿನ್ ಕಂದ ಬೀದಿಗ್ ಬಂದ. ಯಾಕೋ? ನಿನ್ ಮಾತ್ ಕೇಳ್ಕೊಂಡೇನೋ ದೊಡ್ಡ ಸಾಧನೆ ಮಾಡ್ತೀನಿ ಅಂತ ಇಲ್ಲಿಗ್ ಬಂದ. ಇಲ್ಲಿ ಗಂಗಾ ತುಂಗ ಇಬ್ರು ಸೇರ್ಕೊಂಡು ಸರಿ ಕೊಡ್ತಾ ಇದ್ದಾರೆ. ಏನಾಯ್ತು? ಏನಾಗಿಲ್ಲ ಅಂತ ಕೇಳು. ನನ್ ಕೈಯಲ್ಲಿ ಆಗ್ತಾ ಇಲ್ಲ ಮಮ್ಮಿ, ನಾನ್ ಬಂದ್ಬಿಡ್ತೀನಿ. ಐ ಆಮ್ ರಿಯಲಿ ಮಿಸ್ಸಿಂಗ್ ಯು ಮಾ. ನೀನ್ ಮೊದ್ಲಿ ಬಾರೋ, ನಾನು ಇಲ್ಲಿ ಗಂಗಾ ಮನೇಲೇ ಇದ್ದೀನಿ. ಅದೇನ್ ಮಮ್ಮಿ? ಹುಡುಗಿ ನಿನ್ನೆ ಕಾಟ ಕೊಟ್ರೆ ಅವ್ರ ಅಪ್ಪ ಅಮ್ಮ ನಮಗೂ ಕೊಡ್ತಿದ್ದಾರೆ. ನಿಂದು ತುಂಗಂದು ಮದ್ವೆ ಮಾತುಕತೆ ನಡೆಸೋದಕ್ಕೆ ನಮ್ಮನ್ನ ಕರೆಸ್ಕೊಂಡಿದ್ದಾರೆ. ನೀನ್ ಇಲ್ಲೇ ಬಾ ಕಂದ, ಎಲ್ಲ ಮಾತಾಡೋಣ. ಹರ್ಷ, ಏನ್ ಇಲ್ಲಿದ್ಯಾ? ಬಾ, ಅಮ್ಮ ಮನೇಲಿದ್ದಾರಂತ. ಅಮ್ಮ ನಮ್ಮಲ್ಲೇ ಇರೋದು, ನಾವೇ ಕರ್ತಿದೀವಿ. ಬಾ, ಇವೆಲ್ಲ ತುಂಬಾ ದಿವಸ. ಪ್ಲೀಸ್ ಹರ್ಷ, ಪ್ಲೀಸ್ ಹರ್ಷ, ನೀನೇ ಟ್ರೈ ಮಾಡು. ಹರ್ಷ ಬಾ. ಎಲ್ಲ ರೆಡಿ ಆಗಿದೆ ಅಂತ ಹೇಳಿದಾನೆ. ನೀವಿಬ್ರು ಹೋಗಿ ತಗೊಂಡ್ಬಿಡಿ, ನಾನು ಇಲ್ಲೇ ಇರ್ತೀನಿ. ಸರಿ ರೆಡಿ. ಏ ಛಿ, ಕೀಪ್ ಡಿಸ್ಟೆನ್ಸ್. ಹಲೋ, ನಮ್ ಇಬ್ಬರಿಗೂ ಮದ್ವೆ ಅಂತ ಇನ್ ಮೂರ್ ದಿವಸದಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಒಪ್ಕೊಂಡಿಲ್ಲ ಅಂದ್ರೆ? ನೀನ್ ಒಪ್ಪೆ ಒಪ್ತೀಯ ಅಂತ ನಂಗೆ ನಂಬಿಕೆ ಇದೆ. ಆ ನಂಬಿಕೆ ಸುಳ್ಳಾದ್ರೆ? ತುಂಗ ಅನ್ನೋ ಹುಡುಗಿ ಜೀವ ಅನ್ಯಾಯವಾಗಿ ಹೊರಟೋಗುತ್ತೆ. ಹೋಗ್ಲಿ ಅಂದ್ರೆ? ಒಂದ್ ಹುಡುಗಿನ್ ಕೊಂದಿದ್ ಪಾಪ ನಿನ್ ಸುತ್ಕೊಳ್ಳುತ್ತೆ. ಸುತ್ಕೊಳ್ಳಿ ಅಂದ್ರೆ? ನಿನ್ ಹೆಸರು ಬಂದ್ಬಿಟ್ಟು ನಿನ್ ಜೈಲಿಗೆ ಕಳಿಸ್ತೀನಿ. ನಾನ್ ಜೈಲ್ಗೆ ಹೋಗೋಕ್ಕೂ ರೆಡಿ ಅಂದ್ರೆ? ಅಂಕಲ್, ಪ್ಯಾಕ್ ಆಯ್ತಾ? ಕೊಡಿ. ಎಲ್ಲ ಪ್ಯಾಕ್ ಆಗಿದೆ ಅಮ್ಮ. ಅಂಕಲ್, ಆ ರಿಂಗ್ ಎಷ್ಟು? ಇದು 7,200 ರೂಪಾಯಿ ಆಗುತ್ತಮ್ಮ. ಹರ್ಷ, ನಿನ್ನ ಹತ್ರ ದುಡ್ಡಿದ್ಯಾ? ಇಲ್ಲ. ಇದೇ ತರ ರಿಂಗ್ನ ಆ ಗ್ರೇಟ್ ಗಂಗಾ ತುಂಬಾ ಆಸೆ ಪಟ್ಟು ತಗೊಂಡಿದ್ಲು. ನಾನು ಅದನ್ನ ಕಳೆದಾಕ್ಬಿಟ್ಟೆ. ಅದಕ್ಕೆ ಯಾವಾಗ್ಲೂ ಕೊರಗಿ ಕೊರಗಿ ಸಾಯ್ತಿರ್ತಾಳೆ. ಇದನ್ ತಗೊಂಡ್ ಹೋಗಿ ಅವಳ ಮುಖದ ಮೇಲೆ ಎಸೆಯಣ ಅಂತ. ಸಾರಿ, ನನ್ನ ಹತ್ರ ದುಡ್ಡಿಲ್ಲ. ಹೋಗ್ಲಿ ಬಿಡು, ಇನ್ನೊಂದಿನ ತಗೋತೀನಿ. ಥ್ಯಾಂಕ್ ಯು ಅಂಕಲ್. ಅಂಕಲ್, ಕೀ ಮರ್ತ್ಬಿಟ್ಟೆ, ಒಂದ್ ನಿಮಿಷ. ಬೇಗ ಪಾಪ. ಅತ್ತಮ್ಮ, ಈ ಉಂಗ್ರ ಪ್ಯಾಕ್ ಮಾಡಿ. ಸರಿ. ನೀನು ಯಾಕೋ ಮುಹೂರ್ತ ಟೈಮ್ ನಾ ಇಲ್ಲಿರ್ತೀನಿ. ಯಮುನಾ ಮದುವೆ ದಿವಸನೇ ಹರ್ಷ ತುಂಗಲ್ ಮದುವೆನೂ ಅನೌನ್ಸ್ ಮಾಡಿ ಮುಂದಿನ ವಾರನೇ ಎಂಗೇಜ್ಮೆಂಟ್ ಇಟ್ಕೊಂಬಿಡೋಣ ಅಂತಿದ್ದೀವಿ. ಅದಕ್ಕೆ ಕೊಡೋದು ಬಿಡೋದು ಏನಾದ್ರೂ ಇದ್ರೆ ಮಾತಾಡ್ಬಿಡು. ಏ, ಏನೋ ಮಾತಾಡೋದು ನೀನು? ನೀವು ಹೆಣ್ ಕೊಡಿ, ನಾವು ತಗೊಂಡ್ ಹೋಗ್ತೀವಿ. ಚೌಕಾಸಿ ಮಾಡಕ್ಕೆ ಮದ್ವೆ ಏನ್ ವ್ಯಾಪಾರನ? ಹೆಣ್ಣು ಹೆತ್ತೋರಪ್ಪ, ಕೇಳ್ಬೇಕಾದ್ ನಮ್ ಧರ್ಮ. ಬೇಡ ಅನ್ನೋದು ನಿನ್ನ ದೊಡ್ಡ ಮನಸ್ಸು. ಆದ್ರೆ ಹರ್ಷ ಮುಖ ಊದಿಸ್ಕೊಂಡಿರೋದ್ ನೋಡಿದ್ರೆ ಅವನ್ ಏನೋ ಕೇಳ್ಬೇಕು ಅಂತಿದ್ದಾನೆ ಅನ್ಸತ್ತೆ. ಹರ್ಷ, ಏನ್ ಬೇಕ್ ಕೇಳಪ್ಪ. ನನಗೇನು ಬೇಡ ಅಂಕಲ್, ತುಂಗಾನು ಬೇಡ, ಈ ಮದ್ವೆನು ಬೇಡ. ನಾ ಹೇಳಿರ್ಲಿಲ್ಲ ಈ ಹುಡುಗ ಈ ಮನೆಗೆ ತಕ್ಕವನಲ್ಲ ಅಂತ? ಏನೋ ಸಂಚು ಮಾಡಿ ಆ ಹುಡುಗಿನ ಬುಟ್ಟಿಗೆ ಹಾಕೊಂಡಿದ್ದಾನೆ ಅಂತ. ಥೋ, ಏನ್ ತಾತ ನೀವು, ಯಾವಾಗ ನೋಡಿದ್ರೆ ನನ್ ಮೇಲೆ ಉರಿದು ಬೀಳ್ತಾ ಇರ್ತೀರಾ? ನಾನ್ ನಿಮ್ ಕಣ್ಣಿಗೆ ವಿಲನ್ ತರ ಕಾಣಿಸ್ತೀನಾ? ಮತ್ತಿನ್ನೇನಯ್ಯ, ಏನೂ ತಿಳಿದು ಹುಡುಗಿರನ್ನ ಮರಳು ಮಾಡಿ ಈ ಮನೆ ಮರ್ಯಾದೆ ಕಳೆದಿದ್ದಕ್ಕೆ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ಬೇಕಾ ನಿನ್ನ? ಇದೆಲ್ಲ ಬೇಕಾಗಿತ್ತ ನನ್ಗೆ? ಏನ್ ನಾನು ಎಲ್ಲರ ಕಾಮಿಡಿ ಕ್ಯಾರೆಕ್ಟರ್ ಕಾಣ್ತಾ ಇದೀನಾ? ನನ್ ಪರ್ಮಿಷನ್ ಇಲ್ದೆ ಎಲ್ಲರೂ ಬೇಕಾದಂಗ್ ಡಿಸಿಷನ್ಸ್ ತಗೊಂತಾ ಇದಾರೆ.
ನನ್ ಪೇಷನ್ಸ್ ಇನ್ನು ಮುಗ್ದಿಲ್ಲ ಅಮ್ಮ. ಲಾಸ್ಟ್ ಆದ ಒಬ್ಬೊಬ್ರು ಮುಟ್ಕೊಂಡ್ಬಿಡ್ತಾರೆ. ಏನಾಯ್ತು ನಿನ್ ಹುಡುಗಾಟ? ಎಲ್ಲಾರ ಮುಂದೆ ಸಿಟ್ ಮಾಡ್ಕೊಂಡು ಎದ್ ಬಂದ್ಬಿಟ್ರೆ ಅವ್ರೇನ್ ತಿಳ್ಕೊಳ್ಳಲ್ಲ, ಮಗನ್ ನೆಟ್ಟಿಗೆ ಬೆಳೆಸಿಲ್ಲ ಅನ್ಕೋತಾರ ಅಷ್ಟೇ. ಅಪ್ಪ ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಂಗೂ ತುಂಗನ್ಗೂ ಯಾವ ತರ ಅಟ್ಯಾಚ್ಮೆಂಟ್ ಇಲ್ಲ, ನಾನು ಅವಳನ್ನ ಲವ್ ಮಾಡ್ತಾ ಇಲ್ಲ. ಇದನ್ನ ಅವತ್ತೇ ಹೇಳ್ಬಹುದಿತ್ತಲ್ಲಪ್ಪ. ನೋಡು, ಅವತ್ತು ನಿನ್ ಮನೆ ಒಳಗ್ ಕಾಲಿಟ್ಟಾಗ ನಾನ್ ತುಂಗನ್ ತುಂಬಾ ಚೆನ್ನಾಗಿ ನೋಡ್ಕೋತೀನಿ, ಮದ್ವೆ ಮಾಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ಮೇಲೆ ನಾವೆಲ್ಲ ಎಷ್ಟು ಕನ್ಸು ಕಂಡಿದ್ವಿ ಗೊತ್ತಾ? ಈಗ ನೀನ್ ಸಡನ್ ಆಗಿ ಹೋಗ್ಬಿಡ್ತೀನಿ ಅಂದ್ರೆ ತುಂಗ ಏನಾದ್ರೂ ಮಾಡ್ಕೊಂಡ್ ಬಿಟ್ರೆ ಈ ಮನೆ ಮರ್ಯಾದೆ ಮಾನ ಎಲ್ಲ ಹಾಳಾಗೋಗುತ್ತೆ. ದಯವಿಟ್ಟು ನನ್ನ ಕೈ ಮುಗಿತೀನಿ, ನನ್ ಮಗಳನ್ನ ಮದುವೆ ಮಾಡ್ಕೊಳ್ಳಪ್ಪ. ತುಳಸಿ, ಏನಿದು? ನೀನ್ ಅವನ್ಗೆ ಕೈ ಮುಗಿಯೋದು ಚೆನ್ನಾಗಿರುತ್ತಾ? ಪ್ಲೀಸ್ ನೀನೇನು ಯೋಚನೆ ಮಾಡ್ಬೇಡ, ನಾನ್ ಹರ್ಷನ್ ಹತ್ರ ಮಾತಾಡ್ತೀನಿ. ಸ್ವಲ್ಪ ಹೇಳೆ ಅವನ್ಗೆ, ಇದೆಲ್ಲ ಸರಿಯಾಗಿರಲ್ಲ ಮಮ್ಮಿ. ನಮಸ್ಕಾರ. 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 ಬನ್ನಿ 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 ಬನ್ನಿ. ನಮಸ್ತೆ. ಬನ್ನಿ ಬನ್ನಿ ಬನ್ನಿ. ದೊಡ್ಡವ್ರು ದೊಡ್ಡವ್ರು. ನಮಸ್ಕಾರ ಮೇಡಮ್. ಬಾ 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 ಬಂದ್ರ ಬಂದ್ರ. ಹಾಯ್ ಕಮನ್ ಗೈಸ್, ಕುತ್ಕೊಳ್ಳಿ ಸರ್, ಬನ್ನಿ. ನಮಸ್ತೆ ಆಂಟಿ. ನಮಸ್ಕಾರ ಅಮ್ಮ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಆ ವರುಣ್, ನಿಮಗೂ ನಿಮ್ಮ ಸ್ನೇಹಿತರಿಗೆಲ್ಲ ಮೇಲ್ಗಡೆ ರೂಮ್ ನಲ್ಲಿ ವ್ಯವಸ್ಥೆ ಆಗಿದೆಯಪ್ಪ? ಓಕೆ ಥ್ಯಾಂಕ್ಸ್. ಕಮನ್ ಫ್ರೆಂಡ್. ಪಾಪ ಬಿಸಿಲ್ ಬಂದ್ರಲ್ಲ ಅದಕ್ಕೆ. ಹಾಯ್ ಗಂಗಾ. ಏನ್ ನೀನ್ ನಡುವೆ ನೀನ್ ಕಾಲೇ ಮಾಡ್ತಾ ಇಲ್ಲ? ಓಕೆ ಎನಿವೆ ದೇರ್ ಮೈ ಫ್ರೆಂಡ್. ಹಲೋ. ಹಾಯ್. ಹೌದು, ವೇರ್ ಇಸ್ ದಟ್ ಪಾಗಲ್ ಮಜ್ನು? ಏನಾಯ್ತು ನಿಮ್ ಲವ್ ಸ್ಟೋರಿ? ಗೈಸ್, ನಾ ಇಬ್ರು ಸೇರ್ಕೊಂಡು ಒಂದ್ ಹುಡುಗನ್ನ ವೆರೈಟಿ ಆಗಿ ಫುಲ್ ಮಾಡಿದ್ವಿ. ಓಕೆ, ಯು ಗೈಸ್ ಡು ಒನ್ ಥಿಂಗ್, ಯು ಸಿಟ್ ದೇರ್, ಐ ವಿಲ್ ಗೆಟ್ ಯು ಸಮ್ ಕಾಫಿ. ಹೌದು, ನಿಮ್ ಡ್ಯಾಡಿ ಹೇಳಿದ್ರು ರೆಡಿ ಇದೆ ಡ್ರಿಂಕ್ ಅಂತ. ಯಾ, ಐ ವಿಲ್ ಅರೇಂಜ್ ಫಾರ್ ಯು. ಓಕೆ, ಕಮ್ ಆನ್ ಗೈಸ್. ನಾ ಹೇಳಿ, ನನ್ನೆಲ್ಲ ಜಾಲಿ ಆಗಿರೋ. ಹಾಯ್ ವರುಣ್. ಹಾಯ್ ತುಂಗಾ, ಹೌ ಆರ್ ಯು? ಯಾ, ಐ ಆಮ್ ಡೂಯಿಂಗ್ ಗುಡ್. ಮತ್ತೆ ಈಗ ತಾನೆ ಬಂದ್ಯಾ? ಹೌದು. ಓಕೆ, ಫಸ್ಟ್ ಸ್ವೀಟ್ ತಿನ್ನಿ, ಆಮೇಲೆ ಡ್ರಿಂಕ್ಸ್ ಗಿಂಕ್ಸ್ ಎಲ್ಲ. ಓಕೆ ಶೋರ್. ಏನ್ ಸರ್, ಅಮೆರಿಕಾ ರಿಟರ್ನ್, ಇಡೀ ಪ್ರಪಂಚನೇ ಅಮರ್ಸೋರು ಆಫ್ಟರ್ ಆಲ್ ಈ ಪ್ಲಾಸ್ಟಿಕ್ ಸ್ನೇಕ್ ಗೆ. ಈ ರೇಂಜ್ ಅಲ್ಲಿ ಎದ್ರುಕೊಂಡ್ತಾ ಇದೀರಾ? ಜಸ್ಟ್ ಶಾಕ್ ಅಷ್ಟೇ. ಹೇ, ಹೌ ಆರ್ ಯು ಮ್ಯಾನ್? ಸಿಕ್ಕಾಪಟ್ಟೆ ಫೈನ್ ಸರ್. ತುಂಗಾ, ನೀನ್ ಸಿಕ್ಕಾಪಟ್ಟೆ ಶಾಕ್ ಕೊಟ್ಬಿಟ್ಟೆ. ಹಲೋ ವರುಣ್, ಗಂಡಿನ ಕಡೆಯವ್ರನ್ನ ಇಷ್ಟಾದ್ರೂ ಗೋಳೆ ಕೊಳ್ದೆ ಇದ್ರೆ ಹೆಂಡಿನ ಕಡೆಯವ್ರಿಗೆ ವ್ಯಾಲ್ಯೂ ಇರುತ್ತಾ? ಹಲೋ, ಎಕ್ಸ್ಕ್ಯೂಸ್ ಮೀ ಮೇಡಮ್, ವಿತೌಟ್ ಇನ್ಫಾರ್ಮೇಶನ್ ಫೂಲ್ ಮಾಡಿದ್ರೆ ನಥಿಂಗ್ ಬಟ್ ಚೀಟಿಂಗ್. ಆಹಾ, ಸರಿ ಬನ್ನಿ, ಯಾವ್ದಾದ್ರು ಆಟ ಆಡೋಣ, ಅದ್ರಲ್ಲಿ ಗೆಲ್ಲಿ, ಅವಾಗ ಒಪ್ಕೋತೀವಿ. ವರುಣ್ ಬೇಡ, ಈ ಆಟ ನಾ ಹುಡುಗ ಹುಡುಗಿ ಆಡಿದ್ರೆ ಆಕ್ವರ್ಡ್ ಆಗಿರುತ್ತೆ, ಸೊ ನನ್ ಸೈಡ್ ನಾ ಹರ್ಷನ್ ಕೊಡ್ತೀನಿ. ಕಮ್ ಆನ್ ಹರ್ಷ. ಏಯ್, ನನ್ನ ಒಬ್ಬನೇ ಸಿಗಲ್ಲ ನಿಮಗೆ. ಮಿಸ್ಟರ್ ಅಮೆರಿಕಾ, ಆಡ್ರಿ ಪಿಜ್ಜಾ ಬರ್ಗರ್ ಮುಂದೆ ಮುದ್ದೆ ಗೆಲ್ಲತ್ತಾ? ಆಡಿ ಸರ್. ಆಡಿ ಆಡಿ, ನೀವ್ ಆಡಿ ಸರ್ ಹೇಳ್ತೀನಿ. ಆಡಿ ಆಡಿ ಆಡಿ, ನೀವ್ ಆಡಿ. ನೀನೇ ಗೆಲ್ಬೇಕು. ಓಕೆ, ಕಮ್ ಆನ್, ಐ ಆಮ್ ವಿತ್ ಯು. ಪ್ಲೇ. ಓಕೆ. ಹರ್ಷ ಸೋಳ್ಬೇಡ, ನಿಂಗ್ ಅವಮಾನ ಅಂದ್ರೆ ನಂಗೆ ಆಗಲ್ಲ. ಸಾರಿ ತುಂಗ, ಈ ಅಮೆರಿಕ ಬ್ರೈನ್ ಮುಂದೆ ನಾವೇನಿಲ್ಲ, ನಾನು ಸೋಲ್ ಒಪ್ಕೊಂತಾ ಇದ್ದೀನಿ. ಚೆಕ್ ಮೇಡ್, ಒನ್ ದ ಮ್ಯಾಚ್. ಅಲ್ಲಿ ಮ್ಯೂಸಿಕಲ್ ಚೆಸ್ ಗೇಮ್ ನಡೀತಾ ಇದೆ, ಅಲ್ಲಿ ಬಂದ್ ಗೆಲ್ಲಿ ನೋಡೋಣ. ಬಂದ್ರು ಬರ್ಬೇಡ, ಎಲ್ಲಾದ್ರಲ್ಲೂ ಸೋಲ್ತ್ಯಾ. ಓಕೆ ಹರ್ಷ, ಈ ಸೋಲು ನಾಟಕ ಯಾಕೋ ಅರ್ಥ ಆಗ್ತಿಲ್ಲ. ನಾನು ಯಾವತ್ತೂ ಕಾರಣ ಇಲ್ಲದೆ ಸೋಲಲ್ಲ. ನಾನು ಸೋತ್ರೆ ನೀನ್ ನಗ್ತಿದ್ದೆ, ನನಗೂ ನೀನ್ ನಗುನೇ ಬೇಕು. ನಾನ್ ಸೋತ್ರು ಪ್ರೀತಿಗೋಸ್ಕರ ಸೋಲ್ತೀನಿ, ಯಾಕಂದ್ರೆ ನಾನೊಬ್ಬ ಇಂಡಿಯನ್. ಹಾ
ಏ ಲೂಸು, ಮನೆಯವರೆಲ್ಲ ಆಟದಲ್ಲಿ ಬಿಸಿ ಇದ್ದಾರೆ, ಇಡೀ ಮನೆನೇ ಖಾಲಿ ಇದೆ. ನಿನ್ ಜೊತೆ ಮಾತಾಡ್ಬೇಕು, ಮೇಲ್ ಬಾ. ನಿನ್ನಿಂದ ನನಗೆ ಎಷ್ಟು ಅವಮಾನ ಆಗಿದೆ ಗೊತ್ತಾ? ಆಟನೇ ಜೀವನ ಅಲ್ಲ, ನಿನ್ ಜೊತೆ ಜೀವನದ ಬಗ್ಗೆ ಮಾತಾಡ್ಬೇಕು, ಮೇಲ್ ಬಾ. ಹೌದು ಕಣೋ, ನನ್ಗೆ ಆಟನೇ ಜೀವನ. ಯಾಕೆ ಹರ್ಷ ಡಲ್ಲಾಗಿದ್ಯಾ? ಏನ್ ಮಾಡೋದು ಯಮುನ, ಎಲ್ಲ ನನ್ನ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ತಿದ್ದಾರೆ, ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಡೋಂಟ್ ವಾರಿ, ನಿನ್ನ ಗಂಗಾ ಪ್ರೀತಿಗೆ ಆ ದೇವರು ಖಂಡಿತ ಮೋಸ ಮಾಡಲ್ಲ. ಗಂಗಾ ಒಬ್ಬಳು ನನ್ನ ಜೊತೆ ಇದ್ರೆ ಸಾಕ್ಯಮ್ಮನ, ಯಾರನ್ನ ಬೇಕಾದ್ರೆ ಎದುರಿಸ್ತೀನಿ. ಆದ್ರೆ ಅವಳೇ ಫಾಲ್ಟ್ ತರ ಆಡ್ತಿದ್ದಾಳೆ. ಅವಳು ನೀನ್ ಹಾಗೆ ಕನ್ಫ್ಯೂಸ್ ಆಗಿರಬಹುದು. ಹೋಪ್ ಫಾರ್ ದಿ ಬೆಸ್ಟ್, ಗುಡ್ ಟೈಮ್ ವಿಲ್ ಶೋರ್ಲಿ ಕಮ್. ಅದಕ್ಕೆ ಕಾಯ್ತಾ ಇದ್ದೀನಿ. ಹಾಯ್ ತಾತ. ಹಲೋ, ನಾನು ಪ್ರವೀಣ. ಏನ್ ಎಮ್ಮನ ಮದ್ವೆ ಅಂತೆ? ಅದಕ್ಕೆ ಏನೀಗ? ಏನಿಲ್ಲ, ಅವಳನ್ನ ಮದ್ವೆ ಆಗ್ಬೇಕಾಗಿರೋ ಡಾಕ್ಟರ್ಗೆ ಕಾಯಿಲೆ ಬಂದ್ಬಿಟ್ಟಿದೆ. ಅದಕ್ಕೆ ಯಮುನನ್ ಮೊದಲನೇ ಗಂಡ ಅಂದ್ರೆ ನಮ್ಮ ಅಣ್ಣ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ. ಈ ವಿಷಯ ಏನಾದ್ರು ದೊಡ್ಡವ್ರ ಕಿವಿಗೆ ಬಿತ್ತು, ಡಾಕ್ಟರ್ ಕತೆ ಫಿನಿಶ್. ಪ್ರಕಾಶ ಡಾಕ್ಟರ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ. ಏನೇ ನಿಮ್ ರೋದ್ನೆ, ಬರೀ ಕಿರಿಕು ಕಿಡ್ನಾಪ್. ಹೋಗೋಗ್ ಪೊಲೀಸ್ ಕಂಪ್ಲೇಂಟ್ ಕೊಡು. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವ್ನು ಡಾಕ್ಟರ್ನ ಕೊಲ್ತಾನಂತೆ. ಓಹೋ, ಸೀರಿಯಸ್ ಮ್ಯಾಟ್ರು, ನಾವ್ ಇದ್ರಲ್ಲಿ ಇಂಟರ್ಫಿಯರ್ ಆದ್ರೆ ಫಾಲ್ಟ್ ಆಗ್ಬಿಡುತ್ತೆ. ದಯವಿಟ್ಟು ನನ್ನ ಬಿಟ್ಬಿಡ್ತಾ. ಪ್ಲೀಸ್ ಹರ್ಷ, ಪ್ಲೀಸ್. ಸಾರಿ ತುಂಗ, ನಾನ್ ನಿನ್ನ ಮಾತಾಡಕ್ ಕರ್ದಾಗ ನೀನ್ ಕೇರೆ ಮಾಡಿಲ್ಲ, ನೀನ್ ನನ್ ಮಾತಕ್ ಬೆಲೆ ಕೊಡ್ಲಿಲ್ಲ ಅಂದ್ಮೇಲೆ ನಾನೇನಕ್ ನಿನ್ ಮಾತಕ್ ಬೆಲೆ ಕೊಡ್ಲಿ? ಹೋಗ ಅಮೆರಿಕಾ ನೋಡ್ಕೋ. ಗಂಗಾ, ಏನು ಪ್ರಕಾಶ ಡಾಕ್ಟರ್ನ ಕಿಡ್ನಾಪ್ ಮಾಡಿದಾನಂತೆ? ಹರ್ಷನ್ ಹೆಲ್ಪ್ ಮಾಡು ಅಂದ್ರೆ ಅವ್ನು ಒಪ್ತಾ ಇಲ್ಲ. ನೀನಾದ್ರೂ ಅವ್ನ ಕನ್ವಿನ್ಸ್ ಮಾಡೆ, ನಿನ್ ಮಾತು ಕೇಳ್ತಾನೆ. ಯಾವ ಮುಖ ಇಟ್ಕೊಂಡು ಹೋಗ್ಲಿ ತುಂಗ, ಏನ್ ಉಳಿಸಿದ್ಯಾ? ಅವನ ಹತ್ರ ಮಾತಾಡೋದಿರ್ಲಿ, ಮುಖ ತೋರ್ಸಕ್ಕೂ ನಂಗೆ ಯೋಗ್ಯತೆ ಇಲ್ಲ. ಸರಿ, ಈಗೇನ್ ಮಾಡೋದು? ತುಂಬಾ ಜನ ಇರ್ಬೋದು. ಮತ್ತೆ ಪೊಲೀಸ್ ಜೊತೆ ಹೋಗ ಸೇಫ್ ಅಲ್ವಾ? ಅವ್ರು ಪೊಲೀಸ್ಗೆ ಹೆದ್ರಲ್ಲ ವರುಣ್. ಪ್ರಕಾಶ್ ಆಲ್ರೆಡಿ 3 ಕೊಲೆ ಮಾಡಿದಾನೆ. ಡಾಕ್ಟರ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ನಮ್ ಫ್ರೆಂಡ್ಸ್ ನ ಕರೆಸ್ಬಿಡಣ. ಟೈಮ್ ಇಲ್ಲ ವರುಣ್. ಅಮೆರಿಕಾ ಕಾಲು, ಎಕ್ಸ್ಕ್ಯೂಸ್ ಮೀ. ಹಲೋ, ಹಾಯ್, ಹೌ ಯು? ಐ ಆಮ್ ಫೈನ್. ಯಾ ವರುಣ್, ಯಾ ಆಮ್ ಫೈನ್. ಒನ್ ಸೆಕೆಂಡ್. Thank you.
ಡಾಕ್ಟ್ರೆ, ನಿಮ್ಮನ್ನ ಸೇವ್ ಮಾಡಿದ್ಯಾರು? ನೀವೇ ಮುನ್ನ ಬಾಯ್. ಅಲ್ಲ, ನಿಮ್ ತಮ್ಮ ವರುಣ್. ಹೇಗೆ ವರುಣ್, ಈ ವಿಷಯ ಗೊತ್ತಿರೋದು ತುಂಗ ಒಬ್ಬಳಿಗೆ. ಅವಳು ಕೇಳಿದ್ರೆ ಡಾಕ್ಟರ್ ನಾನು ನೀನೇ ಸೇವ್ ಮಾಡಿದೆ ಅಂತ ಹೇಳು. ಈ ವಿಷಯ ಅಲ್ಲಿಗೆ ಮುಗ್ದೋಗುತ್ತೆ. ಮದ್ವೆ ಟೈಮಲ್ಲಿ ಈ ವಿಷಯ ಎಲ್ಲರಿಗೂ ಗೊತ್ತಾದ್ರೆ ಸುಮ್ಮನೆ ಟೆನ್ಷನ್ ಆಗ್ತಾರೆ. ಯಾರೋ ಮಾಡಿದ ತಪ್ಪಕ್ಕೆ ಸುಮ್ಮನೆ ಎಲ್ಲರೂ ಸಫರ್ ಆಗ್ಬೇಕಾಗುತ್ತೆ. ಓಕೆ. ಏನು ಇನ್ನು ಹೀಗೆ ಇದೆಯಾ? ರೆಡಿ ಆಗ್ಬೇಡವಲ್ಲ, ಕರ್ಕೊಂಡು ನಾನು ಬೇಗ ಕರ್ಕೊಂಡು. ಹೊರಡಿ ಹೊರಡಿ. ಅರೇ ಏನಿದು? ಐದು ನಿಮಿಷ. ಬೇಗ 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 ಬೇಗ. ಪಿಂಕಿ, ನಿನ್ನಿಂದ ನಂಗೊಂದು ಹೆಲ್ಪ್ ಆಗ್ಬೇಕು. ಈಗ ಈ ಮನೆ ಕರೆಂಟ್ ಹೋಗುತ್ತೆ. ಏ ಹಂಗಲ್ಲ, ನೀನು ಗಂಗಾ ಹತ್ರ ಹೋಗ್ಬಿಟ್ಟು ಹರ್ಷ ನಿನ್ನ ಹತ್ರ 10 ನಿಮಿಷ ಮಾತಾಡ್ಬೇಕು ಅಂತ ತೆರೆಸಿ ಕಳಿಸ್ತೀಯ? ಆಯ್ತು. ಅಲ್ಲಿ ನೀನು ಗಂಗಾ, ಗಂಗಾ ನೀನ್ ಇಲ್ದೆ ನಂಗ್ ಬದ್ಕಕ್ಕಾಗಲ್ಲ. ನಾನ್ ತುಂಗನ್ ಮದ್ವೆ ಆಗ್ತಿದ್ರೆ ಅವಳು ಸಾಯ್ತಾಳೆ, ಆದ್ರೆ ನಾನ್ ಸಾಯ್ತೀನಿ ಅಂತ ಹೇಳ್ತೀಯ? ನಿಂಗೆ ಹೆಂಗ್ ಗೊತ್ತಾಯ್ತು? ಹುಡ್ಗುರ್ ಕಣ್ಣು ನೋಡಿದ್ರೆ ನಿಮ್ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತೆ. ಆಹಾ, ನೀನ್ ಇನ್ನೊಂದ್ 12 ವರ್ಷ ಮುಂಚೆ ಒಟ್ಟು ಪಡೆದಿತ್ತ, ನಿನ್ನೆ ಲವ್ ಮಾಡ್ಬಿಡ್ತೀನಿ. ಏ ಬೇಗನೆ ಕಳ್ಸು. ಸರಿಯಾದ ಸಮಯದಲ್ಲಿ ಕರೆಂಟ್ ಹೊರಟೋಯ್ತಲ್ಲಪ್ಪ. ಏನ್ ಇದಕ್ಕಿದ್ದಾಗೆ ಕರೆಂಟ್ ಹೋಯ್ತು? ಅಕ್ಕ ಗಂಗಾ ಎಲ್ಲಿ? ಅವಳು ಕ್ಯಾಂಡಲ್ ತಗೊಂಬರಕ್ ಹೋಗಿದ್ದಾಳೆ. ಯಾಕೆ? ಅದೆಲ್ಲ ಪರ್ಸನಲ್ ವಿಷಯ, ಹೇಳ್ಬಾರ್ದು. ಗಂಗಾ, ಗಂಗಾ ಹರ್ಷ ನಿನ್ ಜೊತೆ ಮಾತಾಡ್ಬೇಕಂತೆ. ತುಂಗುಂಗ್ ಗೊತ್ತಾಗ್ದೆ ಇರೋ ಹಾಗೋಗಿ ಮೀಟ್ ಮಾಡು. ಹರ್ಷ ಟೆರಾಸ್ ಮೇಲೆ ಕಾಯ್ತಾ ಇದ್ದಾನೆ. ಓಕೆ. ಗಂಗಾ, ಇವತ್ತು ಕೊನೆ ದಿವಸ. ನಾಳೆ ಯಮುನನ್ ಮದ್ವೆ ಮುಗಿದ ಕೂಡ್ಲೆ ನಾನು ತುಂಗಾ ಮದ್ವೆ ಆಗ್ತಿದ್ದೀವಿ ಅನ್ನೋದನ್ನ ಅನೌನ್ಸ್ ಮಾಡಿ ನಮ್ಮ ಲೈಫ್ ಹಾಳ್ ಮಾಡ್ಬಿಡ್ತಾರೆ. ನನ್ನ ತುಂಗನ್ ಮದ್ವೆ ಆಗದಿದ್ರೆ ಅವಳು ಸಾಯ್ತಾಳಂತೆ. ಆದ್ರೆ ಅವಳಿಗೇನ್ ಗೊತ್ತು, ಅವಳು ನಮ್ಮ ಮದ್ವೆ ಆದ್ರೆ ನಾನ್ ಸಾಯ್ತೀನಿ. ಯಾಕಂದ್ರೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗೆಲ್ಲೇ ಇದೆ. ಅವಳಿನ್ನು ಚಿಕ್ಕ ಹುಡುಗಿ ತರ ಆಡ್ತಾಳೆ, ಅವಳಿಗೇನು ಅರ್ಥನೇ ಆಗೋದಿಲ್ಲ. ಅವಳೊಬ್ಳ ಆಟಕ್ಕೆ ನಮ್ಮ ಹೃದಯಗಳು ಕನ್ಸುಗಳೆಲ್ಲ ಚೂರ್ ಚೂರ್ ಆಗ್ತಾ ಇದೆ. ಇನ್ನೂ ಸಹಿಸ್ಕೊಂಡ್ರೆ ನಮ್ಮ ಪ್ರೀತಿನ ಸುಳ್ಳಾಗ್ಬಿಡಲ್ವಾ? ನೋಡ್ ಗಂಗಾ, ಒಂದೇ ಒಂದ್ಸಲ ಧೈರ್ಯ ಮಾಡಿ ನಿಮ್ಮ ಮಮ್ಮಿ ಡ್ಯಾಡಿಗೆ ನಮ್ಮ ಪ್ರೀತಿ ವಿಷಯ ಹೇಳು. ಏನಾದ್ರೂ ಮಾಡಿ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡು. ಇಲ್ಲ ಅಂದ್ರೆ ನಾಳೆ ಯಮುನನ್ ಮದುವೆ ಮುಗಿದ ತಕ್ಷಣ ನಾನು ಎಲ್ಲರಿಂದ ದೂರ ಹೋಗ್ಬೇಕಾಗುತ್ತೆ. ಅದಕ್ಕೆ ಆ ಡಾಕ್ಟರ್ನ ನಾನ್ ಸೇವ್ ಮಾಡಿದ್ರು, ವರುಣ್ ಸೇವ್ ಮಾಡ್ದೆ ಅಂತ ಸುಳ್ಳು ಹೇಳ್ದೆ. ಕೆಟ್ಟ ಹೆಸರು ತಗೊಂಡೆ, ಆ ತುಂಗನ ಹತ್ರ ಉಗಿಸ್ಕೊಂಡೆ, ಸಹಿಸ್ಕೊಂಡೆ. ನೋಡು, ನಿನಗೋಸ್ಕರ ನಿನಗೆ ತುಂಬಾ ಇಷ್ಟ ಅಂತ ಈ ರಿಂಗ್ ತಂದಿದ್ದೀನಿ. ಇದನ್ನ ನೀನು ಹಾಕೊಂಡ್ರೆ ನನ್ನ ಪ್ರೀತಿ ಉಳಿತು ಅಂತ ಅರ್ಥ. ಇಲ್ಲಾಂದ್ರೆ ಹರ್ಷ ಎಲ್ಲರಿಂದಲೂ ದೂರ. ಗಿವ್ ಮಿ ಯುವರ್ ಹ್ಯಾಂಡ್ ಗಂಗಾ. ಗಂಗಾ, ಬೇಗ ಹೋಗಿ ಪಕ್ಕದಲ್ಲಿ ರಾಮಯ್ಯ ಹಾಕೊಂಡು ಜೀಪ್ ಅಲ್ಲಿ ಎಲ್ಲ ಸಾಮಾನು ಎತ್ತಾಕೊಂಬರ್ಯಾ. ಸರಿ. ಅವ್ರು ನಮ್ ಕರ್ಡೆ ಅಲ್ವಾ? ಹೌದು. ನೋಡಿ ಇಲ್ಲೋ ಮಗ, ನಿಂತ್ಕೊಳ್ಳೋ. ಚೆನ್ನಾಗಿದ್ದೀರಾ? ಏನೋ ಮಗ, ಏನಾಯ್ತು ನಿಂಗೆ? ಏನ್ ಹೇಳಿ, ನನ್ನ ಹೆಂಡತಿ ಜೂಟ್ ಅಂದ್ಬಿಟ್ಟು ಚೀಟ್ ಮಾಡ್ಬಿಟ್ಲು. ಅದ್ ಎಕ್ಸ್ಪೆಕ್ಟೆಡ್. ನಿಂಗೇನಾಯ್ತು?
ಅದೇ ಫೀಲಿಂಗ್ಸ್ ಅಲ್ಲಿ ಸೂಸೈಡ್ ಡಿಸಿಷನ್ ತಗೊಂಡು ಡಿಫ್ರೆಂಟ್ ಆಗಿ ಸಾಯಣ ಅಂತ ಚಂದ್ರ ಲೇಔಟ್ ಹೋಗಿ ನಿಂತ್ಕೊಂಡೆ. ಅಲ್ಲಿ ಮರ್ಡರ್ ಮಾಡೋದಿಕ್ಕೆ ನಾಯಿಗಳು ಸಿಕ್ಕಾಪಟ್ಟೆ ಫೇಮಸ್ ಅಲ್ವಾ, ನನ್ನು ಮಾಡ್ಲಿ ಅಂತ ಆಸೆ ಪಟ್ಟೆ. ಮತ್ ಮಾಡೇ ಇಲ್ಲ. ಯಾಕೆ ಮಾಡ್ಲಿಲ್ಲ? ಅಟ್ಟೆ ಟೈಮು 25 ನಾಯಿ ನನ್ನ ಮೇಲೆ ಅಟ್ಯಾಕ್ ಮಾಡಿ ಕಚ್ಚಿ ಕೆದರಿ ಕೊನ್ನರಿ ವದ್ರ ಬೋಟ. ಅವುಗಳು ಬ್ಯಾಡ್ ಟೈಮ್, ಅದ್ರಲ್ಲಿ 15 ಸ್ಪಾಟು, 6 ಆಗ್ಲೋ ಈಗ್ಲೋ, 4 ಔಟ್ ಪೇಷಂಟ್. ಅಯ್ಯೋ ನಿನ್ನ ನಿನ್ ಬಾಡಿಲಿ ಎಷ್ಟು ವಿಷ ಇರ್ಬೇಕು. ಹೋಗ್ಲಿ ಬಿಡು ಮಗ, ಸಿಟಿಯಲ್ಲಿ ಒಳ್ಳೆ ಅವ ನಿಂಗೆ. ಅದನ್ನ ಯಾಕೆ ಕೇಳ್ತೀಯ? ಈತ ಕಡೆ ಕಾರ್ಪೊರೇಷನ್ ಅವರು ನನ್ನ ಹಿಡ್ದು ಅವಾರ್ಡ್ ಕೊಡ್ಬೇಕು ಅಂತ ಮೈಕ್ ಸೆಟ್ ಹಾಕೊಂಡು ಓಡಾಡ್ತಾವ್ರೆ, ಅತ್ತ ಕಡೆ ಪ್ರಾಣಿ ದಯಾ ಸಂಘದವರು ನನ್ನ ಹಿಡ್ದು ಜೈಲ್ಗೆ ಹಾಕ್ಬೇಕು ಅಂತ ಜೀಪ್ ಅಲ್ಲಿ ಬೋನ್ ಇಟ್ಕೊಂಡು ಓಡಾಡ್ತಾವ್ರೆ. ಅವ್ರ ಅಂದ್ರಲ್ಲ ತಪ್ಪಿಸ್ಕೊಳ್ಳಿಲ್ಲ ಮಗ. ನೋಡು ಮಗ, ಇದು ನಿನ್ ಫೈನಲ್ ಸ್ಟೇಜ್, ಎಲ್ಲರಿಂದ ಸ್ವಲ್ಪ ದೂರ ಇರು. ಕಚ್ ಕಿಚ್ ಬಿಟ್ಟ ಬಾ. ಸೋಮಂಗಲ್ಯಾಭಿವೃದ್ಧರ್ಥಂ ದೇವತಾರಾಧನಂ ಕರಿಷ್ಯೆ. ಮಾಂಗಲ್ಯಂ ತಂತು ನಾನೇನ ತವ ಜೀವನ ಹೇತುನ ಕಂಠೇ ಭಕ್ತಾನಿ ಶುಭಗೇ ತ್ವಂ ಜೀವ ಶರದ. ನಮಸ್ಕಾರ. ನಮ್ಮ ನೆಂಟರಿಷ್ಟರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದ. ಯಾಕೆಂದ್ರೆ ನೀವೆಲ್ಲ ಹೊಸ ಜೋಡಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಿ. ಈ ಶುಭ ಸಂದರ್ಭದಲ್ಲಿ ನಿಮಗೆಲ್ಲ ಇನ್ನೊಂದು ಸಿಹಿ ಸುದ್ದಿನ ಹೇಳ್ತಾ ಇದ್ದೀನಿ. ನನ್ನ ತಮ್ಮ ಕಾಶಿನಾಥನ ಮಗಳು ತುಂಗ, ಅವಳ ನಿಶ್ಚಿತಾರ್ಥನು ಮುಂದಿನ ವಾರ ಇಟ್ಕೋಬೇಕು ಅಂತ ಇದ್ದೀವಿ. ಗಂಡು ಯಾರು ಅನ್ನೋದನ್ನ ನನ್ನ ತಮ್ಮ ಕಾಶಿನೇ ಹೇಳ್ತಾನೆ. ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ನನ್ ಮಗಳ ಕೈ ಹಿಡಿಯೋ ಹುಡುಗ ಯಾರು ಅಂದ್ರೆ ಮೈ ಚೈಲ್ಡ್ಹುಡ್ ಫ್ರೆಂಡ್ ವರುಣ್. ನೆನ್ನೆ ರಾತ್ರಿನೇ ಪ್ರಪೋಸ್ ಮಾಡಿದ್ದೆ, ಓಕೆ ಅನ್ಬಿಟ್ಟೆ. ನಮ್ಮನೆಯವ್ರು ಕೂಡ ಓಕೆ ಅನ್ಬಿಟ್ರು. ಗಂಗಾ, ನನ್ಗೆ ಅಮೆರಿಕಾಲ್ ಸೆಟ್ಲ್ ಆಗ್ಬೇಕು ಅಂತ ತುಂಬಾ ಇಷ್ಟ. ಏನೋ ಎಕ್ಸೈಟ್ಮೆಂಟ್ ಅಲ್ಲಿ ಹರ್ಷನ್ ಇಷ್ಟಪಟ್ಟೆ, ಬಟ್ ಅವ್ನ್ ಬೇಸ್ಟ್ ಅಂತ ಫೀಲ್ ಆಯ್ತು. ಎಲ್ರು ನನ್ನ ಲೂಸ್ ಅಂದ್ರೂ ಪರವಾಗಿಲ್ಲ, ಆದ್ರೆ ನನಗ್ ನನ್ನ ಲೈಫೇ ಮುಖ್ಯ. ದಟ್ಸ್ ವೈ ಐ'ಮ್ ಮ್ಯಾರಿಂಗ್ ವರುಣ್. ಹರ್ಷನ್ನ ನಿಂಗ್ ಬಿಟ್ಕೊಟ್ಟಿದ್ದೀನಿ, ಹ್ಮ್, ಬೇಕಾದ್ರೆ ಮದ್ವೆ ಆಗೋ. ಕಮ್ ಆನ್ ವರುಣ್. ಏನ್ ಅಂಕಲ್, ಏನ್ ತಾತ, ಏನೋ ದೊಡ್ಡದಾಗ ಮದ್ವೆ ಮಾಡ್ತೀವಿ ಅಂತ ಕರ್ಕೊಂಬಂದು ಹೀಗ ಅವಮಾನ ಮಾಡೋದು ಏನಪ್ಪ? ಏನೋ ದೊಡ್ಡ ಮನುಷ್ಯರ ಫ್ಯಾಮಿಲಿ ಅಂದೆ, ಈಗ ನಮ್ ಕತೆ ಏನು? ಏನಮ್ಮ ತುಳಸಿ, ನಿನ್ ಮಾತಕ್ ಬೆಲೆ ಕೊಟ್ಟು ನಮ್ ಹರ್ಷ ಎಂತೆಂತ ಅವಮಾನ ಸಹಿಸ್ಕೊಂಡ, ಈಗ ಇವ್ನ ಗತಿ ಏನು ಅದೆಲ್ಲ ನಮಗ್ ಗೊತ್ತಿಲ್ಲ. ಅಟ್ ಲೀಸ್ಟ್ ನಿಮ್ ಗಂಗನಾದ್ರು ಕೊಟ್ಟು ಇವನಿಗೆ ಮದ್ವೆ ಮಾಡ್ಬೇಕು. ಏಯ್ ನೀನೇನ್ ಹೇಳ್ತೀಯೋ? ಅಲ್ಲ ಮಮ್ಮಿ, ನೀನ್ ಫೋರ್ಸ್ ಮಾಡ್ತಾ ಇದ್ಯಾ? ಓಕೆ, ಅವಳನ್ನು ಒಂದ್ಸತಿ ಕೇಳಿ ನೋಡಿ. ಗಂಗಾ ನೀನೇನ್ ಹೇಳ್ತೀಯ? ನೆನ್ನೆ ರಾತ್ರಿ ಉಂಗ್ರ ಹಾಕೋಣ ಅನ್ನಷ್ಟು ಓಡೋಗ್ಬಿಟ್ಟೆ. ರಾತ್ರಿನಾ? ಹ್ಮ್. ನಾನಾ? ಇನ್ನೇನ್ ನಾನಾ, ಖುಷಿಗೆಲ್ಲ ಮರ್ತೋಗಿರ್ಬೇಕೇನೋ. ಹಾಯ್. ಯಾರು? ತುಂಗ. ಯಾ ಟೆಲ್ ಮಿ. ರಾತ್ರಿ ಕತ್ಲಲ್ಲಿ ನೀನ್ ಮಾತಾಡಿದ್ದು ಗಂಗಾ ಜೊತೆ ಅಲ್ಲ, ನನ್ ಜೊತೆ. ಸುಮ್ನೆ ಅವಳ ಹತ್ರ ಇದನ್ನೆಲ್ಲ ಕೇಳಿ ಸಿಕ್ಕಾಕೋಬೇಡ, ಎಂಜಾಯ್ ದ ಮೂಮೆಂಟ್ಸ್. ಥ್ಯಾಂಕ್ಸ್. ಹಾ, ನೀವೆಲ್ರು ಅನ್ಕೊಂಡಿರೋ ಹಾಗೆ ನಾನು ಅಮೆರಿಕಾಗ ಆಸೆ ಬೀಳಲಿಲ್ಲ. ನನಗೆ ಈ ಕ್ಷಣಕ್ಕೂ ನೀನೇ ಇಷ್ಟ. ಆದ್ರೆ ನಿನ್ನ ಗಂಗಾ ಲವ್ ಇಷ್ಟೀಪ್ ಆಗಿದೆ ಅಂತ ನನಗೆ ನಿನ್ನೆ ರಾತ್ರಿನೇ ರಿಯಲೈಸ್ ಆಗಿತ್ತು. ಎನಿವೇ, ಲೈಫ್ ಅಲ್ಲಿ ಫಸ್ಟ್ ಟೈಮ್ ಮೆಚೂರ್ಡ್ ಆಗಿ ಡಿಸಿಷನ್ ತಗೊಂಡಿದ್ದೀನಿ. ವಿತ್ ಯೋರ್ ಪರ್ಮಿಷನ್, ನಿನ್ನ ನೆನಪಿಗೋಸ್ಕರ ಗಂಗನ್ ಟೆಡ್ಡಿ ಬೇರ್ನ ನಾನು ತಗೊಂಡು ಹೋಗ್ತಾ ಇದ್ದೀನಿ. ಬಾಯ್. ಯಾರ್ದು ಫೋನು? ಕರಡಿದು. ಏನ್ ಹೇಳ್ದ? ಅವನ ಹೆಂಡತಿ ವಾಪಸ್ ಬಂದ್ಲಂತೆ. ಹೌದಾ?